ಕರೆಕ್ಟ್ ಇದೆಯಲ್ಲ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವತಿಯಿಂದ ಇವತ್ತು 18ನೇ ದಿನದ ಕಾರ್ಯಕ್ರಮ ಕನ್ನಡ ಕಾದಂಬರಿಗಳ ಜೀವನಯಾನ ಅನ್ನುವ ಶೀರ್ಷಿಕೆಯಡಿಯಲ್ಲಿ ಜುಲೈ ತಿಂಗಳಿನ 31 ದಿನಗಳವರೆಗೆ 31 ಕಾದಂಬರಿಗಳನ್ನು ಆಯ್ಕೊಂಡು ನಾಡಿನ ಶ್ರೇಷ್ಠ ವಿದ್ವಾಂಸರ ವಿಮರ್ಶಕರ ಮೂಲಕ ಉಪನ್ಯಾಸವನ್ನ ವ್ಯಾಖ್ಯಾನ ಮಾಡುವಂತಹ ಕಾದಂಬರಿಗಳನ್ನು ವ್ಯಾಖ್ಯಾನ ಮಾಡುವಂತಹ ಕಾರ್ಯವನ್ನ ಅಕಾಡೆಮಿ ಮಾಡ್ತಾ ಇದೆ. ಒಂದು ವಿಶೇಷ ಏನು ಅಂದ್ರೆ 70-80 ದಶಕದಲ್ಲಿ ಕನ್ನಡದ ಕಾದಂಬರಿಗಳು ಅಂದ್ರೆ ಕನ್ನಡದ ಕಾದಂಬರಿಗಳ ಆಧಾರದ ಮೇಲೆ ಅನೇಕ ಚಲನಚಿತ್ರಗಳು ಬೆಳ್ಳಿ ತೆರೆಯ ಮೇಲೆ ಮೂಡಿ ಬಂದು ಹಾಗಾಗಿ ಆ ಕಾದಂಬರಿ ಆಧಾರಿತ ಚಲನಚಿತ್ರಗಳನ್ನ ನೋಡಿದಂತಹ ಮನುಷ್ಯ ಸಮಾಜ ಆ ಮೂಲಕ ಅದರಿಂದ ಸಿಗಬಹುದಾದಂತಹ ನೀತಿಯನ್ನು ಒಂದು ಕುಟುಂಬಕ್ಕೆ ಒಂದು ಸಂಸ್ಕಾರವನ್ನ ನೀಡುವಂತಹ ಕಾದಂಬರಿಗಳು ಚಲನಚಿತ್ರ ರೂಪವನ್ನು ಪಡ್ಕೊಂಡು ಬಂದು ಆದ್ರೆ ಇತ್ತೀಚೆಗೆ ಹೊಸ ಪೀಳಿಗೆ ಕಾದಂಬರಿಯನ್ನು ಓದುವುದರಲ್ಲಿ ಅನಾಸಕ್ತಿಯನ್ನು ಇನ್ಯಾವುದೋ ಕಾರಣಕ್ಕಾಗಿ ಅವುಗಳನ್ನ ದೂರ ಇಡುವಂತಹ ಒಂದು ಮನೋ ಭೂಮಿಕೆಯನ್ನ ಮನುಷ್ಯ ಇತ್ತೀಚಿನ ಯುವ ಪೀಳಿಗೆ ಬೆಳೆಸ್ಕೊಂಡು ಬಂದಿರುವಂತಹದ್ದು. ಹಾಗಾಗಿ ಅಕಾಡೆಮಿ ಒಂದು ಹೊಸ ಯೋಜನೆಯನ್ನ ಮಾಡಿದ್ದು ಒಂದು ಯೋಜನೆಯನ್ನು ಹಾಕಿಕೊಂಡು ಕನ್ನಡ ಕಾದಂಬರಿಗಳ ಜೀವನಯಾನ ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಇಡೀ 31 ದಿನಗಳವರೆಗೆ ಜುಲೈ ತಿಂಗಳಿನ 31 ದಿನಗಳವರೆಗೆ ಕಾದಂಬರಿಗಳನ್ನ ವ್ಯಾಖ್ಯಾನಿಸುವಂತಹ ಅದನ್ನ ಓದಿಸುವುದ್ರ ಮೂಲಕ ಅದರ ಪರಿಚಯ ಮಾಡಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು 18 ದಿನದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಕಾದಂಬರಿ ಓಂ ನಮೋ ಅನ್ನುವ ಕಾದಂಬರಿ, ಶಾಂತಿನಾಥ ದೇಸಾಯಿ ಅವರು ಬರೆದಿರುವಂತಹ ಈ ಕಾದಂಬರಿಯನ್ನ ಡಾಕ್ಟರ್ ಎಸ್ ಟಿ ಪದ್ಮಪ್ರಸಾದ್ ಸರ್ ಅವರು ಉಪನ್ಯಾಸ ನೀಡುವುದ್ರ ಮೂಲಕ ಅದನ್ನ ವ್ಯಾಖ್ಯಾನಿಸುವ ಅದರ ಒಳ ಹೊರಗುಗಳನ್ನು ಪರಿಚಯ ಮಾಡಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನ ನಾನು ಡಾಕ್ಟರ್ ಪದ್ಮಪ್ರಸಾದ್ ಸರ್ ಅವರನ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿ, ಅಧ್ಯಕ್ಷರ ಪರವಾಗಿ, ಸರ್ವ ಸದಸ್ಯರ ಪರವಾಗಿ, ವೈಯಕ್ತಿಕವಾಗಿ ಎಲ್ಲ ಶ್ರೋತೃಗಳ ಪರವಾಗಿ ಅತ್ಯಂತ ಗೌರವದಿಂದ ಪದ್ಮಪ್ರಸಾದ್ ಸರ್ ಅವ್ರನ್ನ ಸ್ವಾಗತಿಸ್ತೀನಿ ಸರ್. ದಯವಿಟ್ಟು ಸ್ವಾಗತ ತಮಗೆ. ಇವತ್ತಿನ ಈ ಕಾರ್ಯಕ್ರಮ, ಈ ತಿಂಗಳಲ್ಲಿ ನಡೆಯುವಂತಹ ಈ ವಿಶೇಷ ಕಾರ್ಯಕ್ರಮದ ಒಟ್ಟು ರೂಪುರೇಷೆಗಳನ್ನು ಹಾಕಿಕೊಟ್ಟಂತವರು, ಅದಕ್ಕೆ ಒಂದು ರೂಪ ಕೊಟ್ಟು ಮುನ್ನಡೆಸ್ತಾ ಇರ್ಲಿಕ್ಕೆ ಕಾರಣೀಕರ್ತರಾದಂತವರು ನಮ್ಮ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರು ಬಿ ವಿ ವಸಂತ್ ಕುಮಾರ್ ಸರ್ ಅವರು. ಅವರು ಈ ಕಾರ್ಯಕ್ರಮದ ನಂತರದಲ್ಲಿ ಸೇರಿಕೊಳ್ತಾರೆ. ಹಾಗಾಗಿ ಅಕಾಡೆಮಿಯ ಅಧ್ಯಕ್ಷರನ್ನೂ ಸಹಿತ ಡಾಕ್ಟರ್ ಬಿ ವಿ ವಸಂತ್ ಕುಮಾರ್ ಸರ್ ಅವರನ್ನು ಸಹಿತ ನಾನು ಅಕಾಡೆಮಿಯ ಪರವಾಗಿ, ವೈಯಕ್ತಿಕವಾಗಿ, ಎಲ್ಲ ಶ್ರೋತೃಗಳ ಪರವಾಗಿ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಾಗೇನೆ ಅಕಾಡೆಮಿಯ ರಿಜಿಸ್ಟರ್ ಆದಂತಹ ಎನ್ ಕರಿಯಪ್ಪ ಸರ್ ಅವರು ಈ ಕಾರ್ಯಕ್ರಮದ ರೂಪ ಪಡ್ಕೊಳ್ಳಿಕ್ಕೆ, ಈ ಕಾರ್ಯಕ್ರಮಕ್ಕೆ ಒಂದು ರೂಪ ಕೊಡ್ಲಿಕ್ಕೆ ಕಾರಣೀಕರ್ತರಾದಂತವರು ಅವರು ಕೂಡ. ಹಾಗಾಗಿ ಎನ್ ಕರಿಯಪ್ಪ ಸರ್ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅವರನ್ನು ಸಹಿತ ನಾನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಇದ್ರ ಜೊತೆಗೆ ಅಕಾಡೆಮಿಯ ಸರ್ವ ಸದಸ್ಯರಿಗೆ ಮತ್ತು ಸದಸ್ಯ ಸಂಚಾಲಕರಿಗೂ ಸಹಿತ ನಾನು ವೈಯಕ್ತಿಕವಾಗಿ ಅಕಾಡೆಮಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮ ಮನೆ ಮನೆಯ ಪ್ರತಿ ಮನಗಳಿಗೆ ಮುಟ್ಟುವ ರೀತಿಯಲ್ಲಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮೂಲಕ ನೇರ ಪ್ರಸಾರದ ತಾಂತ್ರಿಕ ಜವಾಬ್ದಾರಿಯನ್ನು ಹೊತ್ತಂತವರು ಶ್ರೀಯುತ ಮಂಜುನಾಥ್ ಸರ್ ಅವರು ಮತ್ತು ಪ್ರವೀಣ್ ಸರ್ ಅವರು. ಅವರನ್ನು ಸಹಿತ ನಾನು ಅತ್ಯಂತ ಆಧಾರದಿಂದ ಅಕಾಡೆಮಿಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಇದ್ರ ಜೊತೆಗೆ ಈ ಕಾರ್ಯಕ್ರಮವನ್ನ ನೇರವಾಗಿ ವೀಕ್ಷಿಸುತ್ತಿರುವಂತಹ ನಾಡಿನ ಸಾಹಿತಿಗಳನ್ನ, ವಿದ್ವಾಂಸರನ್ನ,
ಮತ್ತು ಶ್ರೋತೃಗಳನ್ನ ಅತ್ಯಂತ ಗೌರವದಿಂದ ನಾನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮ ಡಾಕ್ಟರ್ ಎಸ್ ಪಿ ಪದ್ಮಪ್ರಸಾದ್ ಸರ್ ಅವರು ಓಂ ನಮೋ ಅನ್ನುವಂತಹ ಈ ಕಾದಂಬರಿಯ ಕುರಿತು ಏನು ಮಾತನಾಡ್ತಾ ಇದ್ದಾರೆ ಅವರ ಒಂದು ಕಿರು ಪರಿಚಯವನ್ನ ನಾನು ಮಾಡಿಕೊಟ್ಟು ನೇರವಾಗಿ ಅವ್ರ ಮಾತಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ಡಾಕ್ಟರ್ ಎಸ್ ಪಿ ಪದ್ಮಪ್ರಸಾದ್ ಸರ್ ಅವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಹೊಸನಗರದವರು. 1949 ಜನಿಸಿ ಇವರು ಸದ್ಯ ತುಮಕೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. 72 ವ್ಯಕ್ತಿ. ಹೈಸ್ಕೂಲ್ ಮತ್ತು ಬಿ ಎಡ್ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಕಾರ್ಯ ಮಾಡಿದಂತಹ ಇವರು ಪ್ರಾಂಶುಪಾಲರಾಗಿಯೂ ಸಹಿತ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ತಮ್ಮ ಸುದೀರ್ಘ 45 ಅಧ್ಯಾಪಕ ವೃತ್ತಿಯಲ್ಲಿ ಅಪಾರವಾದಂತಹ ಅನುಭವವನ್ನು ಹೊಂದಿದಂತಹವರು ಡಾಕ್ಟರ್ ಪದ್ಮಪ್ರಸಾದ್ ಸರ್ ಅವರು. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಜೈನ ಸಾಹಿತ್ಯ ಸಂಸ್ಕೃತಿ ಅಧ್ಯಯನ ಕೇಂದ್ರದ ಗೌರವ ಯೋಜನಾ ನಿರ್ದೇಶಕರಾಗಿ 3 ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಈವರೆಗೆ ಇವರು 103 ಕೃತಿಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥವುಗಳು ಇವರಿಂದ ಹೊರಬಂದಂತಹ ಕೃತಿಗಳು 4 ಪ್ರವಾಸ ಕಥನಗಳು, 5 ನಾಟಕಗಳು, 5 ಕವನ ಸಂಕಲನಗಳು, 12 ಜಾನಪದ ಕೃತಿಗಳು, 11 ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಕೃತಿಗಳಾಗಿದ್ದಾವೆ. ಜೊತೆಗೆ 8 ವಿಮರ್ಶಾ ಕೃತಿಗಳು ಕೂಡ ಇವರಿಂದ ಹೊರಹೊಮ್ಮಿದಂತಹ ಕೃತಿಗಳು, ಜೊತೆಗೆ 1 ಕಥಾ ಸಂಕಲನ, 2 ಲಲಿತ ಪ್ರಬಂಧಗಳ ಸಂಕಲನ, 1 ಕಿರು ಕಾದಂಬರಿ, 21 ಅನುವಾದಿತ ಕೃತಿಗಳು ಸಹಿತ ಸೇರಿದವು. ಹೀಗೆ ಒಟ್ಟು 103 ಕೃತಿಗಳು ಇವರಿಂದ ಬರೆಯಲ್ಪಟ್ಟು ಪ್ರಕಟವಾಗಿರುವಂತಹವುಗಳು. ಇವರಿಗೆ ಇವರ ಸಾಹಿತ್ಯ ಕೃಷಿಯನ್ನು ಗಮನಿಸಿ ಇವರಿಗೆ ಸಂದ ಪ್ರಶಸ್ತಿಗಳು ಜಾನಪದ ಅಕಾಡೆಮಿಯಿಂದ ಜಾನಪದ ತಜ್ಞ ಪ್ರಶಸ್ತಿ, ಸಮಗ್ರ ಸಾಹಿತ್ಯ ಸೇವೆಗಾಗಿ ವರ್ಧಮಾನ ಪ್ರಶಸ್ತಿ, ಹೊಂಬುಜ ಜೈನ ಮಠದಿಂದ ಸಿದ್ಧಾಂತ ಕೀರ್ತಿ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಚಾವುಂಡರಾಯ ಪ್ರಶಸ್ತಿ, ಕಾಂತಾವರದ ಮೊಗಸಾಲೆ ಪ್ರತಿಷ್ಠಾನದಿಂದ ಕಾಂತಾವರ ಪುರಸ್ಕಾರ, ಶ್ರವಣ ಬೆಳಗೋಳದಿಂದ ಗೊಮ್ಮಟೇಶ್ವರ ವಿದ್ಯಾಪೀಠ ಪುರಸ್ಕಾರ, ಹೊನ್ನಾವರ ಜಾನಪದ ಪ್ರತಿಷ್ಠಾನದಿಂದ ಕುವೆಂಪು ಜಾನಪದ ದೀಪ ಇತ್ಯಾದಿ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಲಭಿಸಿದ್ದು ಅಭಿಮಾನದ ಸಂಗತಿ. ಇದರ ಜೊತೆಗೆ ಇವರು 50, 60 ಮತ್ತು 70 ಬಂದಂತಹ ಸಂದರ್ಭದಲ್ಲಿ ಅಭಿನಂದನಾ ಗ್ರಂಥಗಳು ಸಹಿತ ಅರ್ಪಿತವಾಗಿರತಕ್ಕಂಥವುಗಳು. ಅದರಲ್ಲಿ ಸುವರ್ಣ ಪದ್ಮ ಅನ್ನುವಂತಹ ಅಭಿನಂದನಾ ಗ್ರಂಥ, ಇದರ ಸಂಪಾದಕರು ಡಾಕ್ಟರ್ ಶಾಂತಿನಾಥ್ ದಿಬ್ಬದ್. ನಮ್ಮ ಪದ್ಮಪ್ರಸಾದ್ ಸರ್ ಅವರು 50 ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಅಭಿನಂದನಾ ಪೂರ್ವಕವಾಗಿ ಹೊರಬಂದಂತಹ ಅಭಿನಂದನಾ ಗ್ರಂಥ ಇದು. ಎರಡನೇದ್ದು ಸತ್ವ ಅನ್ನುವ ಅಭಿನಂದನಾ ಗ್ರಂಥ ಇವರು 60 ಸಂದರ್ಭದಲ್ಲಿ ಡಾಕ್ಟರ್ ಶಿವಾನಂದ ಗಾಳಿ ಮತ್ತು ಡಾಕ್ಟರ್ ಜಿನದತ್ ಹಡಗಲಿ ಅವರು ಸಂಪಾದಿಸಿದಂತ ಅಭಿನಂದನಾ ಗ್ರಂಥ. ಇದರ ಜೊತೆಗೆ ವಜ್ರಪದ್ಮ ಅನ್ನುವಂತಹ ಒಂದು ಅಭಿನಂದನಾ ಗ್ರಂಥ ಇವರು 70 ಅರ್ಪಿತವಾದಂತಹ ಅಭಿನಂದನಾ ಗ್ರಂಥ. ಅದರ ಸಂಪಾದಕರು ಡಾಕ್ಟರ್ ಬಿ ನಂಜುಂಡಸ್ವಾಮಿ. ಹೀಗೆ ತಮ್ಮ 72 ತುಂಬು ಜೀವನದ ಈ ಸಂದರ್ಭದಲ್ಲಿ ಪದ್ಮಪ್ರಸಾದ್ ಸರ್ 103 ಕೃತಿಗಳಿಗೂ ಹೆಚ್ಚು ಕೃತಿಗಳನ್ನ ಪ್ರಕಟಿಸಿದ್ದು. ಈಗ ನಾನು ಇತ್ತೀಚೆಗೆ ಕೇಳದಂತೆ ಜೈನ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಸಂಪುಟಗಳನ್ನ ಸಿದ್ಧ ಮಾಡುವಂತಹ, ಈಗಾಗಲೇ ಬರೆದು ಮುದ್ರಣಕ್ಕೆ ಕೊಟ್ಟಿರುವಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಪದ್ಮಪ್ರಸಾದ್ ಸರ್ ಅವರು. ನಮ್ಮ ಅಕಾಡೆಮಿಯ ಆಹ್ವಾನಕ್ಕೆ ಒಪ್ಪಿ
ಇವತ್ತಿನ ಈ ಕಾದಂಬರಿಯ ಕುರಿತಾಗಿ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರುವಂತಹ ಪದ್ಮಪ್ರಸಾದ್ ಸರ್ ಓಂ ನಮೋ ಅನ್ನುವಂತಹ ಶಾಂತಿನಾಥ ದೇಸಾಯಿರವರ ಈ ಕಾದಂಬರಿಯನ್ನ ಅವರು ತಮ್ಮ ಉಪನ್ಯಾಸ ಅಭ್ಯಾಸಪೂರ್ಣವಾದಂತಹ ಉಪನ್ಯಾಸ ನೀಡುವುದರ ಮೂಲಕ ಸಾಹಿತ್ಯಾಭಿಮಾನಿಗಳಿಗೆ ನಾಡಿನ ಶ್ರೋತೃಗಳಿಗೆ ಅದರ ರಸದೌತಣವನ್ನ ಬಡಿಸಬೇಕು ಅಂತ ಹೇಳಿ ಪದ್ಮಪ್ರಸಾದ್ ಸರ್ ಅವರಲ್ಲಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಡಾಕ್ಟರ್ ಪದ್ಮಪ್ರಸಾದ್ ಸರ್ ಅವರನ್ನ ನಾನು ವೈಯಕ್ತಿಕವಾಗಿ ಅಕಾಡೆಮಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಸರ್ ಮಾತುಗಳನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಅಕಾಡೆಮಿಯ ಅಧ್ಯಕ್ಷರಾದಂತ ಡಾಕ್ಟರ್ ವಸಂತ್ ಕುಮಾರ್ ಅವರೇ, ಸದಸ್ಯರು ಸಂಚಾಲಕರು ಆದಂತ ಶ್ರೀ ಮಾರುತಿ ಕಟ್ಟಿಮಣಿ ಅವರೇ, ಎಲ್ಲ ಸದಸ್ಯರೇ, ತಾಂತ್ರಿಕ ವರ್ಗದವರೇ, ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರ್ತಕ್ಕಂಥ ಸಹೃದಯರೇ, ಹಾಗೂ ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ ಆಮೇಲೂ ಕೇಳ್ಬೋದು ಅಂತ ಹೇಳಿ ಇಟ್ಕೊಂಡಿರ್ತಕ್ಕಂತ ಅನಂತರದ ವೀಕ್ಷಕರೇ, ಎಲ್ರಿಗೂ ನನ್ನ ಗೌರವವನ್ನ ಸಲ್ಲಿಸ್ತಾ ಓಂ ನಮೋ ಎನ್ನುವ ಡಾಕ್ಟರ್ ಶಾಂತಿನಾಥ್ ದೇಸಾಯಿ ಅವರ ಕೊನೆಯ ಕಾದಂಬರಿಯ ಬಗ್ಗೆ ಒಂದು ಪರಾಮರ್ಶೆಯನ್ನ ಈ ಸಂಜೆ ನಡೆಸೋದಕ್ಕೆ ನಾನು ಪ್ರಯತ್ನಿಸ್ತೇನೆ. ಡಾಕ್ಟರ್ ಶಾಂತಿನಾಥ್ ದೇಸಾಯಿ ಕನ್ನಡದ ಒಬ್ಬ ಪ್ರಖ್ಯಾತ ವಿಮರ್ಶಕರಾಗಿದ್ದು ಸಣ್ಣ ಕಥೆಗಳು ಮತ್ತು ಕಾದಂಬರಿಗಳನ್ನು ಕೂಡ ಬರೆದು ಅವುಗಳ ಮೂಲಕವೂ ಒಳ್ಳೆಯ ಹೆಸರನ್ನ ಸಂಪಾದಿಸಿದ್ದಾರೆ. ಇವರು ಒಟ್ಟು 7 ಕಾದಂಬರಿಗಳನ್ನ ಬರೆದಿದ್ದಾರೆ, 9 ಕಥಾ ಸಂಗ್ರಹಗಳನ್ನ ಪ್ರಕಟಿಸಿದ್ದಾರೆ, 4 ವಿಮರ್ಶೆ ಹಾಗೂ ವೈಚಾರಿಕ ಕೃತಿಗಳನ್ನ ಪ್ರಕಟಿಸಿದ್ದಾರೆ, ಇಂಗ್ಲಿಷ್ನಲ್ಲಿ 4 ಸ್ವತಂತ್ರ ಕೃತಿಗಳನ್ನ ಪ್ರಕಟಿಸಿದ್ದಾರೆ, 6 ಸಂಪಾದಿತ ಕೃತಿಗಳನ್ನ ಪ್ರಕಟಿಸಿದ್ದವರು ಡಾಕ್ಟರ್ ದೇಸಾಯಿ ಅವರು. 1927 ಜುಲೈ 7 ಜನಿಸಿದ ಡಾಕ್ಟರ್ ದೇಸಾಯಿ 1998 ಮಾರ್ಚ್ 26 ನಮ್ಮನ್ನ ಅಗಲಿದರು. ಅವರು ಮುಕ್ಕಾಲು ಪಾಲು ಬರೆದಿದ್ದಂತ ಕಾದಂಬರಿ ಈ ಓಂ ನಮೋ. ಆ ನಂತರ ಉಳಿದ ಕೆಲವು ಪುಟಗಳನ್ನ ಅವರ ಜೊತೆಯಲ್ಲಿ ನಿಕಟ ಸಂಬಂಧ ಹೊಂದಿದ್ದಂತಹ ಮತ್ತು ಈ ಕಾದಂಬರಿಯ ಬಗ್ಗೆ ಪದೇ ಪದೇ ಚರ್ಚೆಗೆ ಜೊತೆಗೂಡಿದ್ದಂತಹ ಅವರ ಸ್ನೇಹಿತರು ಶಂಕರ್ ಮ ಪಾಟೀಲ್ ಅವರು ಬರೆದು ಪೂರೈಸಿದ್ದಾರೆ. ಅದಾದ್ಮೇಲೆ 1998 ಇದು ಬೆಂಗಳೂರಿನ ಸಪ್ನ ಬುಕ್ ಹೌಸ್ SDS ಪಬ್ಲಿಷರ್ಸ್ ಅವರಿಂದ ಪ್ರಕಟ ಆಗಿದೆ. ಆ ನಂತರ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಬಂದು ಹಿಂದಿಗೂ ಕೂಡ ಇದು ಅನುವಾದ ಆಗಿದೆ. ಪ್ರೊಫೆಸರ್ ಧರಣೇಂದ್ರ ಕುರ್ಕುರಿ ಅವರು ಹಿಂದಿಗೆ ಇದನ್ನ ಅನುವಾದ ಮಾಡಿದ್ದಾರೆ. ಜೈನ ಸಮಾಜವನ್ನ ಕುರಿತ ಹಾಗೆ ಕನ್ನಡದಲ್ಲಿ ಕೆಲವು ಕಾದಂಬರಿಗಳು ಮಾತ್ರ ಬಂದಿದೆ. ಮೊದಲು ಬರೆದವರು ದಿವಂಗತ ಮಿರ್ಜಿ ಅಣ್ಣಾರಾಯರು, ಆ ನಂತರ ಜಿ ಬ್ರಹ್ಮಪ್ಪನವರು ಕೆಲವು ಐತಿಹಾಸಿಕ ಪೌರಾಣಿಕ ವಸ್ತುವನ್ನು ಉಳ್ಳಂತಹ ಅತ್ತಿಮಬ್ಬೆ, ದಾನ ಚಿಂತಾಮಣಿ, ಅತ್ತಿಮಬ್ಬೆ, ಚಕ್ರೇಶ್ವರಿ, ಚೇಳಿನಿ ಇಂತಹ ಕಾದಂಬರಿಗಳನ್ನ ಬರೆದ್ರು. ಆನಂತರ ಶಾಂತಿನಾಥ್ ದೇಸಾಯಿ ಅವರು ಈ ಓಂ ನಮೋ ಎನ್ನುವ ಅವರ ಕಾದಂಬರಿಗಳ ಪೈಕಿ ಜೈನ ಕಥಾ ವಸ್ತುವನ್ನು ಹೊಂದಿರತಕ್ಕಂಥದ್ದು ಇದು ಒಂದೇ. ಆನಂತರ ಬಾಳಸಾಹೇಬ್ ಲೋಕಾಪುರ್ ತಮ್ಮ 1-2 ಕಾದಂಬರಿಗಳಲ್ಲಿ ಜೈನ ಸಮಾಜಕ್ಕೆ ಸಂಬಂಧಿಸಿದಂಥ ವಸ್ತುವನ್ನ ತಗೊಂಡಿದ್ದಾರೆ. ಈ ಕಾದಂಬರಿಯ ಮುಖ್ಯ ಉದ್ದೇಶ ಒಂದು ರೀತಿಯಲ್ಲಿ ವಿಶಿಷ್ಟವಾದದ್ದು. ಹಿಂದೆ ಹೇಳಿದಂತ ಯಾವ ಲೇಖಕರು ಅಟೆಂಪ್ಟ್ ಮಾಡದೇ ಇರ್ತಕ್ಕಂತ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಇವರು ಈ ಕಾದಂಬರಿಯನ್ನ ಬರೆಯೋದಕ್ಕೆ ಪ್ರಯತ್ನಿಸಿದ್ದಾರೆ. ಇದರ ಮುಖ್ಯ ಉದ್ದೇಶ ಜೈನ ಸಮಾಜದ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ
ವಿಶ್ಲೇಷಣೆಯನ್ನ ಆ ಧರ್ಮದ ಸಿದ್ಧಾಂತದ ಮೂಲಕ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಮಾಡೋದು. ಈ ಕಾದಂಬರಿಯ ಮೊದಲ ಮಾತಿನಿಂದ ಈ ಅಂಶ ತಿಳಿತದೆ. ಇದು ಕಾದಂಬರಿಯ ಲೇಖಕರ ಆಶಯ ಆಗಿತ್ತು ಅನ್ನೋದು ತಿಳಿತದೆ. ಇದನ್ನು ಬರೆದಿರೋದು ಈ ಕೃತಿ ರಚನೆಯ ಸಂದರ್ಭದಲ್ಲಿ ಲೇಖಕರೊಂದಿಗೆ ಹಲವು ಬಾರಿ ಚರ್ಚೆಗಳಿದು ಅವರ ವಿಚಾರ ಸರಣಿಯನ್ನು ಅರಿತಿದ್ದಂತಹ ಮತ್ತು ಕಾದಂಬರಿಯ ಕೊನೆಯ ಕೆಲವು ಪುಟಗಳನ್ನು ಬರೆದಂತಹ ಶ್ರೀ ಶಂಕರ್ ಮಹಾಪಾಟೀಲ ಅವರು. ಅಲ್ಲಿ ಅವರು ಬರ್ಕೊಂಡಿರೋದು ಹೀಗೆ, ಮಾನವ ಜನಾಂಗದ ಬುದ್ಧಿ ಭಾವನೆಗಳಿಗೆ ವಿಕಾಸದೊಡನೆ ವ್ಯಕ್ತಿಗಳ ಆಶೆ ಆಕಾಂಕ್ಷೆಗಳ ಸಂಕೀರ್ಣವಾಗತೊಡಗಿ, ಆ ವಾಕ್ಯ ರಚನೆ ಹಾಗೆ ಇದೆ, ಸಮಾಜ ಜೀವನದ ಸುಭಗತವಾಗಿ ಬೇರೆ ಬೇರೆ ವಿಚಾರ ಸರಣಿಗಳು ಹುಟ್ಟಿಕೊಂಡವು. ಮಾನವನಲ್ಲಿ ಮೂಲಭೂತವಾಗಿರುವ ನೈತಿಕ ಪ್ರೇರಣೆಗೆ ಅವಶ್ಯವಾಗಿರುವ ಒಂದು ಚೌಕಟ್ಟನ್ನು ಆಯಾ ಕಾಲ ದೇಶಗಳ ಪರಿಸ್ಥಿತಿಯಲ್ಲಿ ಹುಟ್ಟಿದ ಮತಧರ್ಮಗಳು ಒದಗಿಸಿದವು. ಆದರೆ ಆ ಚೌಕಟ್ಟುಗಳೇ ಮುಂದೆ ವ್ಯಕ್ತಿಗಳಿಗೆ ಉಕ್ಕಿನ ಜಾಕೀಟುಗಳಾಗಿ ಪರಿಣಮಿಸಿ, ಈ ಮಾತು ಬಹಳ ಮುಖ್ಯ, ಆ ಚೌಕಟ್ಟುಗಳೇ ಮುಂದೆ ವ್ಯಕ್ತಿಗಳಿಗೆ ಉಕ್ಕಿನ ಜಾಕೀಟುಗಳಾಗಿ ಪರಿಣಮಿಸಿ ಮತಧರ್ಮಗಳು ಗತಿಶೀಲತೆಯನ್ನು ಕಳೆದುಕೊಂಡು ಸಜೀವ ಪಳಿಯುಳಿಕೆಗಳಾಗಿ ಉಳಿದು ಬಿಟ್ಟಿದ್ದನ್ನು ಕಾಣಬಹುದು. ಇಂತಹ ಒಂದು ಮಾನವ ಸಮೂಹದ ಇಂದಿನ ಸಾಮಾಜಿಕ ಸ್ಥಿತಿಗತಿಯನ್ನು ಘಟಕ ವ್ಯಕ್ತಿಗಳ ಸಂಕೀರ್ಣ ಜೀವನದ ಆಗುಹೋಗುಗಳನ್ನು ಸಾಮಾಜಿಕ ಮಾನವಶಾಸ್ತ್ರೀಯ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಸೃಜನಾತ್ಮಕವಾಗಿ ರೂಪಿಸಿ ಒಂದು ಕಲಾಕೃತಿಯನ್ನು ದೇಸಾಯರು ಕನ್ನಡಿಗರಿಗೆ ಒದಗಿಸಿದ್ದಾರೆ. ಈ ದೃಷ್ಟಿಯಿಂದ ಓಂ ನಮೋ ಒಂದು ವೈಶಿಷ್ಟ್ಯಪೂರ್ಣ ಅಭೂತಪೂರ್ವ ಕೃತಿ. ಈ ಓಂ ನಮೋ ಕಾದಂಬರಿಯ ಉದ್ದೇಶ ಹಾಗೂ ಅದರ ವೈಶಿಷ್ಟ್ಯವನ್ನ ಮೊದಲ ಮಾತಿನಲ್ಲಿ ಶಂಕರ್ ಪಾಟೀಲ್ರು ಹೇಳಿದ್ದಾರೆ. ಹೀಗಿದ್ದಾಗ ವಿಮರ್ಶೆಯ ಕೆಲಸ ಏನು? ವಿಮರ್ಶೆಯ ಕೆಲಸ ಏನು ಅಂದ್ರೆ, ಈ ಕೃತಿ ಅವರು ಹೇಳುವ ಹಾಗೆ ಒಂದು ಮಾನವ ಸಮೂಹದ ಇಂದಿನ ಸಾಮಾಜಿಕ ಸ್ಥಿತಿಗತಿಯನ್ನು ಸರಿಯಾಗಿ ಚಿತ್ರಿಸುತ್ತದೆಯೇ, ಆ ಮೂಲಕ ಇದೊಂದು ವೈಶಿಷ್ಟ್ಯಪೂರ್ಣ ಅಭೂತಪೂರ್ವ ಕೃತಿ ಆಗಿದೆಯೇ ಅನ್ನೋದನ್ನ ನೋಡು. ಕಾದಂಬರಿ ಧಾರವಾಡದಿಂದ ಸ್ವಲ್ಪನೇ ದೂರದಲ್ಲಿರ್ತಕ್ಕಂಥ ಕೃಷ್ಣಾಪುರ ಎನ್ನುವ ಒಂದು ಊರಿನಲ್ಲಿರ್ತಕ್ಕಂಥ ಶ್ರೀಮಂತ ದೇಸಾಯರ ಕುಟುಂಬದ ಸದಸ್ಯರ ಬದುಕಿನ ಆಗುಹೋಗುಗಳಿಗೆ ಮುಖ್ಯವಾಗಿ ಸಂಬಂಧಿಸಿದೆ. ಆ ಆಗುಹೋಗುಗಳನ್ನ ಬೆಳವಣಿಗೆಗಳನ್ನ ಈ ಕಾದಂಬರಿ ಚಿತ್ರಿಸುವ ಮೂಲಕ ಅಲ್ಲಿ ಸೈದ್ಧಾಂತಿಕವಾಗಿ ಮತ್ತು ಪ್ರತ್ಯಕ್ಷವಾಗಿ ಏನು ಸಂಬಂಧ ಇದೆ, ಎಷ್ಟರ ಮಟ್ಟಿಗೆ ಸಂಬಂಧ ಇದೆ ಅಥವಾ ಎಷ್ಟರ ಮಟ್ಟಿಗೆ ಅದರಿಂದ ಯಾರು ಹೇಗೆ ಡಿವಿಯೇಟ್ ಆಗಿದ್ದಾರೆ ಅನ್ನುವುದನ್ನ ಈ ಕಾದಂಬರಿ ಚಿತ್ರಿಸ್ತಾ ಹೋಗುತ್ತೆ. ಈ ಕುಟುಂಬಕ್ಕೆ ಹೊರತಾದ ಮುಖ್ಯ ಪಾತ್ರಗಳು ಅಂದ್ರೆ ಜೈನ ಧರ್ಮದ ಅಭ್ಯಾಸಕ್ಕೆಂದು ಇಂಗ್ಲೆಂಡಿನಿಂದ ಬಂದ ಆನ್ ಎಂಬ ತರುಣಿ ಹಾಗೂ ಧಾರವಾಡದ ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕರಾಗಿದ್ದ ಜೈನರೇ ಆದಂತ ಪ್ರೊಫೆಸರ್ ನಿರ್ಮಲ್ ಕುಮಾರ್ ಅವರ ಪತ್ನಿ ಹಾಗೂ ಮಾರ್ಕ್ಸ್ ವಾದಕ್ಕೆ ವಾಲಿಕೊಂಡಿದ್ದಂತ ಅವರ ಮಗಳು ರಾಜೀಮತಿ ಆಲಿಯಾಸ್ ರೋಜಾ ಎಂಬಾಕೆ. ಕಾದಂಬರಿ ಆರಂಭವಾಗುವ ಹೊತ್ತಿಗೆ ದೇಸಾಯಿ ಕುಟುಂಬದ ಅಣ್ಣ ತಮ್ಮಂದರು ಇಬ್ರು ಇರ್ತಾರೆ, ಅವರ ಕುಟುಂಬ ಇರ್ತದೆ. ಈ ದೇಸಾಯರ ಕುಟುಂಬದಲ್ಲಿ ಈಗ ಇರುವ ಹಿರಿಯರೆಂದರೆ ಅಣ್ಣ ದೇವೇಂದ್ರಪ್ಪ ದೇಸಾಯಿ ಮತ್ತು ಅವರ ತಮ್ಮ ಅಪ್ಪ ಸಾಹೇಬ ದೇಸಾಯಿ ಅವರು. ದೇವೇಂದ್ರಪ್ಪ ಮತ್ತು ಅವರ ಪತ್ನಿ ತುಂಬಾ ಧಾರ್ಮಿಕ ಮನೋಭಾವದವರು, ಆ ಶ್ರದ್ಧೆಯನ್ನ ಇಟ್ಟುಕೊಂಡು ಅನುಸರಣೆಯನ್ನ ಮಾಡ್ತಾ ಇರ್ತಕ್ಕಂಥವ್ರು, ಜೈನ ಧರ್ಮ ತತ್ವಕ್ಕೆ ಅನುಗುಣವಾಗಿ ಬಾಳ್ದವರು. ಇವರು ತಮ್ಮ ಅಪ್ಪ ಸಾಹೇಬ್ ದೇಸಾಯಿ, ಇವರ ಅಣ್ಣ ತಮ್ಮಂದ್ರಲ್ಲಿ ಪಾಲಾಗಿ ಇಬ್ರು ಬೇರೆ ಬೇರೆ ಇರ್ತದೆ,
ಅವರ ಆಸ್ತಿ ವ್ಯವಹಾರ ವಾಸ ಎಲ್ಲ ಪ್ರತ್ಯೇಕವಾಗಿರುತ್ತೆ. ಇವರು ತಮ್ಮ ಅಪ್ಪ ಸಾಹೇಬ್ ದೇಸಾಯಿ ಅಣ್ಣನಿಗಿಂತ ಭಿನ್ನವಾದ ನಡವಳಿಕೆ ವ್ಯಕ್ತಿತ್ವ ಉಳ್ಳವರು. ಆತನಿಗೆ ಸುಖದ ಬಯಕೆ, ಮದ್ಯ ಸೇವನೆ, ಪರಸ್ತ್ರೀ ಗಮನ ಎರಡೂ ಆತನಿಗೆ ಇದೆ. ಆತನ ಎರಡನೇ ಹೆಂಡತಿ, ಮೊದಲನೇ ಹೆಂಡತಿ ತೀರೋಗಿದ್ದಾಳೆ, ಎರಡನೇ ಹೆಂಡತಿ ಪದ್ಮಾವತಿ ಧಾರ್ಮಿಕ ಶ್ರದ್ಧೆಯುಳ್ಳವಳು. ಈ ದಂಪತಿಯ ಮಗ ಭರತ ಸಹ ತಂದೆಯಂತೆಯೇ ಚಟಗಾರ. ಅವನ ಹೆಂಡತಿ ಸುನಂದ ಕಾದಂಬರಿಯ ಕೊನೆಯಲ್ಲಿ ಆಕೆ ಕೂಡ ಬೀರ್ ಕುಡಿಯೋದಕ್ಕೆ ಶುರು ಮಾಡ್ತಾಳೆ. ಅಪ್ಪ ಸಾಹೇಬ ಮತ್ತು ಪದ್ಮಾವತಿ ದಂಪತಿಗಳ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಹಿರಿಯಳಾದ ನಿರ್ಮಲೆ ಮದುವೆಯಾದ ಒಂದೇ ವರ್ಷದಲ್ಲಿ ವಿಧವೆಯಾಗಿ ತಂದೆ ಮನೆಗೆ ಬಂದು ಸೇರಿಕೊಂಡಿದ್ದಾಳೆ. ಇನ್ನು ಚಿಕ್ಕ ವಯಸ್ಸು. ಕಿರಿಮಗಳು ತ್ರಿಶಲೆಗೆ ಇನ್ನೂ ಮದುವೆ ಆಗಿಲ್ಲ. ಅಪ್ಪ ಸಾಹೇಬರ ಮೊದಲನೇ ಹೆಂಡತಿಯ ತಮ್ಮ ಭೂಪಾಲ, ಅವನಿಗೊಬ್ಬ ಮಗ ಇದ್ದಾನೆ, ಕಾಮರ್ಸ್ ಗ್ರಾಜ್ಯುಯೇಟ್, ಅನ್ಎಂಪ್ಲಾಯ್ಡ್ ಆಗಿದ್ದಾನೆ. ಈ ತ್ರಿಶಲನ್ನ ತನ್ನ ಮಗನಿಗೆ ತಂದುಕೊಂಡ್ರೆ ತನ್ನ ಮಗ ಲೈಫಲ್ಲಿ ಸೆಟ್ಲ್ ಆಗೋದಕ್ಕೆ, ಏನಾದ್ರು ಬಿಸ್ನೆಸ್ ಮಾಡೋದಕ್ಕೆ ಅನುಕೂಲ ಆಗತ್ತೆ ಅಂತ ಅವನ್ ಲೆಕ್ಕ ಹಾಕ್ತಾ ಇದ್ದಾನೆ. ಅಣ್ಣನಾದ ದೇವೇಂದ್ರಪ್ಪ ದೇಸಾಯಿಯರ ಮಗ ನೇಮಿನಾಥ್ ಅಂತ. ಆತ ಇಲ್ಲಿ ವಿವಾಹವಾದ ಬಳಿಕ ಇಂಗ್ಲೆಂಡಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಅಲ್ಲಿಯೇ ನೌಕರಿ ಹಿಡಿದು ಅಲ್ಲಿಯೇ ಎಮಿಲಿಯಾ ಅಂತಕ್ಕಂತ ಒಬ್ಬ ಕ್ರಿಶ್ಚಿಯನ್ ಹೆಣ್ಣು ಮಗಳನ್ನ ಮದುವೆಯಾಗಿ ಅಲ್ಲಿಯೇ ಇದ್ದಾನೆ. ಈತನ ಮೊದಲನೇ ಪತ್ನಿ ಇನ್ನು ಸಂಸಾರ ಬೇಡ ಅಂತ ಹೇಳಿ ದೀಕ್ಷೆ ತಗೊಂಡು ಆರ್ಯಕ್ಕೆ ಆಗಿದ್ದ. ಸೊ ಈ ನೇಮಿನಾಥ ಮತ್ತು ಆತ ಪ್ರೊಫೆಸರ್ ಆಗಿರ್ತಾನೆ ಇಂಗ್ಲೆಂಡ್ ಅಲ್ಲಿ. ಆ ಪ್ರೊಫೆಸರ್ ನೇಮಿನಾಥ ಮತ್ತು ಎನಿಲಿಯಾ ದಂಪತಿಗಳಿಗೆ ಒಬ್ಬನೇ ಮಗ, ಅವನಿಗೆ ಆಡಮ್ ಅಂತ ಹೆಸರಿಟ್ಟಿದ್ದಾರೆ, ಆಡಮ್ ದೇಸಾಯಿ. ಕಾದಂಬರಿ ಆರಂಭವಾಗುವ ಹೊತ್ತಿಗೆ ಇದಿಷ್ಟು ನಡೆದು ಹೋಗಿದೆ. ಇದು ಅನಂತರ ನಮ್ಗೆ ಪೀಸ್ ಪೀಸ್ ಆಗಿ ಸಂಭಾಷಣೆಗಳಲ್ಲಿ ಸಣ್ಣ ಸಣ್ಣ ನಿರೂಪಣೆಗಳಲ್ಲಿ ಸಿಗುತ್ತೆ. ತಂತ್ರ ಏನೋ ಒಳ್ಳೆಯದೇನೆ. ಕಾದಂಬರಿ ಆರಂಭವಾಗುವ ಹೊತ್ತಿಗೆ ಇದಿಷ್ಟು ನಡೆದು ಇದೆಲ್ಲ ವಿವರ ಹಿನ್ನೆಲೆ ಕಥನದಲ್ಲಿ ನಮ್ಗೆ ಸಿಗುತ್ತೆ. ಕಾದಂಬರಿ ಆರಂಭವಾಗುವಾಗ ನಮಗೆ ಎರಡು ಸಮಾಂತರ ಸನ್ನಿವೇಶಗಳು ಕಾಣುತ್ತೆ. ಒಂದು ಕಡೆ ಅಪ್ಪ ಸಾಹೇಬ ದೇಸಾಯಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ಆಸ್ಪತ್ರೆಯಲ್ಲಿ ICUನಲ್ಲಿದ್ದು ಅವರ ರಕ್ತನಾಳದೊಳಗೆ ಔಷಧಿ ತೊಟ್ಟು ತೊಟ್ಟ ಆಗಿ ಹೋಗ್ತಾ ಇರುತ್ತೆ. ಹೆಂಡತಿ ಪದ್ಮಾವತಿ ಅಲ್ಲಿ ಹತ್ತಿರದಲ್ಲಿ ಕೂತ್ಕೊಂಡು ಗಂಡ ಉಳಿತಾನ ಅಥವಾ ಹೋಗೇ ಬಿಡ್ತಾನ ಅನ್ನುವ ಚಿಂತೆಯಲ್ಲಿ ಇದ್ದು ಅವನ ಕಿವಿಯಲ್ಲಿ ಓಂ ನಮೋ ಮಂತ್ರವನ್ನ ಹೇಳ್ತಾ ಇರ್ತಾನೆ. ನಮೋಕಾರ ಮಂತ್ರ, ಅದರ ಮೊದಲನೇ ಶಬ್ದಗಳೇ ಓಂ ನಮೋ ಅಂತಕ್ಕಂಥದ್ದು. ಅದನ್ನ ಜೈನರಲ್ಲಿ ಪಂಚ ನಮಸ್ಕಾರ ಮಂತ್ರ ಅಂತ ಕರೀತಾರೆ. ಆದ್ರಿಂದ ಕಾದಂಬರಿಗೆ ಓಂ ನಮೋ ಅನ್ನುವ ಹೆಸರು ಬಹಳ ಸೂಕ್ತವಾಗಿದೆ. ಈ ಅಪ್ಪ ಸಾಹೇಬ ದೇಸಾಯಿರನ್ನು ನೋಡ್ಲಿಕ್ಕೆ ಅನೇಕ ಜನ, ಯಾಕೆಂದ್ರೆ ಅವರು ಸ್ವಲ್ಪ ರಾಜಕೀಯ ಪ್ರಭಾವವನ್ನು ಹೊಂದಿದ್ದವರು. ಬ್ರಿಟಿಷರ ಕಾಲದಲ್ಲಿ ರಾವ್ ಬಹದ್ದೂರ್ ಅನ್ನೋ ಬಿರುದನ್ನ ಹೇಗೋ ಮಾಡಿ ತಗೊಂಡು ಅವಾಗ ಅವರನ್ನ ಓಲೈಸಿಕೊಂಡಿದ್ದು, ಅನಂತರದಲ್ಲಿ ಸ್ವಾತಂತ್ರ್ಯ ಚಳವಳಿ ಪ್ರಬಲವಾಗಿ 42ರ ಚಳವಳಿ ಗಟ್ಟಿಯಾಗ್ಬಿಟ್ಟು ಬ್ರಿಟಿಷರು ಹೋಗೋದು ಖಚಿತ ಇನ್ನು ಸ್ವಲ್ಪ ಕಾಲದಲ್ಲಿ, ಮತ್ತು ಕಾಂಗ್ರೆಸ್ಸಿಗರ ಈ ಚಳವಳಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡೋದು ಖಚಿತ ಅಂತ ಆದ್ಮೇಲೆ ಇವರು ಕಾಂಗ್ರೆಸ್ ಕಡೆ ಸೇರ್ಕೊಂಡು ದೇಶಭಕ್ತರು ಅಂತಾಗಿ ಆ ರಾವ್ ಸಾಹೇಬ್ ಬಿರುದನ್ನ ತ್ಯಾಗ ಮಾಡಿದೆ ಅಂತ ಬಿಟ್ಕೊಟ್ಟು ಖಾದಿ ತೊಡ್ಲಿಕ್ಕೆ ಪ್ರಾರಂಭ ಮಾಡಿತ್ತು. ಸೊ ಈ ಪುಡಾರಿಗಳು ಆ ಸಂಪರ್ಕದ ಜನ ಎಲ್ಲ ಆಸ್ಪತ್ರೆಗೆ ಬಂದು ಅವರನ್ನು ನೋಡ್ಕೊಂಡು ಹೋಗೋದಕ್ಕೆ ಅಂತ ಬರ್ತಿರ್ತಾರೆ. ಹಾಗಾಗೇನೆ ಅವರ ಪತ್ನಿ ಹತ್ರ ನಮ್ ನಮಸ್ಕಾರ ಹೇಳ್ಬಿಟ್ರಿ ದೇಸಾಯಿರಿಗೆ ಅಂತಲ್ಲಿ ಹೋಗ್ತಾರೆ. ಇದೇ ವೇಳೆಗೆ ಇದು ಒಂದು ಸನ್ನಿವೇಶ ಆದರೆ ಇದೇ ವೇಳೆಗೆ ಇನ್ನೊಂದು ಕಡೆ ಏನಾಗಿದೆ, ಈ ಅಪ್ಪ ಸಾಹೇಬರ ಅಣ್ಣ ನಮ್ಮ ಮಗ ನೇಮಿನಾಥ ಏನು ಲಂಡನ್ ನಲ್ಲಿ ಇದ್ದಾನೆ, ಆತನ ಮಗ ಆಡಮ್ ಅವನು ಯುವಕನಾಗಿರ್ತಾನೆ, ಅವನು ಯಾವುದೋ ಒಂದು ಕ್ವಾಲಿಫಿಕೇಶನ್ ಮುಗಿಸಿರ್ತಾನೆ, ಅವನು ಮತ್ತು ಅವನ ಗೆಳತಿ ಆನ್ ಈಗಲ್ಟನ್ ಎನ್ನುವಾಕೆ
ಒಟ್ಟಿಗೆ ಇಲ್ಲಿಗೆ ಬರ್ತಿರ್ತಾರೆ, ಇಂಡಿಯಾಕ್ಕೆ ಬಂದಿರ್ತಾರೆ. ಇಬ್ಬರ ಉದ್ದೇಶವೂ ಕೂಡ ತಾವು ಪಿ ಎಚ್ ಡಿ ಸಂಶೋಧನೆ ಮಾಡೋದಕ್ಕೆ ವಸ್ತುವನ್ನ ಆರಿಸ್ಕೊಳ್ಳೋದು, ಅದ್ರ ಬಗ್ಗೆ ಮಾಹಿತಿಯನ್ನ ಸಾಮಗ್ರಿಯನ್ನ ಸಂಗ್ರಹಿಸೋದು. ಇಲ್ಲಿ ಇವರಿಬ್ಬರ ವ್ಯಕ್ತಿತ್ವದಲ್ಲಿ ಮತ್ತು ಉದ್ದೇಶದಲ್ಲಿ ಎದ್ದು ಕಾಣುವಂತ ಭಿನ್ನತೆ ಕಾದಂಬರಿಯ ಮುಕ್ಕಾಲು ಭಾಗಕ್ಕಿಂತ ಹೆಚ್ಚಿನವರೆಗೂ ಮುಂದುವರಿಯುತ್ತೆ. ಕೊನೆಯದರಲ್ಲಿ ಮಾತ್ರ ಎರಡು ಒಂದೇ ಆಧಾರ ಆಗ್ತದೆ. ಆ್ಯಂಗೆ ತನ್ನ ಉದ್ದೇಶದ ಬಗ್ಗೆ ಸಾಕಷ್ಟು ಖಚಿತತೆ ಇದೆ, ಆದರೆ ಕಾದಂಬರಿಯ ಕೊನೆಗೆ ಪುನಃ ಅವಳು ಕೂಡ ಅನಿಶ್ಚಿತೆಯ ಕಡೆಗೆ ಬೀಳ್ತಾಳೆ. ಆ್ಯಡಮ್ಗೆ ಆ ಖಚಿತತೆ ಇಲ್ಲ. ಆ್ಯನ್ ಸಾಕಷ್ಟು ಗಟ್ಟಿ ಮನಸ್ಸಿನವಳಾದರೆ ಆ್ಯಡಮ್ ಭರತನಂತೆಯೇ ವಿಲಾಸಿ. ಭರತ ಅಂದ್ರೆ ಅಪ್ಪ ಸಾಹೇಬ್ರ ಮಗ. ಭರತನ ಸಹವಾಸದಲ್ಲಿ ಅವನು ಆರಾಮಾಗಿ ಮದ್ಯಪಾನ ವೇಶ್ಯಾಗಮನ ಮಾಡುತ್ತಾನೆ. ಆ್ಯನ್ ಜೈನ ಸಂಪ್ರದಾಯಗಳು ತತ್ವಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ವೀಕ್ಷಣೆ ಟಿಪ್ಪಣಿಗಳಲ್ಲಿ ತೊಡಗಿದರೆ ಆ್ಯಡಮ್ ಇಂಥ ಯಾವುದನ್ನೂ ಮಾಡದೆ ತನ್ನ ಅಜ್ಜ ಅಜ್ಜಿಯರು ಚಿಕ್ಕಪ್ಪನ ಮಗನಾದ ಭರತ್ ಇವರೊಂದಿಗೆ ಓಡಾಡಿಕೊಂಡು ಹರಟೆ ಹೊಡೆದುಕೊಂಡು ಇರ್ತಾನೆ. ಆದರೆ ಅವನಿಗೆ ಅಜ್ಜ ದೇವೇಂದ್ರಪ್ಪ ಅಜ್ಜಿ ಹಾಗೂ ನಿರ್ಮಲಾ ಆಂಟಿ ಬಗ್ಗೆ ಪ್ರೀತಿ ಇರುತ್ತೆ. ಇತ್ತ ಆ್ಯನ್ಗಿಂತಲೂ ಸುಂದರಿಯಾದಂತಹ ರೋಜಾ ಪ್ರೊಫೆಸರ್ ನಿರ್ಮಲ್ ಕುಮಾರ್ ಮಗಳು. ರೋಜಾಳ ಸೌಂದರ್ಯದಿಂದಲೂ ಆ್ಯಡಮ್ ಆಕರ್ಷಿತನಾಗ್ತಾನೆ. ಅವಳ ತಾಯಿ ತಂದೆಯರಿಗೂ ಕೂಡ ಅವಳ ಆ್ಯಡಮ್ನನ್ನ ಮದುವೆ ಆದ್ರೆ ಚೆಂದ ಅಂತಲೇ ಅನಿಸಿರುತ್ತೆ. ಅರ್ಧ ಜೈನ ಅರ್ಧ ಕ್ರಿಶ್ಚಿಯನ್ ಆದರೂ ಕೂಡ ರೋಜಾ ಅವನನ್ನ ಮದುವೆ ಆದ್ರೆ ಒಳ್ಳೆಯದು, ಆ ಹುಡುಗ ಮುಂದೆ ಬದಲಾಗ್ಬೋದು ಅಂತ ಹೇಳಿ ಅವ್ರು ಲೆಕ್ಕ ಹಾಕ್ತಾನೆ. ಆದರೆ ಕೊನೆಗೆ ಆಕೆ ಅವನನ್ನ ಕೈಬಿಟ್ಟು ತನಗೆ ಮಾರ್ಕ್ಸ್ವಾದದ ಹುಚ್ಚು ಹೊತ್ತಿಸಿದ ಮಾಧವನ್ ಎಂಬ ಅಧ್ಯಾಪಕನನ್ನು ಮದುವೆ ಹಾಕ್ತಾಳೆ ಅನ್ನೋ ಸೂಚನೆ ಸಿಗುತ್ತೆ. ಇತ್ತ ಜೈನ ವ್ರತಗಳನ್ನು ಸ್ವೀಕರಿಸಿದ್ದ ಶ್ರವಣ ಬೆಳಗೊಳದ ಮಹಾಮಸ್ತಕಾಭಿಷೇಕದ ಪ್ರಚಾರ ಸಮಿತಿಯಲ್ಲಿಯೂ ಕೆಲಸ ಮಾಡಿದ್ದ ಆ್ಯನ್, ಅಂದ್ರೆ ಇದು 1981 ಇಸವಿಯ ಆಸುಪಾಸಿನ ಘಟನೆಗಳನ್ನ ಮೂಲ ದ್ರವ್ಯವಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅನ್ಸುತ್ತೆ. ಯಾಕೆಂದ್ರೆ ಅದರಲ್ಲಿ ಪ್ರಸ್ತಾಪ ಬರುತ್ತೆ ಗೊಮ್ಮಟನ ಸಹಸ್ರ ಮಾನೋತ್ಸವದ ಸಂದರ್ಭದಲ್ಲಿ ಏರ್ಪಟ್ಟಂತಹ ಮಸ್ತಕಾಭಿಷೇಕ ಅಂತ. ಗೊಮ್ಮಟನ ಸಹಸ್ರ ಮಾನೋತ್ಸವ ಮಸ್ತಕಾಭಿಷೇಕ ನಡೆದಿದ್ದು 1981. ಆ ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ದು 1981, ಅಲ್ಲಿಗೆ 1000 ಆಗೋದು 1981. ಆಕ್ಚುಲಿ 1979 ನಡಿಬೇಕಾಗಿದ್ದಂತ ಮಹಾಮಸ್ತಕಾಭಿಷೇಕವನ್ನ ಈ ಸಹಸ್ರ ಮಾನೋತ್ಸವದ ಜೊತೆಗೆ ಸೇರಿಸೋದಕ್ಕೋಸ್ಕರ 2 ಮುಂದೆ ದೂಡಿ ಗೊಮ್ಮಟ ಪ್ರತಿಷ್ಠಾಪನೆಯ ಸಹಸ್ರ ಮಾನೋತ್ಸವ ಮಹಾಮಸ್ತಕಾಭಿಷೇಕ ಅಂತ ಅವಾಗ ಆಚರಿಸಿದ್ದುಂಟು. ಸೊ ಆ ಸಂದರ್ಭದ ಘಟನೆಗಳೆಲ್ಲ ಇಲ್ಲಿ, ಆದ್ರೆ ಹಿಂದೂ ಮುಂದಿನ ಘಟನೆಗಳು ಇಲ್ಲಿದೆ ಅಂತ ನಾವು ಭಾವಿಸ್ಬೋದು. ಸೊ ಆ ಮಹಾಮಸ್ತಕಾಭಿಷೇಕದ ಪ್ರಚಾರ ಸಮಿತಿಯಲ್ಲೂ ಕೆಲಸ ಮಾಡಿದ್ದಂತ ಸ್ವಾಮೀಜಿಯವರು ತಾನು ಬರೆದಿದ್ದ ಹಸ್ತಪ್ರತಿಯನ್ನ ಕೆಲವು ಪ್ರಪಗ್ಯಾಂಡಾ ಪಾಂಪ್ಲೆಟ್ಸ್ ಅಂಡ್ ಬ್ರೋಷರ್ಸ್ ಇದನ್ನ ಬರೆಯುವ ಸಮಿತಿಗೆ ಹ್ಯಾಂಡ್ಲನ್ನ ಹಾಕೊಂಡಿರ್ತಾರೆ. ಅವಳು ಮ್ಯಾನುಸ್ಕ್ರಿಪ್ಟ್ಗಳನ್ನು ಪ್ರಿಪೇರ್ ಮಾಡಿರ್ತಾರೆ. ಆದ್ರೆ ಅದ್ ನೋಡಿದ್ರೆ ಅದು ಸ್ಕಾಲರ್ಲಿ ಆಗಿರುತ್ತೆ ವಿನಃ ಪ್ರಚಾರಕ್ಕೆ ಬೇಕಾದಂತ ರೀತಿಯಲ್ಲಿ ಓದುಗರಲ್ಲಿ ಸ್ಫೂರ್ತಿಯನ್ನು ಹುಟ್ಟಿಸುವ ರೀತಿಯಲ್ಲಿ ಅದು ಇರೋದಿಲ್ಲ. ಆ ಕಾರಣದಿಂದ ಸ್ವಾಮೀಜಿಯವರು ಅದನ್ನ ಕೈಬಿಟ್ಟು ಬೇರೆಯವರಿಗೆ ಮ್ಯಾನುಸ್ಕ್ರಿಪ್ಟ್ ಅನ್ನ ಹೊಸದಾಗಿ ಬರೆಯುವ ಕೆಲಸನ ಒಪ್ಪಿಸ್ತಾಳೆ. ಇದರಿಂದಲೇ ಆನ್ಗೆ ಬೇಜಾರಾಗ್ಬಿಟ್ಟು ಆಕೆ ಆ ಸಮಿತಿಯಿಂದಲೂ ಹೊರಗೆ ಬರ್ತಾಳೆ. ಅಷ್ಟೇ ಅಲ್ಲ, ತಾನು ಸ್ವೀಕರಿಸಿದ್ದ ಜೈನ ದೀಕ್ಷಾ ವ್ರತದಿಂದಲೂ ಕೂಡ ಅವಳು ಹೊರಗೆ ಬರ್ತಾಳೆ. ಆಮೇಲೆ ಅವಳು ಆ್ಯಡಮ್ನನ್ನೇ ಲಗ್ನವಾಗೋದಕ್ಕೆ ನಿಶ್ಚಯಿಸ್ತಾಳೆ. ಕಾದಂಬರಿ ಮುಕ್ತಾಯವಾಗೋದಕ್ಕೆ ಕೆಲವು ಪುಟಗಳ ಹಿಂದೆ ಆ ಸ್ಪಷ್ಟ ಸೂಚನೆ ಅಲ್ಲಿ ಸಿಗುತ್ತೆ. ಅದರ ಘೋಷಣೆ ಕೂಡ ಅಲ್ಲಿ ಆಗಿದೆ ಬೇರೆ ಪಾತ್ರಗಳ ಮೂಲಕ. ಈ ನಡುವೆ ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಈ ದೇವೇಂದ್ರಪ್ಪ ದೇಸಾಯಿ, ಅಪ್ಪ ಸಾಹೇಬ್ ದೇಸಾಯಿ ಅವರ ಅಣ್ಣ ದೇವೇಂದ್ರಪ್ಪ ದೇಸಾಯಿ ಅವರ ಕುಟುಂಬದಲ್ಲಿ ಇನ್ನೊಂದು ರೀತಿಯ ಬೆಳವಣಿಗೆ ನಡೆಯುತ್ತೆ. ಅದು ತಾತ್ವಿಕವಾಗಿ ಜೈನ ದರ್ಶನಕ್ಕೆ ಅನುಗುಣವಾಗಿ ನಡೀತಕ್ಕಂಥ ಒಂದು ಬೆಳವಣಿಗೆ. ಅದು ಮನಃ ಪರಿವರ್ತನೆ. ಸಾಧಾರಣ ಸ್ಥಿತಿಯಿಂದ ವ್ಯಕ್ತಿಗಳು ಇನ್ನೂ ವೈರಾಗ್ಯದ ನಿರ್ಲಿಪ್ತತೆಯ ಕಡೆಗೆ ಹೋಗ್ತಕ್ಕಂಥ,
ದೇವೇಂದ್ರಪ್ಪ ದೇಸಾಯಿಯವರ ಮಡದಿಗೆ ಕ್ಯಾನ್ಸರ್ ಉಲ್ಬಣ ಆಗುತ್ತೆ. ಆಕೆ ಜೈನರ ಪವಿತ್ರ ಕ್ಷೇತ್ರ ಸಮ್ಮೇದಿ ಶಿಖರ್ಜಿಯನ್ನ ಸಂದರ್ಶಿಸಿ ಬಂದ ನಂತರವೇ ಮುಂಬೈಗೆ ಚಿಕಿತ್ಸೆಗೆ ಹೋಗೋದು ಅಂತ ಹೇಳಿ ತೀರ್ಮಾನ ಮಾಡಿರ್ತಾಳೆ. ಆದ್ರಿಂದ ಆ ಹಠ ಹಿಡಿದಂತ ಆಕೆಯನ್ನ ಕರ್ಕೊಂಡು ಆಕೆ ದೇಸಾಯಿ ಆಡಮ್ ಮತ್ತು ಆನ್ ಈ ನಾಲ್ಕು ಜನ ಸಮ್ಮೇ ಶಿಖರ್ಜಿಗೆ ಪ್ರಯಾಣ ಮಾಡ್ತಾರೆ. ರೈಲಲ್ಲಿ ಪ್ರಯಾಣ ಮಾಡಿ ಅಲ್ಲಿ ಛತ್ರದಲ್ಲಿ ಉಳ್ಕೊಂಡಿರ್ತಾರೆ. ಅಲ್ಲಿ ಉಳ್ಕೊಂಡು ಡೋಲಿಯಲ್ಲಿ ಹೋಗಿ ಆ ಸಮ್ಮೇ ಶಿಖರ್ಜಿ ಬೆಟ್ಟಗಳ ಮೇಲಿನ ಅದು ಇಡೀ ಬೆಟ್ಟವನ್ನು ಸುತ್ತಕೊಂಡು ಬರೋ ಹೊತ್ತಿಗೆ ಸುಮಾರು 12 ಮೈಲಿ ಸುತ್ತದಾಗ ಆಗತ್ತೆ. ಶಕ್ತಿ ಇದ್ದವರು ನಡ್ಕೊಂಡು ಹೋಗ್ತಾರೆ, ಉಳಿದವರಿಗೆ ಡೋಲಿಯಲ್ಲಿ ಹೋಗಿ ಬರುವ ಸೌಕರ್ಯ ಇರುತ್ತೆ. ಆ ರೀತಿ ಹೋಗಿ ಬರ ಹಾಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ ರಾತ್ರಿಯೇ ಆಕೆ ಪ್ರಾಣ ಬಿಡ್ತಾಳೆ. ಆಕೆ ಅಲ್ಲೇ ತೀರ್ಕೊಳ್ತಾಳೆ. ಅವಳ ಶರೀರ ಸಂಸ್ಕಾರ ಅಲ್ಲಿಯೇ ನಡೆಯುತ್ತೆ. ಆ ನಂತರ ಈ ದೇವೇಂದ್ರಪ್ಪ ದೇಸಾಯಿಯವರು ಮನೆಗೆ ಬರೋದೇ ಇಲ್ಲ. ಅವರು ಆಡಮ್ನಿಗೆ ಕರೆದು ಹೇಳ್ತಾರೆ, ನನ್ನ ಆಸ್ತಿಯನ್ನ ವಿಲೇವಾರಿ ಮಾಡ್ತಕ್ಕಂತ ಅಧಿಕಾರವನ್ನ ನಿನಗೆ ನಾನು ಕೊಡ್ತೀನಿ, ಪವರ್ ಆಫ್ ಅಟಾರ್ನಿ. ನೀನು ಅಪ್ಪ ಸಾಹೇಬ ಇವರೆಲ್ಲ ಕೂತ್ಕೊಂಡು ನೇಮಿನ ಅಂತ ಬಂದ್ರೆ ಅವನನ್ನು ಕೂರಿಸ್ಕೊಂಡು ಹೇಗೆ ತೀರ್ಮಾನ ಮಾಡ್ತೀರೋ ಆ ರೀತಿ ಮಾಡಿ, ನಾನು ಇಲ್ಲೇ ಮುನಿಗಳ ಜೊತೆಯಲ್ಲಿ ಸಂಘವನ್ನ ಸೇರಿ ನಾನು ಹೋಗ್ತೇನೆ, ನನಗೆ ಇನ್ನ ಲೌಕಿಕವಾದಂತ ಯಾವ ಸಂಬಂಧಗಳು ಆಸೆಗಳು ಇಲ್ಲ ಅಂತ ಅವರು ಹೇಳ್ತಾರೆ. ಹೀಗೆ ಆ ಜೀವ ವೈರಾಗ್ಯದ ಕಡೆಗೆ ಹೋಗುತ್ತೆ. ಕೊನೆಗೆ ಈ ಕಡೆ ವಾಪಸ್ ಬರ್ತಾನೆ ಆಡಮ್. ಆಡಮ್ ನೇಮಿನಾಥ ಅಪ್ಪ ಸಾಹೇಬರು ಎಲ್ಲ ಕೂಡಿ ಕೂತ್ಕೊಂಡು ಮಾತಾಡಿ ಈ ದೇವೇಂದ್ರಪ್ಪ ದೇಸಾಯಿಯವರ ಆಸ್ತಿ ಬಗ್ಗೆ ಒಂದು ಟ್ರಸ್ಟ್ ರಚಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದರ ಮೂಲಕ ಬಡವರಿಗೆ ಏನು ಸಹಾಯ ಬೇಕೋ ಅದನ್ನ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಇಷ್ಟೊತ್ತಿಗೆ ಅಪ್ಪ ಸಾಹೇಬರು ಕೂಡ ಸಾಕಷ್ಟು ವಯಸ್ಸಾಗಿರುತ್ತೆ, ಅವರ ದೇಹವು ದಣದಿರುತ್ತೆ, ಅವರು ಕೂಡ ಕೆಲವು ದಿನಗಳಲ್ಲಿ ಸಾಯ್ತಾರೆ. ಅವರಿಗೊಬ್ಬಳು ಉಪಪತ್ನಿ ಇರ್ತಾಳೆ, ಸೋನುಬಾಯಿ. ಆಕೆಯ ಮಗಳು ಗೌರಿಯ ವಿದ್ಯಾಭ್ಯಾಸಕ್ಕೆ ಆಕೆಯ ಬದುಕು ಸರಿಯಾಗಿ ಗೌರವಸ್ತುವಾದ ರೀತಿಯಲ್ಲಿ ನಡ್ಕೊಂಡು ಹೋಗುವ ವ್ಯವಸ್ಥೆ ಮಾಡೋದಕ್ಕಾಗಿ ಬೇಕಾದ ಸಹಾಯವನ್ನ ನಾನ್ ಮಾಡ್ತೀನಿ ಅಂತ ಹೇಳಿ ಆಡಮ್ ಆಕೆಗೆ ಭರವಸೆ ಕೊಡ್ತಾನೆ. ಅದೇ ರೀತಿ ವಿಧವೆ ನಿರ್ಮಲಾಗೂ ಕೂಡ ಅಪ್ಪ ಸಾಹೇಬ್ ದೇಸಾಯಿಯವರ ಹಿರಿ ಮಗಳು, ಆಕೆಗೂ ಕೂಡ ನೀವು ವಿದ್ಯಾಭ್ಯಾಸವನ್ನ ಮುಂದುವರಿಸು ಅಂತ ಹೇಳ್ತಾರೆ. ಆಕೆ ಕೂಡ ನನಗೆ ಅದೇ ಇಷ್ಟ ಅಂತ ಹೇಳ್ತಾಳೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಆನ್ ಮತ್ತು ಆಡಮ್ ಇಂಗ್ಲೆಂಡಿಗೆ ವಾಪಸ್ ಬರ್ತಾರೆ. ಇಲ್ಲಿಗೆ ಕಾದಂಬರಿ ಮುಗಿಯುತ್ತೆ. ಸೊ ಇಷ್ಟು ಕಾದಂಬರಿಯ ಕಥಾ ಹಂದರ, ಅದರ ಚಿತ್ರ. ಇನ್ನ ಈ ಕಥೆಯನ್ನ ಕಟ್ಟಿರ್ತಕ್ಕಂತ ಹಾಗೂ ಆ ಮೂಲಕ ಲೇಖಕರು ತಮ್ಮ ಆಶಯವನ್ನ ಎಷ್ಟರ ಮಟ್ಟಿಗೆ ಪೂರ್ಣಗೊಳಿಸಿಕೊಂಡಿದ್ದಾರೆ, ಪೂರ್ಣಗೊಳಿಸಿಕೊಂಡಿರುವ ರೀತಿ ಹೇಗಿದೆ ಅನ್ನೋದನ್ನ ನೋಡೋಣ. ಈ ಕಾದಂಬರಿಯ ಕೊನೆ ಕೊನೆಯಲ್ಲಿ ಒಂದು ಕಡೆ ಭರತ್ ದೇಸಾಯಿ ಅಂದ್ರೆ ಅಪ್ಪ ಸಾಹೇಬರ ಮಗ ತನ್ನ ತಾಯಿ ಪದ್ಮಾವತಿ, ತಂಗಿ ತ್ರಿಶಲೆ ಹಾಗೂ ದೊಡ್ಡಪ್ಪ ದೊಡ್ಡಮ್ಮ ಆದ ದೇವೇಂದ್ರಪ್ಪ ಮತ್ತು ಅವರ ಪತ್ನಿ ಅವ್ರ ಬಗ್ಗೆ ಮಾತಾಡ್ತಾ ಹೇಳ್ತಾನೆ. ಅವರು ನಿಜವಾದ ಜೈನರು, ನಾವು ಭ್ರಷ್ಟ ಜೈನರು ಅಂತ. ಇದು ನಿಜವೇ. ಅಪ್ಪ ಸಾಹೇಬರು ಕೂಡ ಒಂದು ಕಡೆ ಆನ್ ಜೈನ ದೀಕ್ಷೆಯನ್ನ ಸ್ವೀಕರಿಸಿದ್ದನ್ನ ಕೇಳಿ ಆಕೆ ನಿಜವಾದ ಜೈನಳಾಗ್ತಾ ಇದ್ರೆ ನಾವು ಆ ಮಾರ್ಗ ಬಿಟ್ಟಿದ್ದೀವಿ ಅಂಬ ಅನ್ನೋ ಅರ್ಥ ಕೊಡ್ತಕ್ಕಂತ ಮಾತನ್ನಾಡ್ತಾರೆ. ಅದು ನಿಜವೇ. ಇವರು ಹೀಗೆ ಪಥಭ್ರಷ್ಟ ಆಗೋದಕ್ಕೆ ಕಾರಣ ಯಾವುದು? ಜೈನ ದರ್ಶನ ಕಾರಣ ಅಂತ ಹೇಳಿ ಲೇಖಕರು ಎಲ್ಲೂ ಹೇಳೋದಿಲ್ಲ. ಇದೆಲ್ಲ ಅವರ ವೈಯಕ್ತಿಕವಾದ ಚಟದ ಪರಿಣಾಮ ಎಂಬಂತೆಯೇ ಚಿತ್ರಿತ ಆಗಿದೆ. ಆದರೆ ಪದೇ ಪದೇ ಜೈನ ಧರ್ಮದ ಬಗ್ಗೆ ಹೀಗಳಿಕೆಯ ಮಾತುಗಳು ಕಾದಂಬರಿಯ ವಿವಿಧ ಪಾತ್ರಗಳ ಮೂಲಕ ಬರುತ್ತೆ. ಜೈನಿಸಂ ಈಗ ಇರಿಲವೆಂಟ್ ಎಂದು ಆಡಮ್ ಮತ್ತು ಭರತ್ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾರೆ. ಯಾವುದಾದ್ರೂ ಧರ್ಮ ಪೂರ್ಣವಾಗಿ ಇರ್ರಿವೆಲೆಂಟ್ ಆಗುತ್ತಾ ಅನ್ನೋದೇ ಒಂದು ತಾತ್ವಿಕವಾದಂತ ಪ್ರಶ್ನೆ. ಅದನ್ನ ಧರ್ಮವನ್ನ ಸರಿಯಾದ ಅರ್ಥದಲ್ಲಿ ಗ್ರಹಿಸಿದರೆ ಅದಕ್ಕೆ ಅನುಸಾರವಾಗಿ ನಡ್ಕೊಂಡ್ರೆ ಯಾವ ಧರ್ಮವೂ ಬಹುಶಃ ಇರ್ರಿಲವೆಂಟ್ ಆಗೋದಿಲ್ಲ.
ಆದ್ರೆ ಅದೇ ಧರ್ಮದ ಪಂಚಾಣ ಒಂದ್ ಕಡೆ ಜೈನ ಧರ್ಮ ಇರ್ರಿಲೆವೆಂಟ್ ಅಂತ ಆಡಮ್ ಮತ್ತು ಭರತನ ಮೂಲಕ ಹೇಳಿಸ್ತಾರೆ. ಆದ್ರೆ ಅದೇ ಧರ್ಮದ ಪಂಚಾಣ ವ್ರತಗಳನ್ನ ಜೈನರಲ್ಲಿ ಪಂಚಾಣ ವ್ರತ ಅಂದ್ರೆ ಅಹಿಂಸೆ, ಸತ್ಯ, ಆಚೌರ್ಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ಅನುಸರಿಸಿದ ದೇವೇಂದ್ರಪ್ಪ ದಂಪತಿಗಳನ್ನು ಉತ್ತಮ ಬಾಳುವೆ ಅನ್ನುವ ಹಾಗೆ ಚಿತ್ರಿಸಿರುವುದಲ್ಲದೆ ಇತರ ಪಾತ್ರಗಳ ಬಾಯಿಂದಲೂ ಕೂಡ ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಹೇಳಿಸಿದ್ದಾರೆ. ಹಾಗಂದ ಮೇಲೆ ಇರ್ರಿಲೆವೆಂಟ್ ಆಗೋದು ಯಾರು? ಧರ್ಮವೋ ಅಥವಾ ಧರ್ಮ ಮಾರ್ಗವನ್ನು ತ್ಯಜಿಸಿದವರು? ಕಾದಂಬರಿಕಾರರು ಈ ಪ್ರಶ್ನೆಯನ್ನ ಎತ್ಕೊಳ್ಳೋದೇ ಇಲ್ಲ. ಈ ಕಾದಂಬರಿ ಆರಂಭದಿಂದಲೇ ಮೂರು ಬಗೆಯ ವ್ಯಕ್ತಿತ್ವಗಳು ನಮಗೆ ಎದುರಾಗುತ್ತೆ ಈ ಕಾದಂಬರಿಯಲ್ಲಿ. ಅವು ಹೀಗಿದೆ, ಕ್ಯಾಟಗರೈಸ್ ಮಾಡ್ಬೋದು ನಾವು, ಆ ಪಾತ್ರಗಳನ್ನು ವರ್ಗೀಕರಣ ಮಾಡ್ಬೋದು. ಒಂದು, ಜೈನರಾಗಿದ್ದು ಆ ಧರ್ಮ ತತ್ವಗಳನ್ನ ಅನುಸರಿಸ್ತಾ ಇರೋರು, ದೇವೇಂದ್ರಪ್ಪ ದೇಸಾಯಿ, ಅವ್ರ ಪತ್ನಿ ತ್ರಿಶಲಾ, ನಿರ್ಮಲೆ, ಪ್ರೊಫೆಸರ್ ನಿರ್ಮಲ್ ಕುಮಾರ್ ಇತ್ಯಾದಿ. ಎರಡನೇದು, ಜೈನರಾಗಿದ್ದು ಕೂಡ ಆ ತತ್ವಗಳನ್ನ ಅನುಸರಿಸದೇ ಇರ್ತಕ್ಕಂಥವ್ರು, ಅದಕ್ಕೆ ಉದಾಹರಣೆ ಅಪ್ಪ ಸಾಹೇಬ್ ದೇಸಾಯಿ, ಅವ್ರ ಮಗ ಭರತ, ಪ್ರೊಫೆಸರ್ ನೇಮಿನಾಥ, ರೋಜಾ ಇತ್ಯಾದಿ. ಮೂರು, ಜೈನರಲ್ಲದೆಯೂ ಜೈನ ತತ್ವ ಆಚರಣೆಗಳ ಬಗ್ಗೆ ಆಸಕ್ತರಾಗಿರ್ತಕ್ಕಂಥವ್ರು, ಉದಾಹರಣೆ ಆನ್. ಆಡಮ್ ಜೈನ ಧರ್ಮಕ್ಕೆ ವಿಮುಖನಾಗಿದ್ದು ಆಶ್ಚರ್ಯ ಏನೂ ಅಲ್ಲ, ಯಾಕೆಂದ್ರೆ ಅವನು ಮಿಶ್ರ ಸಂತಾನದವನು, ತಾಯಿ ಬೆಳೆಸಿದಂತೆ ಬೆಳೆದು ಕ್ರಿಸ್ತನೇ ದೇವರು ಎಂದುಕೊಂಡವನು, ಮೊದಲೇ ಜೀವನವನ್ನ ಎಂಜಾಯ್ ಮಾಡುವ ಧೋರಣೆಯನ್ನ ಹೊಂದಿದ್ದ ಆತ ಕೃಷ್ಣಪುರದಲ್ಲಿ ಭರತನ ಸಹವಾಸದಲ್ಲಿ ಇನ್ನಷ್ಟು ಮಜಾವಾದಿಯಾಗಿ ಕುಳಿತ ಕಾಲ್ಗರ್ಗಳ ಸಹವಾಸ ಇವುಗಳನ್ನು ಮಾಡ್ತಾನೆ. ಆದರೆ ತನ್ನ ಅಜ್ಜಿಯ ಕ್ಯಾನ್ಸರ್ ರೋಗ ಚಿಕಿತ್ಸೆ ಬಗ್ಗೆ ರೋಗವಿದ್ದಾಗಲೂ ತೀರ್ಥಯಾತ್ರೆ ಮಾಡಿದ್ರೆ ಪುಣ್ಯ ಸಿಗತ್ತೆ ಅನ್ನುವ ಅಜ್ಜಿಯ ಮೌಢ್ಯದ ಬಗ್ಗೆ, ಅಪ್ಪ ಸಾಹೇಬರ ರಥಾವುದಾರಳಾದಂತಹ ಸೋನುಬಾಯಿಯ ಮಗಳು ಗೌರಿಯ ವಿದ್ಯಾಭ್ಯಾಸದ ಬಗ್ಗೆ ಅವನು ತಾಳುವ ಕಳಕಳಿ ಮೆಚ್ಚುವಂಥದ್ದು. ನನ್ನದು ಮಾನವೀಯ ದೃಷ್ಟಿ ಎಂದು ಅವನು ಕೆಲವು ಬಾರಿ ಹೇಳ್ತಾನೆ. ಆದರೆ ಜೈನ ಧರ್ಮ ಮಾನವೀಯತೆಯನ್ನು ಹೊರಗಿಟ್ಟಿರುವುದಾದರೂ ಎಲ್ಲಿ ಎಂದು ಅವನಾಗಲಿ ಭರತನಾಗಲಿ ಎಲ್ಲೂ ಚರ್ಚಿಸುವುದಿಲ್ಲ. ಕಾದಂಬರಿಕಾರರು ಯಾವ ಪಾತ್ರದ ಮೂಲಕವೂ ಕೂಡ ಈ ಚರ್ಚೆಯನ್ನ ಕೈಗೆತ್ತಿಕೊಳ್ಳೋದಿಲ್ಲ. ಯಾವಾಗೆಂದರೆ ಆಗ ಕುಡಿಯುವುದು, ಸುಂದರ ಹೆಣ್ಣಿಗೆ ಜೋತು ಬೀಳುವುದು ಮಾನವೀಯತೆಗೆ ಅನಗತ್ಯವಲ್ಲವೇ ಎಂಬ ಚರ್ಚೆ ಕಾದಂಬರಿಯಲ್ಲಿ ಎಲ್ಲಿಯೂ ಬರುವುದಿಲ್ಲ, ಯಾವ ಪಾತ್ರಗಳ ನಡುವೆಯೂ ನಡೆಯುವುದಿಲ್ಲ. ಬದಲಾಗಿ ನೋಂಪಿ, ಪರ್ಯೂಷಣ ಪರ್ವ, ಪಂಚಕಲ್ಯಾಣ ಮಾಡಿಸೋದು ಎಲ್ಲ ಹಣ ಹಾಳು, ಸಮಯ ಹಾಳು ಎಂದು ಜೈನರೇ ಆದ ಪ್ರೊಫೆಸರ್ ನಿರ್ಮಲ ಕುಮಾರ್ ಬಾಯಿಂದ ಅಚ್ಚರಿದಾಯಕ ಹೇಳಿಕೆ ಕಾದಂಬರಿಕಾರರು ಹೊರಡಿಸ್ತಾರೆ. ನೋಂಪಿ ಅಂದ್ರೆ ವ್ರತ, ಕೆಲವು ಸಾಮಾನ್ಯ ವ್ರತಗಳಿರುತ್ತೆ, ಕೆಲವು ವಿಶಿಷ್ಟ ವ್ರತಗಳಿರುತ್ತೆ. ಜೈನರಲ್ಲಿ ನೂರಾರು ನೋಂಪಿಗಳಿರುತ್ತೆ, ಅನಂತ ನೋಂಪಿ ಅಂತ ಒಂದೆರಡು ಬಿಟ್ರೆ ಉಳಿದ ಯಾವುದು ಹೆಚ್ಚು ಖರ್ಚೇ ಇದೆ. ಕೆಲವು ನೋಂಪಿಗಳಿಗಂತೂ ಒಂದು ರೂಪಾಯಿ ಖರ್ಚು ಇಲ್ಲದೇನೆ ನಡೀತಕ್ಕಂಥದ್ದು, ಅದು ಮನಃಶುದ್ಧಿಗಾಗಿ ಸಂಯಮಕ್ಕಾಗಿ ಇಟ್ಕೊಳ್ತಕ್ಕಂಥ ಕೆಲವು ನಿಯಮಗಳು. ಆಮೇಲೆ ಪರ್ಯೂಷಣ ಪರ್ವ ಅಂದ್ರೆ ದಶಲಕ್ಷಣ ಅಂತ ಕರೀತಾರೆ ದಕ್ಷಿಣದಲ್ಲಿ, ಉತ್ತರ ಭಾರತದಲ್ಲಿ ಪರ್ಯೂಷಣ ಪರ್ವ ಅಂತಾರೆ. ಧರ್ಮದ ಹತ್ತು ಮುಖ್ಯ ಅಂಶಗಳನ್ನ ಕ್ಷಮ, ದಮ, ದಯೋಸ್ತೆಯು ಅಂತಕ್ಕಂಥ ಈ ಹತ್ತು ತತ್ವಗಳನ್ನ, ಅಪರಿಗ್ರಹ, ಬ್ರಹ್ಮಚರ್ಯ, ಅಕಿಂಚನ್ಯ ಅಂದ್ರೆ ನನ್ನ ಆತ್ಮ ಒಬ್ಬನೇ ಶಾಶ್ವತ, ಉಳಿದ ಯಾವುದು ಶಾಶ್ವತ ಅಲ್ಲ ಅನ್ನೋ ಭಾವನೆ, ಇವೆಲ್ಲ ಇರ್ತಕ್ಕಂಥದ್ದು ದಶಲಕ್ಷಣ, ಧರ್ಮದ ದಶಲಕ್ಷಣಗಳು. ಇವುಗಳ ಬಗ್ಗೆ ಒಂದೊಂದ್ರ ಬಗ್ಗೆ ಒಂದೊಂದು ದಿನ ಚಿಂತನೆ ನಡೆಸೋದು, ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡೋದು, ಹೀಗಿರ್ತಕ್ಕಂಥ ಇಂಥವು ಹಣ ಹಾಳು, ಸಮಯ ಹಾಳು ಅಂತ ಒಬ್ಬ ಜೈನ ಪ್ರೊಫೆಸರ್, ಅದರಲ್ಲೂ ಜೈನ ಸಮಾಜದಿಂದ ಸನ್ಮಾನ ಮಾಡಿಸ್ಕೊಳ್ತವರು, ಜೈನ ದೇವಸ್ಥಾನಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಾಷಣ ಮಾಡ್ತಕ್ಕಂಥವ್ರು ಹೇಳ್ತಾರೆ ಅನ್ನೋದು ಅವ್ರ ವ್ಯಕ್ತಿತ್ವಕ್ಕೆ ವಿಚಿತ್ರವಾಗಿ ಕಾಣುತ್ತೆ. ಅಂದ್ರೆ ಪಾತ್ರ ಚಿತ್ರಣ ಅಲ್ಲಲ್ಲಿ ಅಸಂಗತವಾಗಿದೆ. ಇದೇ ಮಾತನ್ನ ಆಡಮ್ ಆಗ್ಲಿ ಭರತ ಆಗ್ಲಿ ಹೇಳಿದ್ರೆ ಆಶ್ಚರ್ಯ ಆಗ್ತಿರ್ಲಿಲ್ಲ. ಆದ್ರೆ ನಿರ್ಮಲ್ ಕುಮಾರ್ ಅಂತವ್ರು ಮತ್ತು ದೇವೇಂದ್ರಪ್ಪ ದೇಸಾಯಿ ಅಂತವ್ರು ಇಂಥ ಮಾತನ್ನ ಹೇಳಿದ್ರೆ ಅವರ ನಡವಳಿಕೆ ನಂಬಿಕೆಗೂ ಮತ್ತು ಈ ರೀತಿಯ ಅಭಿಪ್ರಾಯದ ಅಭಿವ್ಯಕ್ತಿಗೂ ಮಧ್ಯ ಅಂತರ ಕಾಣುತ್ತೆ.
ಆದ್ರಿಂದಲೇ ಅಂತ ಸಂದರ್ಭದಲ್ಲೇ ಪಾತ್ರ ಚಿತ್ರಣದಲ್ಲಿ ದೋಷ ಆಗಿದೆ ಅಂತ ಹೇಳ. ಇನ್ನೊಂದ್ ಕಡೆ ನಿರ್ಮಲ್ ಕುಮಾರ್ ಬಾಯಿಂದ ಈ ಹಣ ಹಾಳು ಸಮಯ ಹಾಳುಗೆ ಸಂಬಂಧಿಸಿದ ವಿಷಯನ ಸ್ವಲ್ಪ ವಿವರಿಸೋದ ಅಗತ್ಯ. ಅದನ್ನ ಆಗ್ಲೇ ಹೇಳ್ದೆ ನಾನು. ಈ ಹಿನ್ನೆಲೆಯಲ್ಲಿ ನೋಂಪಿ ಪರ್ಯೋಷಣ ಪರ್ವ ಪಂಚಕಲ್ಯಾಣಗಳು ಅಂದ್ರೆ ತೀರ್ಥಂಕರನ ಆಗ್ತಕ್ಕಂಥವನ ಬದುಕಿನಲ್ಲಿ ಐದು ವಿಶೇಷ ಸಂದರ್ಭಗಳನ್ನು ನಡೆಯುತ್ತೆ. ಆ ಸಂದರ್ಭಗಳು ಅತ್ಯಂತ ದೇವತೆಗಳು ಕೂಡ ಬಂದು ಅದರಲ್ಲಿ ಪಾಲ್ಗೊಳ್ತಾರೆ ಅಂತ ಜೈನ ಪುರಾಣಗಳಲ್ಲಿ ಬರುತ್ತೆ. ಯಾವುದಾದ್ರೂ ದೇವಸ್ಥಾನದ ಪ್ರತಿಷ್ಠಾ ಮಹೋತ್ಸವ ಮಾಡ್ಬೇಕಾದ್ರೆ ಅಥವಾ ಜೀರ್ಣೋದ್ಧಾರ ಆದ್ಮೇಲೆ ಅದನ್ನ ಪುನಃ ಶುದ್ಧೀಕರಣ ಮಾಡ್ಬೇಕಾದ್ರೆ ಈ ಪಂಚಕಲ್ಯಾಣ ಕ್ರಿಯೆಗಳು ನಡೆಯುತ್ತೆ. ಇದಕ್ಕೆ ಸ್ವಲ್ಪ ಹೆಚ್ಚಿನ ಸಿದ್ಧತೆ ಹೆಚ್ಚಿನ ದ್ರವ್ಯದ ವೆಚ್ಚ ನಡೆಯುತ್ತೆ ನಿಜ. ಆದ್ರೆ ಯಾವುದೇ ಧರ್ಮದವರ ದೇವಸ್ಥಾನವನ್ನ ಪುನರ್ ಪ್ರತಿಷ್ಠೆ ಮಾಡ್ಬೇಕಾದ್ರೆ ಅಲ್ಲಿ ಶುದ್ಧೀಕರಣ ಇದು ಪುನರ್ ನಿರ್ಮಾಣದ ನಂತರ ಶುದ್ಧೀಕರಣ ಮಾಡ್ಬೇಕಾದ್ರೆ ಅಲ್ಲಿ ಆ ವಿಧಿಗಳು ನಡೆದೇ ನಡೆಯುತ್ತೆ. ಅದು ಜೈನ ಧರ್ಮ ಒಂದಕ್ಕೆ ಸೀಮಿತವಾದದ್ದೇನೂ ಅಲ್ಲ. ಅಂದ್ರೆ ಈ ತಮ್ಮ ಅಭಿಪ್ರಾಯವನ್ನ ಲೇಖಕರು ಸೂಕ್ತವಲ್ಲದ ಒಂದು ಪಾತ್ರದ ಮೂಲಕ ಹೇಳಿಸಿದ್ದಾರೆ ಅನ್ನೋದು ಸ್ಪಷ್ಟ. ಇದರಿಂದ ಕೃತಿಕಾರ ಪಾತ್ರಗಳ ಬೆಳವಣಿಗೆಯಲ್ಲಿ ತಲೆ ಹಾಕಿದ್ದಾನೆ. ಪಾತ್ರಗಳು ಸಹಜವಾಗಿ ಬೆಳೆಯೋದಕ್ಕೆ ಬಿಟ್ಟಿಲ್ಲ, ಕೃತಿಕಾರ ಪಾತ್ರಗಳನ್ನೇ ನಿಯಂತ್ರಿಸಿದ್ದಾನೆ ಅಂತ ಅನ್ನಿಸ್ತದೆ. ಅಪ್ಪ ಸಾಹೇಬ ಭರತ ಆಡಮ್ ದೇಸಾಯಿ ಇವರ ವರ್ತನೆ ಮತ್ತು ಮಾತುಗಳು ಅವರ ವ್ಯಕ್ತಿತ್ವಕ್ಕೆ ತಕ್ಕದಾಗಿಯೇ ಇದೆ. ಅಪ್ಪ ಸಾಹೇಬರು ತಮ್ಮ ಬದುಕಿನ ಕೊನೆಯ ದಿನಗಳಲ್ಲಿ ಲೌಕಿಕ ಲೋಭ ಮೋಹಗಳನ್ನ ಬಹಳ ಮಟ್ಟಿಗೆ ಬಿಟ್ಟುಕೊಟ್ಟು ಜೈನ ತತ್ವಗಳ ಕಡೆ ವಾಲ್ತಾರೆ. ಮಗ ಭರತನಿಗೆ ಪವರ್ ಆಫ್ ಅಟಾರ್ನಿ ಕೊಡ್ತಾರೆ ತಮ್ಮ ಆಸ್ತಿಯ ವಿಲೇವಾರಿ ಮಾಡೋದಕ್ಕೆ, ವ್ಯವಹಾರಗಳನ್ನ ನಡೆಸೋದಕ್ಕೆ. ಅದಕ್ಕಿಂತ ಮುಂಚೆ ತಾವು ಇಟ್ಕೊಂಡಂತವಳ ಮಗಳು ಗೌರಿಗೆ ಅವಳ ಮುಂದಿನ ಬದುಕಿನ ನೇರ್ಪಿಗೆ ಅಗತ್ಯವಾದಷ್ಟು ಲಕ್ಷಾಂತರ ರೂಪಾಯಿಗಳ ಹಣವನ್ನ ಬೆಂಗಳೂರಿನ ತಮ್ಮ ಬ್ಯಾಂಕಿನ ಖಾತೆಯಿಂದ ಅವಳ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದೆಲ್ಲ ಒಳ್ಳೆ ಕೆಲಸ ಸರಿ. ಭರತ ಮಾತ್ರ ತಿದ್ದಿಕೊಳ್ಳೋದಿಲ್ಲ ಅಷ್ಟೇ ಅಲ್ಲ, ಕಾದಂಬರಿಯ ಕೊನೆ ಕೊನೆಯಲ್ಲಿ ತನ್ನ ಹೆಂಡತಿ ಸುನಂದಾಳನ್ನು ಕೂಡ ತನ್ನ ದಾರಿಗೆ ಎಳಿತಾನೆ. ಬಹುಶಃ ಮುದುಕ ಆದಾಗ ಅವನಿಗೂ ಒಂದಷ್ಟು ಬದಲಾವಣೆ ಬರ್ತದೋ ಏನು. ದೈಹಿಕ ದುರ್ಬಲತೆ ಹೆಚ್ಚಾದಾಗ ಮನುಷ್ಯ ತಾತ್ವಿಕ ದೇಹ ಕಡೆ ಆಸಕ್ತಿಯನ್ನ ತಾಳ್ತಾನೆ. ದೇಹ ಗಟ್ಟಿಯಾಗಿದ್ದಾಗ ಕೈಯಲ್ಲಿ ಹಣ ಅಧಿಕಾರಗಳಿದ್ದಾಗ ತಾತ್ವಿಕತೆ ಕಡಿಮೆ ಇರುತ್ತೆ. ಅವನು ಕಳ್ಕೊಂಡ ಹಾಗೆ ಮನುಷ್ಯ ಅದರ ಕಡೆ ಆಸಕ್ತಿಯನ್ನ ಬೆಳೆಸ್ಕೊಳ್ತಾನೆ. ಕಾದಂಬರಿಯ ವಿನ್ಯಾಸ ತಕ್ಕ ಮಟ್ಟಿಗೆ ಉತ್ತಮವಾಗಿಯೇ ಇದೆ, ತೃಪ್ತಿಕರವಾಗಿದೆ. ಆದ್ರೆ ತೊಡಕಿರೋದು ಕಾದಂಬರಿ ಮುಂದಿರಿಸುವ ತರ್ಕ ಮತ್ತು ವಿವರಗಳಲ್ಲಿ. ಇದನ್ನ ನೋಡಿದಾಗ ಮೊದಲ ಮಾತಿನಲ್ಲಿ ಹೇಳಿರ್ತಕ್ಕಂತ ಇದನ್ನು ಬರೆಯಲು ಪ್ರಾರಂಭಿಸುವ ಮುಂಚೆ ದೇಸಾಯರು ದೀರ್ಘಕಾಲ ಜೈನ ಧರ್ಮ ಸಿದ್ಧಾಂತ ಆಚಾರ ಸಮಾಜ ಇತಿಹಾಸ ಇವುಗಳ ಬಗ್ಗೆ ಆಳವಾದ ಚಿಕಿತ್ಸಕ ಅಭ್ಯಾಸ ಮಾಡಿದರು, ಚಿಂತನೆ ಮಾಡಿದರು, ಹಲವಾರು ಗ್ರಂಥಗಳನ್ನ ಪರಿಶೀಲಿಸಿದರು ಎಂಬ ಶಂಕರ ಪಾಟೀಲರ ಮಾತಿನ ಬಗ್ಗೆ ಅನುಮಾನ ಮೂಡುತ್ತೆ. ಅಂತ ಅನುಮಾನ ಮೂಡಿಸುವ ಉದಾಹರಣೆಗಳು ಕೆಲವನ್ನ ಕೊಡ್ಬೋದು. ಮೊದಲನೇದಾಗಿ ವಿದೇಶಿ ಯೂನಿವರ್ಸಿಟಿಯಿಂದ ನನಗೆ ಸೆಮಿನಾರ್ ನಲ್ಲಿ ಭಾಗವಹಿಸೋದಕ್ಕೆ ಆಹ್ವಾನ ಬಂದಿದೆ ಅಂತ ಪ್ರೊಫೆಸರ್ ನಿರ್ಮಲ್ ಕುಮಾರ್ ಹೇಳಿದ್ದಾರೆ. ಯಾವ ವಿಷಯದ ಬಗ್ಗೆ ಪ್ರಬಂಧ ಮಂಡಿಸ್ತೀರಿ ಅಂತ ಕೇಳಿದ್ರೆ ಆನ್ ಮತ್ತು ಆಡಮ್ ಅದನ್ನ ಇನ್ನಷ್ಟೇ ತೀರ್ಮಾನ ಮಾಡ್ಬೇಕಾಗಿದೆ ಅಂತ. ಆದ್ರೆ ಯೂನಿವರ್ಸಿಟಿ ಸೆಮಿನಾರ್ಗಳಲ್ಲಿ ಬೇರೆ ಸೆಮಿನಾರ್ಗಳಲ್ಲಿ ಭಾಗವಹಿಸತಕ್ಕಂತ ನಮ್ಗೆಲ್ಲ ಗೊತ್ತು, ಒಂದ್ ಸೆಮಿನಾರ್ಗೆ ಒಬ್ಬನ್ನ ಇನ್ವೈಟ್ ಮಾಡ್ಬೇಕಾದ್ರೆ ಟಾಪಿಕ್ ಕೊಡದೇನೆ ಇನ್ವೈಟ್ ಮಾಡೋದಿಲ್ಲ ಅಂತಕ್ಕಂತ ಸೆಮಿನಾರಿನ ಟಾಪಿಕ್ ಅದರಲ್ಲಿರ್ತಕ್ಕಂಥ ಸಬ್ ಏರಿಯಾ ಅವುಗಳ ಟೈಟಲ್ಗಳು ಇದನ್ನ ಇದು ಮಾಡಿ ಎರಡು ರೀತಿಯಲ್ಲಿ ಒಂದೇ ಇದರಲ್ಲಿ ನಿಮಗೆ ಯಾವುದ್ರಲ್ಲಿ ನೀವು ಪೇಪರ್ ಸಬ್ಮಿಟ್ ಮಾಡ್ತೀರೋ ಅದ್ರ ಸಿನಾಪ್ಸಿಸ್ ಕಳಿಸಿ ಉತ್ತಮವಾದದ್ದನ್ನ ನಾವು ಹಾಕಿ ಆಹ್ವಾನಿಸ್ತೇವೆ ಅಂತಾರೆ. ಅಥವಾ ಅವರೇ ಒಂದು ಟಾಪಿಕ್ ಅನ್ನು ಕೊಟ್ಟು ಇದ್ರ ಬಗ್ಗೆ ಪ್ರಬಂಧ ಮಂಡಿಸಿ ಅಂತ. ಟಾಪಿಕ್ ಅನ್ನೇ ಡಿಸೈಡ್ ಮಾಡ್ದೇನೆ ಯಾರನ್ನೂ ಕೂಡ ಸೆಮಿನಾರಿಗೆ ಆಹ್ವಾನಿಸೋದಿಲ್ಲ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಇಂಥ ಮಾತನ್ನ ಇಂಥ ಒಂದು ಆಭಾಸ ಈ ಕಾದಂಬರಿಯಲ್ಲಾಗಿದೆ. ಎರಡನೇದಾಗಿ
ಜೀವನ ವಿಮುಖವಾದ ಜೈನ ಧರ್ಮ ಎಂದು ಆಡಮ್ ಆಂಗೆ ಹೇಳ್ತಾನೆ ನಲವತ್ತೈದನೇ ಪುಟದಲ್ಲಿ, ನಲವತ್ನಾಲ್ಕನೇ ಪುಟ. ಜೀವನ ವಿಮುಖವಾದ ಜೈನ ಧರ್ಮ, ಆದರೆ ಇದಕ್ಕೆ ಸಮರ್ಥವಾದ ಕೊಡ್ತಕ್ಕಂತ ಯಾವುದೇ ಘಟನೆಯನ್ನು ಅವನು ಉದಾಹರಿಸೋದಿಲ್ಲ ಅಥವಾ ಕಾದಂಬರಿಯಲ್ಲಿ ಚಿತ್ರಿತವಾಗಿಲ್ಲ. ಅಪ್ಪ ಸಾಹೇಬರು ಸೇರಿದಂತೆ ಯಾವುದೇ ಜೈನನು ಕೂಡ ಈ ಕಾದಂಬರಿಯಲ್ಲಿ ಯಾರನ್ನಾದರೂ ಶೋಷಿಸುವ ಅಥವಾ ಆತ್ಮಹತ್ಯೆಗೆ ಪ್ರೇರಿಸುವ ಸನ್ನಿವೇಶ ಕಾದಂಬರಿಯಲ್ಲಿ ಉಂಟಾಗೋದಿಲ್ಲ. ಹಾಗಾದಾಗ ಇದನ್ನ ಲೇಖಕರ ಅಭಿಪ್ರಾಯ ಅಂತ ತಿಳಿಬೇಕೋ ಅಥವಾ ಕ್ರೈಸ್ತ ಧರ್ಮಕ್ಕೆ ಒಲಿದ ಆಡಮ್ ಎಂಬ ಪಾತ್ರದ ಅಭಿಪ್ರಾಯ ಎಂದು ತಿಳಿಯಬೇಕೋ ಎನ್ನುವುದು ಕಾದಂಬರಿಯಲ್ಲಿನ ಉಳಿದ ಅತಾರ್ಕಿಕ ಘಟನೆಗಳ ಜೊತೆಗೂಡಿಸಿ ನೋಡಿದಾಗ ಅದನ್ನ ತಿಳಿದೇನೆ ಗೊಂದಲ ಆಗು. ಪ್ರೊಫೆಸರ್ ನಿರ್ಮಲ್ ಕುಮಾರ್ ಜೈನ ಧರ್ಮವನ್ನು ಅಧ್ಯಯನ ಮಾಡಿರುವ ಪಾತ್ರವಾಗಿದ್ದು ಕೂಡ ಮಹಾವೀರನ ಪಿಂಡದ ಮೂಲ ಸ್ಥಾನ ಬ್ರಾಹ್ಮಣ ಗರ್ಭವಾಗಿತ್ತು ಎಂದು ಹೇಳುತ್ತಾರೆ. ಅಂದ್ರೆ ಇಲ್ಲೇನಂದ್ರೆ ಶ್ವೇತಾಂಬರ ಆಗಮಗಳಲ್ಲಿ ಒಂದು ಕಥೆ ಇದೆ. ಮಹಾವೀರನ ಪಿಂಡ ಮೊದಲು ಒಂದು ಚಾಂಡಾಲ ಗರ್ಭದಲ್ಲಿ ಮಹಾವೀರನ ಹಿಂದಿನ ಯಾವುದೋ ಒಂದು ಜನ್ಮದ ಒಂದು ತಪ್ಪಿನ ಫಲವಾಗಿ ಸ್ವಲ್ಪ ಕಾಲ ಅಲ್ಲಿ ಇತ್ತು. ಅನಂತರ ಇಂದ್ರನ ಆಜ್ಞೆಯ ಮೇರೆಗೆ ಒಬ್ಬ ದೇವತೆ ಅದನ್ನ ಕ್ಷತ್ರಿಯ ಗರ್ಭಕ್ಕೆ ವರ್ಗಾಯಿಸ್ತಾನೆ ಅಂತ ಹೇಳುತ್ತೆ ಅಲ್ಲಿ ಹೇಳಿ. ದಿಗಂಬರ ಆಮ್ನಾಯಗಳಲ್ಲಿ ಆ ಕಥೆಯೇ ಇಲ್ಲ, ಆ ಪ್ರಸಕ್ತಿಯೇ ಇಲ್ಲ. ಇದನ್ನ ಹೇಳ್ತಾ ನಿರ್ಮಲ್ ಕುಮಾರ್ ಹೇಳ್ತಾರೆ, ಅಂತ ದೊಡ್ಡ ಮಹಾನ್ ಧರ್ಮವನ್ನ ಬೋಧಿಸುವಾಗ ಕ್ಷತ್ರಿಯನಾಗಿ ಹುಟ್ಟೋದು ಹೇಗ್ ಸಾಧ್ಯ, ಅದು ಬ್ರಾಹ್ಮಣ ಪಿಂಡವೇ ಇರಬೇಕು ಅಂತ ಹೇಳಿ ಪ್ರೊಫೆಸರ್ ನಿರ್ಮಲ್ ಕುಮಾರ್ ಹೇಳ್ತಾರೆ. ತುಂಬಾ ಆಶ್ಚರ್ಯಕರವಾದಂತಹ ಪ್ರಸಂಗ ಇದು. ಎಲ್ಲಾ ಜೈನ ತೀರ್ಥಂಕರು ಕ್ಷತ್ರಿಯರೇನೆ, ಮಹಾವೀರ ಒಬ್ಬನೇ ಅಲ್ಲ. ಹಾಗಿರ್ಬೇಕಾದ್ರೆ ಈ ರೀತಿಯ ಇದನ್ನ ಇವರು ಹೇಗೆ ಹೇಳ್ತಾರೆ? ಕಾದಂಬರಿಕಾರರಾಗ್ಲಿ ಕೂಡ ಇದನ್ನ ಆಳವಾದ ಸಿದ್ಧಾಂತಗಳನ್ನ ಗ್ರಂಥಗಳನ್ನ ಅಭ್ಯಾಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಚಿಂತಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅನುಮಾನವನ್ನ ಉಂಟು ಮಾಡುತ್ತೆ. ಆಳವಾದ ಚಾರಿತ್ರಿಕ ಅಧ್ಯಯನ ಮಾಡಿದವರು ಯಾರು ಕೂಡ ಈ ತರದ ಮಾತುಗಳನ್ನ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ಕಡೆ ಬರುತ್ತೆ ಹುಂಚ ಅಂದ್ರೆ ಈಗಿನ ಹುಂಬುಜ ಶಿವಮೊಗ್ಗ ಜಿಲ್ಲೆಯಲ್ಲಿ, ಅಲ್ಲಿಗೆ ಆನ್ ಮತ್ತು ಆಡಮ್ ಭೇಟಿ ಕೊಡ್ತಾರೆ. ಅಲ್ಲಿ ಆನ್ ಹೋಗಿ ಮುಖ್ಯ ಬಸದಿಯಲ್ಲಿರ್ತಕ್ಕಂತ ನೇಮಿನಾಥನ ಮೂರ್ತಿಗೆ ನಮಸ್ಕಾರ ಮಾಡಿ ನಮೋಕಾರ ಮಂತ್ರ ಹೇಳಿ ಬರ್ತಾಳೆ ಅಂತ ಬರುತ್ತೆ. ಹುಂಬುಜದಲ್ಲಿ ಮುಖ್ಯ ಬಸದಿ ನೇಮಿನಾಥಂದ ಅಲ್ಲ, ಅದು ಪಾರ್ಶ್ವನಾಥಂದು. ಇದನ್ನೇನೋ ಒಂದು ಸ್ಲಿಪ್ ಅಂತ ಇಟ್ಟುಕೊಳ್ಬಹುದು ನಾವು. ಆದ್ರೆ ಇಂಥ ಎಷ್ಟು ಸ್ಲಿಪ್ಪುಗಳಿಗೆ ನಾವು ಒಂದು ಕಾದಂಬರಿಯಲ್ಲಿ ಕನ್ಸೆಷನ್ ಕೊಡೋದಕ್ಕೆ ಸಾಧ್ಯ? ಇನ್ನೊಂದ್ ಕಡೆ ಬರುತ್ತೆ ಜೈನರಿಗೆ ದೇವರಲ್ಲಿ ವಿಶ್ವಾಸ ಇಲ್ಲ ಅನ್ನೋ ಮಾತು ಪದೇ ಪದೇ ಕಾದಂಬರಿಯಲ್ಲಿ ಬರುತ್ತೆ. ಜೈನ ಸಿದ್ಧಾಂತವನ್ನ ಆಳವಾಗಿ ಅಭ್ಯಾಸ ಮಾಡಿದವರು ಆಡುವ ಮಾತೇ ಇದು ಅಂತ ಆಶ್ಚರ್ಯ ಆಗುತ್ತೆ. ಜೈನರ ದೇವರ ಪರಿಕಲ್ಪನೆ ವೈದಿಕ ಪರಿಕಲ್ಪನೆಗಿಂತ ಭಿನ್ನ. ಇವರಲ್ಲಿ ದೇವರು ಸೃಷ್ಟಿ ಸ್ಥಿತಿ ಲಯಕರ್ತನಲ್ಲ, ಆತನು ಪೂರ್ಣವಾಗಿ ಮುಕ್ತನಾದ ಆತ್ಮ. ಆತನಿಗೆ ಕರ್ತವ್ಯದ ಬಂಧನ ಇಲ್ಲ. ಆತನ ಗುಣಗಳು ತಮಗೆ ಲಭ್ಯವಾಗಲಿ ಎನ್ನುವ ಕಾರಣದಿಂದ ಜೈನರು ಜಿನನನ್ನ ಪೂಜಿಸ್ತಾರೆ. ಒಂದೇ ತದ್ಗುಣ ಲಬ್ಧಯೇ, ಇದು ಅವರ ಪ್ರಾರ್ಥನೆಯ ಮಾತು. ಆದ್ರಿಂದ ಜೈನರಿಗೆ ದೇವರಲ್ಲಿ ವಿಶ್ವಾಸ ಇಲ್ಲದೆ ಇದ್ರೆ ದೇವರ ಮಂದಿರಗಳು ಹುಟ್ಟುತ್ತಾ ಇದ್ದಿದ್ದು, ಆರಾಧನಾ ಪದ್ಧತಿಗಳು ಹುಟ್ಟುತ್ತಾ ಇದ್ದಿದ್ದು, ಸ್ತೋತ್ರಗಳು ಹುಟ್ಟುತ್ತಾ ಇದ್ದಿದ್ದು ಸಾವಿರಾರು ವರ್ಷಗಳ ಹಿಂದೆ ಹೇಗೆ ಸಾಧ್ಯ ಆಗ್ತಾ ಇತ್ತು? ಇಂಥ ಪ್ರಶ್ನೆಗಳನ್ನ ಕಾದಂಬರಿಯಲ್ಲಿ ಯಾವ ಪಾತ್ರವೂ ಚರ್ಚಿಸೋದೇ ಇಲ್ಲ. ಯಾವ ಕಾದಂಬರಿ ಗಂಭೀರವಾದ ಪ್ರಶ್ನೆಗಳನ್ನ ಸುದೀರ್ಘವಾದಂತ ಚರ್ಚೆಗೆ ಎತ್ತಿಕೊಳ್ಳೋದಿಲ್ವೋ, ಗಂಭೀರವಾದಂತ ಪ್ರಶ್ನೆಗಳನ್ನ ಗಂಭೀರವಾದ ಚರ್ಚೆಗೆ ಎತ್ತಿಕೊಳ್ಳೋದಿಲ್ವೋ, ಅದು ಸ್ಥಿತಿಯಿಂದ ಪಲಾಯನ ಮಾಡ್ತಾ ಇದೆ ಅಂತ ಅರ್ಥ. ಅದು ಗಂಭೀರವಾದ ಚರ್ಚೆಗೆ ಸಿದ್ಧವಾಗಿಲ್ಲ ಅನ್ನೋದನ್ನ ಹೇಳಿ. ಈ ಸಂಕಟದಿಂದ ಪಾರಾಗೋದಕ್ಕೆ ಕಾದಂಬರಿಕಾರರು ಒಂದು ಕಡೆ ಈ ಜೈನರು ಮನುಷ್ಯನಾಗಿದ್ದ ವ್ಯಕ್ತಿ ತೀರ್ಥಂಕರನಾದಾಗ ಅವನನ್ನೇ ಭಗವಂತನನ್ನಾಗಿ ಮಾಡಿಬಿಟ್ಟರು ಅಂತ ಒಂದು ಕಡೆ ಹೇಳ್ತಾರೆ. ಕರ್ಮ ಕಲಂಕವನ್ನ ಪೂರ್ಣವಾಗಿ ಕಳೆದುಕೊಂಡು ಅನಂತ ಜ್ಞಾನವನ್ನ, ಇದಕ್ಕೆ ಜೈನ ಪಾರಿಭಾಷಿಕ ಶಬ್ದ ಕೇವಲ ಜ್ಞಾನ ಅಂತಕ್ಕಂಥದ್ದು, ಪಡೆದಂತ ಜೀವವನ್ನ
ಜೀನಾ ಅಂತ ಕರೀತಾರೆ, ಅವನನ್ನ ಆರಾಧಿಸ್ತಾರೆ. ಕೇವಲ ಜ್ಞಾನ ಅಂದ್ರೆ ಎಲ್ಲ ತ್ರಿಲೋಕದ ತ್ರಿಕಾಲದ ಆಗುಹೋಗುಗಳನ್ನ ದರ್ಪಣದ ಹಾಗೆ ತನ್ನ ಎದುರಿಗೆ ತಿಳಿಬಲ್ಲವರು ಅಂತಕ್ಕಂಥದ್ದು. ಇಂಥವ್ರನ್ನ ದೇವರನ್ನದ ಇನ್ಯಾರನ್ನ ದೇವರನ್ನದು. ಆ ಮುಕ್ತಿಯನ್ನ ಸಾಧಿಸ್ಕೊಳ್ಳೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಬಾಬಾಬಳಿ ಕಥೆಗಳು ಹೇಳೋದು ಇದನ್ನೇ. ಇದನ್ನ ತಪ್ಪು ಪರಿಕಲ್ಪನೆ ಅಂತ ಅನ್ನೋದಾದ್ರೆ ಸೃಷ್ಟಿಕರ್ತನೇ ದೇವರು ಎನ್ನುವ ವೈದಿಕ ಅಥವಾ ಕ್ರೈಸ್ತ ಪರಿಕಲ್ಪನೆಯನ್ನ ಕಾದಂಬರಿಕಾರರು ಒಪ್ತಾರೆ. ಇಂಥ ಚರ್ಚೆಗಳು ನಡೆಯೋದಿಲ್ಲ, ಆ ಚರ್ಚೆಗಳು ನಡೀಬೇಕು, ಆಗಲೇ ಕಾದಂಬರಿ ಒಂದು ಗುರುತ್ವ ಬರ್ತಕ್ಕಂಥದ್ದು. ಕಾದಂಬರಿಕಾರರು ಈ ವಿಷಯದಲ್ಲಿ ತಟಸ್ಥ, ಅದು ಆಯಾ ಪಾತ್ರಗಳ ಅಭಿಪ್ರಾಯ ಎನ್ನುವುದಾದರೆ ಒಂದು ಪಾತ್ರದ ಬಾಯಿಂದ ಬರುವ ಇಂಥ ಮಾತಿಗೆ ಇನ್ನೊಂದು ಪಾತ್ರ ಉತ್ತರ ಕೊಡಲು ಅವಕಾಶ ಇರಬೇಕು. ಶ್ರೀ ನಿರ್ಮಲ್ ಕುಮಾರ್ ಅಥವಾ ದೇವೇಂದ್ರಪ್ಪ ದೇಸಾಯಿ ಅವರು ಆಡಮ್ನ ಪ್ರಶ್ನೆಗಳಿಗೆ ಭರತನ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ಹೊರಟಾಗ ಅವ್ರ ಚರ್ಚೆ ಮುಂದುವರ್ಸಕ್ಕೆ ಸಿದ್ಧ ಇಲ್ಲ, ಇದರಲ್ಲೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಅವ್ರು ಎದ್ದೋಗ್ಬಿಡ್ತಾರೆ. ಇಂಥಲ್ಲಿಯೇ ಲೇಖಕನ ಹಸ್ತಕ್ಷೇಪ ಆಗೋದು. ಇದಕ್ಕೆ ವಿರುದ್ಧವಾಗಿ ನಾವು ಶಿವರಾಮ್ ಕಾರಂತರು ಭೈರಪ್ಪನವರ ಕಾದಂಬರಿಗಳನ್ನು ನೋಡ್ಬೋದು. ಅಲ್ಲಿ ಚರ್ಚೆ ಬೆಳೆಯೋದಕ್ಕೆ ಅವ್ರು ಅವಕಾಶ ಕೊಡ್ತಾರೆ. ಆ ಚರ್ಚೆ ಬೆಳೆದು ಕೊನೆಗೆ ಯಾವ ನಿರ್ಣಯಕ್ಕೆ ತಲುಪುತ್ತೆ ಅದನ್ನ ನಾವು ಒಪ್ಪದೇ ಇರ್ಬೋದು, ಆದ್ರೆ ಚರ್ಚೆ ಬೆಳೆಯೋದಕ್ಕಂತೂ ಅವ್ರು ಅವಕಾಶ ಕೊಡ್ತಾರೆ. ಪಾತ್ರಗಳನ್ನ ಮೊಟಕು ಮಾಡೋದಿಲ್ಲ. ಓಂ ನಮೋದಲ್ಲಿ ಹೀಗಾಗೋದಿಲ್ಲ. ಶಾಂತಿನಾಥ ದೇಸಾಯಿ ಅವರ ಚಿಕಿತ್ಸಕ ದೃಷ್ಟಿಯ ಬಗ್ಗೆ ಅನುಮಾನ ಮೂಡೋದು ಇಲ್ಲೇನೆ. ಕಾದಂಬರಿಯಲ್ಲಿ ಒಂದು ಕಡೆ ಬಾಹುಬಲಿಯಂತೆಯೇ ಯುದ್ಧ ಪ್ರಿಯನಾದ ಚಾಮುಂಡರಾಯ ಎಂದು ದೇವೇಂದ್ರಪ್ಪನಂತಹ ಆಸ್ತಿಕ ಪುರಾಣದ ಕತೆ ಬಲ್ಲವರ ಬಾಯಿಂದ ಆಯನ್ಗೆ ಹೇಳಿಸೋದು ಅಚ್ಚರಿ ತರಿಸುತ್ತದೆ. ಈ ಮಾತನ್ನ ಭರತ, ಆಡಮ್, ರೋಜಾ ಅಥವಾ ಮಾಧವನ್ರಂತ ಯಾರಾದ್ರೂ ಹೇಳಿದ್ರೆ ಆಶ್ಚರ್ಯ ಆಗ್ತಿರ್ಲಿಲ್ಲ. ಬಾಹುಬಲಿ ಯುದ್ಧ ಪ್ರಿಯನಾಗಿರಲಿಲ್ಲ, ಅವನು ತನ್ಪಾಡಿ ತಾನು ತಂದೆ ಕೊಟ್ಟ ರಾಜ್ಯವನ್ನು ಆಳ್ಕೊಂಡಿದ್ದ. ಯಾವಾಗ ಭರತ ಚಕ್ರರತ್ನವನ್ನ ಇಟ್ಟುಕೊಂಡು ನಿಮ್ ರಾಜ್ಯವನ್ನ ನಮ್ಗೆ ಎತ್ತುಕೊಡಿ, ಪಂಪನ ಆದಿ ಪುರಾಣದಲ್ಲಿ ಬರುವ ಹಾಗೆ ನೀವು ಬಂದು ಈ ಆಜ್ಞೆಯನ್ನು ನೆತ್ತಿಯೊಳ್ಳು ಒತ್ತಿ ಬಂದು ಭರತನನ್ನ ಕಾಣಿ ಅಂತ ಹೇಳ್ಬೇಕಾದ್ರೆ ಅವಾಗ ಉಳಿದ ಸೋದರರೆಲ್ಲ ದೀಕ್ಷೆ ತಗೊಂಡು ರಾಜ್ಯವನ್ನ ಬಿಟ್ಟು ಹೋಗ್ಬಿಡ್ತಾರೆ. ಭರತ ಮಾತ್ರ ಬಾಹುಬಲಿ ಮಾತ್ರ ಭರತನನ್ನ ಎದುರಿಸ್ಲಿಕ್ಕೆ ನಿಂತಾನೆ. ಸ್ವಾಭಿಮಾನದ ರಕ್ಷಣೆ ಅನಿವಾರ್ಯವಾದಾಗ ಅವನು ಯುದ್ಧಕ್ಕೆ ಸಿದ್ಧನಾಗ್ತಾನೆ, ಯುದ್ಧದಲ್ಲಿ ಗೆದ್ರೂ ಕೂಡ ಎಲ್ಲವನ್ನು ಬಿಟ್ಟು ಹೋಗ್ತಾನೆ. ಆದ್ರಿಂದ ಬಾಹುಬಲಿಯನ್ನ ಯುದ್ಧ ಪ್ರಿಯನಾಗಿರ್ತಕ್ಕಂಥವನು ಅಂತ ಹೇಳುವುದು ಎಷ್ಟು ಸರಿ? ಇದು ಸರಿಯಾಗಿ ಓದ್ಕೊಂಡಿದ್ದವರ ಬರಿತಕ್ಕಂತ ರೀತಿಯೇ ಅಂತ ಅನುಮಾನ ಆಗುತ್ತೆ. ಅಪರಿಗ್ರಹ ತ್ಯಾಗ ನನ್ನ ಜೀವನದ ಕೇಂದ್ರ ಬಿಂದು ತಾನೆ ಎಂದು ಆಡಮ್ಗೆ ಹೇಳ್ತಾಳೆ ಒಂದು ಕಡೆ. ಇಲ್ಲೂ ಅಷ್ಟೇ, ಅಪರಿಗ್ರಹ ತ್ಯಾಗ ಅನ್ನೋದಲ್ಲ, ಅಪರಿಗ್ರಹ ನನ್ನ ಜೀವನದ ಕೇಂದ್ರ ಬಿಂದು ಅನ್ನೋದು ಬರ್ಬೇಕಿತ್ತು. ಇದನ್ನು ಅಷ್ಟೇ ಒಂದು ಸ್ಲಿಪ್ ಅಂತ ಇಟ್ಕೊಂಡು ಬಿಟ್ಟು ಬಿಡ್ಬೋದು ನಾವು ಅದೇನಾದ್ರು. ಆಮೇಲೆ ಇನ್ನೊಂದ್ ಕಡೆ ರಾತ್ರಿ ಹೊತ್ತು ದಿಗಂಬರ ಮುನಿಗಳು ಬೆಟ್ಟದ ಮೇಲಿಂದ ಇಳಿದು ಬರ್ತಾ ಇದ್ರು ಅಂತ ಬರೀತಾರೆ ಮಹಾಮಸ್ತಕಾಭಿಷೇಕ ಸಂದ. ದಿಗಂಬರ ಮುನಿಗಳು ರಾತ್ರಿ ಹೊತ್ತು ತಮ್ಮ ಬಿಡದಿಯನ್ನ ಬಿಟ್ಟು ಎಲ್ಲಿಯೂ ಓಡಾಡೋದಿಲ್ಲ, ಆದ್ರಿಂದಲೇ ಅವರನ್ನ ಮಹಾವ್ರತಿಗಳು ಅಂತ ಕರೀತಕ್ಕಂಥದ್ದು. ಈ ರೀತಿಯ ತಪ್ಪುಗಳು ಇದರಲ್ಲಿ ಇದೆ. ಇಡೀ ಕಾದಂಬರಿಯಲ್ಲಿ ಲೇಖಕರು ಮನದುಂಬಿ ವರ್ಣಿಸೋದು ಗೊಮ್ಮಟನ ಮಹಾಮಸ್ತಕಾಭಿಷೇಕವನ್ನ ಮಾತ್ರ. ಆ ಸಂದರ್ಭದಲ್ಲಿ ಕೂಡ ರೋಜಾ ಒಂದು ಕೊಂಕುಮಾತನ್ನಾಡ್ತಾಳೆ. ಹಾಗೆ ಮಾತಾಡೋದು ಎಡಪಂಥೀಯ ನಾಸ್ತಿಕಳಾದ ಅವಳ ಮನೋಭಾವಕ್ಕೆ ಸಹಜ. ಎಲ್ಲ ಅಭಿಷೇಕಗಳ ನಡುವೆಯೂ ಬಾಹುಬಲಿ ಮುಕ್ತವಾಗಿ ನಗುತ್ತಿದ್ದ ಎಂದು ಲೇಖಕರು ಬರೀತಾರೆ. ಇದು ಸರಿಯಾದಂತ ಮಾತೇನೆ. ಒಟ್ಟಿನಲ್ಲಿ ಇಡೀ ಕಾದಂಬರಿ ಮೊದಲ ಬಾರಿಗೆ ಜೈನ ತತ್ವಗಳು ಹಾಗೂ ಪ್ರಸ್ತುತ ಜೈನರ ನಡವಳಿಕೆಗಳ ಬಗ್ಗೆ ವಿಶ್ಲೇಷಣೆಗೆ ತೊಡಗುತ್ತದೆ. ಒಂದೇ ಕುಟುಂಬದ ಅಣ್ಣ ತಮ್ಮಂದಿರಲ್ಲಿ ಒಬ್ಬರು ತತ್ವಗಳನ್ನು ಬಿಟ್ಟು ನಡೆಯುವುದು ಮತ್ತು ಇನ್ನೊಬ್ಬರು ಆ ತತ್ವಗಳ ಹಾದಿಯಲ್ಲಿ ನಡೆಯುವುದು ಕಂಡು ಬರುತ್ತೆ. ಆದರೆ ಇಬ್ಬರ ಗಂಡು ಮಕ್ಕಳು ಕೂಡ ಪುನಃ ಹಾದಿ ತಪ್ಪಿದವರೇ ಆಗ್ತಾರೆ. ಜೈನ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸುವ ವಿದೇಶಿ ಮಹಿಳೆ ಆನ್ ಕೂಡ ಮಹಾಮಸ್ತಕಾಭಿಷೇಕದ ಸಮಿತಿಯಲ್ಲಿ ತನ್ನ ಬರಹವನ್ನು ನಿರ್ಲಕ್ಷಿಸಲಾಯಿತು ಎನ್ನುವ ಒಂದೇ ಕಾರಣಕ್ಕೆ ಹಾಗೂ ಜೈನರಲ್ಲಿ ಅನಗತ್ಯ ಗಂಭಾಚಾರ ವೈಭವೀಕರಣಗಳಿವೆ ಎಂಬ ಕಾರಣಕ್ಕೆ ಸ್ವತಃ ಸಾತ್ವಿಕ ಜೈನರನ್ನ ಅವಳು ಕಂಡಿದ್ರು ಕೂಡ ದೇವೇಂದ್ರಪ್ಪ ದೇಸಾಯಿ ಅಂತವರನ್ನ ಜೈನ ಸಮಾಜದಿಂದ ದೂರ ಸರಿದು ಮತ್ತೆ ಲೈಂಗಿಕತೆಗೆ ಮದ್ಯಪಾನಗಳಲ್ಲಿ ತಪ್ಪಿಲ್ಲ ಎನ್ನುವಂತೆ ಆ ನಿಲುವಿಗೆ ಹಿಂದಿರುಗೋದು ವಿಚಿತ್ರವಾಗಿ ಕಾಣುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಓಂ ನಮೋ ತಾಂತ್ರಿಕವಾಗಿ ಬಹುಮಟ್ಟಿಗೆ ಯಶಸ್ವಿಯಾಗಿರ್ತಕ್ಕಂಥ ಕಾದಂಬರಿ ಆಗಿದ್ರು ಕೂಡ ತಾತ್ವಿಕವಾಗಿ
ತನ್ನೊಳಗಿನ ಅಸಂಗತತೆಗಳಿಂದಾಗಿ ಸೋತು ಹೋದಂತ ಒಂದು ಕಾದಂಬರಿ. ಇಷ್ಟು ಮಾತುಗಳನ್ನ ಹೇಳಿ ಇದನ್ನ ಮಂಡಿಸೋದಕ್ಕೆ ಅವಕಾಶ ಕೊಟ್ಟಂತ ಅಕಾಡೆಮಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸರ್ ಧನ್ಯವಾದಗಳು ಸರ್. ಜೈನ ಪರಂಪರೆಯ ಹಿನ್ನೆಲೆಯನ್ನು ಒಳಗೊಂಡಂತಹ ಬೌಮ್ ನಮೋ ಕಾದಂಬರಿಯ ಕುರಿತಾಗಿ ಇದುವರೆಗೂ ತಾವು ಶ್ರೋತೃಗಳಿಗೆ ಆ ಕುರಿತು ಅದನ್ನು ವಿಶ್ಲೇಷಣೆ ಮಾಡಿ ವಿವರಣೆ ನೀಡುವಂತಹ ಕಾರ್ಯವನ್ನು ಮಾಡಿದ್ದೀರಿ. ಆ ಕಾರಣಕ್ಕಾಗಿ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ ಈ ಕಾದಂಬರಿಯ ಕುರಿತು ಕೆಲವು ಶ್ರೋತೃಗಳು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸರ್. ಆ ಪ್ರಶ್ನೆಗಳಿಗೆ ನಾನು ಓದ್ತೀನಿ ಸರ್. ಅದಕ್ಕೆ ಒಂದೊಂದೇ ಪ್ರಶ್ನೆಗಳಿಗೆ ತಾವು ಉತ್ತರ ಕೊಟ್ರೆ ಆ ಪ್ರಶ್ನೆಗೆ ಅವರು ಉತ್ತರ ಪಡ್ಕೊಂಡಂಗಾಗುತ್ತೆ ಅಂತ ನಾನು ಭಾವಿಸ್ತೇನೆ ಸರ್. ಮೊದಲನೇ ಪ್ರಶ್ನೆ ವಿಜಯ ಸುಬ್ಬರಾಜ್ ಅವರು ಕೇಳುವಂತಹ ಪ್ರಶ್ನೆ. ಓಂ ನಮೋ ಶೀರ್ಷಿಕೆಗೂ ಕಾದಂಬರಿಯ ಹೂರಣಕ್ಕೂ ಇರುವ ಒಳ ಸಂಬಂಧವನ್ನು ದಯವಿಟ್ಟು ವಿವರಿಸಿ. ಪಂಚ ನಮಸ್ಕಾರಗಳು ಓಂ ನಮೋದಿಂದಲೇ ಪ್ರಾರಂಭವಾಗುವುದಿಲ್ಲವೇ? ಇದು ವಿಜಯ ಸುಬ್ರಾಜ್ರವರ ಪ್ರಶ್ನೆ ಸರ್. ಪಂಚ ನಮಸ್ಕಾರದ ಪ್ರಾರಂಭದ ಶಬ್ದವೇ ಓಂ ನಮೋ. ಓಂ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯುರ್ಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೆ ಸವಸಾಹುಣಂ. ಇದು ಪಂಚ ನಮಸ್ಕಾರ ಮಂತ್ರ. ವೈದಿಕರಿಗೆ ಗಾಯತ್ರಿ ಮಂತ್ರ ಹೇಗೋ ಹಾಗೆ ಜೈನರಿಗೆ ಇದು. ಈ ಇಡೀ ಕಾದಂಬರಿಯಲ್ಲಿ ಉದ್ದಕ್ಕೂ ಕೆಲವು ಪಾತ್ರಗಳು ಧರ್ಮಶ್ರದ್ಧೆಯನ್ನ ತಮ್ಮ ಜೀವದ ಉಸಿರಾಗಿ ಇಟ್ಕೊಂಡು ಹೋಗ್ತಾ ಅಲ್ಲಲ್ಲೇ ಜಪ ಮಾಡೋದು, ನಮೋಕಾರ ಮಂತ್ರವನ್ನ ಹೇಳ್ಕೊಳ್ಳೋದು ಅಂತಕ್ಕಂಥದ್ದು, ಅದರಲ್ಲೇ ಸಂತೋಷವನ್ನ ತೃಪ್ತಿಯನ್ನ ಕಾಣ್ತಕ್ಕಂಥದ್ದು ಇರೋದ್ರಿಂದ ಇಡೀ ಕಾದಂಬರಿ ಒಂದ್ ರೀತಿಯಲ್ಲಿ ಎರಡು ಕವಲುಗಳನ್ನ ತೋರಿಸುತ್ತೆ ಅಂತ ಹೇಳ್ಬೋದು. ಒಂದು, ನಮೋಕಾರ ಮಂತ್ರವನ್ನ ಶ್ರದ್ಧೆಯಿಂದ ನಂಬಿ ಆ ತತ್ವಗಳನ್ನ ಪಾಲಿಸ್ತಕ್ಕಂಥವ್ರದ್ದು ಒಂದು ಗುಂಪು. ಅದರಲ್ಲಿ ಅಶ್ರದ್ಧೆಯನ್ನ ತಾಳಿ ತಮಗೆ ಮನಸ್ಸಿಗೆ ಬಂದ ಹಾಗೆ ತತ್ವಗಳಿಂದ ಡಿವಿಯೇಟ್ ಆಗಿ ನಡೀತಕ್ಕಂಥದ್ದು ಇನ್ನೊಂದು. ಆದ್ರಿಂದ ಓಂ ನಮೋ ಅನ್ನುವ ಶೀರ್ಷಿಕೆ ಮತ್ತು ಅದರ ಒಳಗಿನ ಹೂರಣಕ್ಕೆ ಒಳ್ಳೆಯ ಹೊಂದಾಣಿಕೆ ಇದೆ ಅಂತ ಹೇಳು. ನೆಕ್ಸ್ಟ್. ಧನ್ಯವಾದಗಳು ಸರ್. ಕಾದಂಬರಿಯ ವಿಶೇಷ ಏನೆಂಬುದನ್ನು ದಯವಿಟ್ಟು ತಿಳಿಸಿ ಸರ್. ಈ ಪ್ರಶ್ನೆ ಫಕೀರಪ್ಪ ವಜ್ರಬಂಡಿ ಅನ್ನುವಂಥವ್ರು ಕೇಳಿದ್ದಾರೆ ಸರ್. ಕಾದಂಬರಿಯ ವಿಶೇಷ ಏನು ಎಂಬುದನ್ನು ದಯವಿಟ್ಟು ತಿಳಿಸಿ ಸರ್. ಇಷ್ಟ ತನಕ ಅದನ್ನೇ ಹೇಳಿದ್ನಲ್ಲ. ಈ ಕಾದಂಬರಿ ಜೈನ ಸಮಾಜದ ಸಮಕಾಲೀನ ನಡವಳಿಕೆಯ ರೀತಿಯನ್ನ ಅವರ ದರ್ಶನದ ಹಿನ್ನೆಲೆಯಲ್ಲಿ, ಜೈನ ದರ್ಶನದ ಹಿನ್ನೆಲೆಯಲ್ಲಿ ವಿವರಿಸೋದಕ್ಕೆ ಪ್ರಯತ್ನಿಸುತ್ತೆ. ಆದ್ರೆ ವಿವರಿಸೋದಕ್ಕೆ ಇವರು ಆರಿಸ್ಕೊಳ್ತಕ್ಕಂಥ ಪಾತ್ರಗಳು ಅವರು ಬೆಳೆದ ರೀತಿ ಮಾತ್ರ ವಿಭಿನ್ನವಾಗಿದೆ. ಕ್ರೈಸ್ತ ತಾಯಿ ಮತ್ತು ಆ ಕ್ರೈಸ್ತ ಧರ್ಮವೇ ಶ್ರೇಷ್ಠ ಅಂತ ಅರಿಸ್ಕೊಂಡು ಬಂದಂಥ ಒಬ್ಬ ಯುವಕ, ಜೈನ ಕುಟುಂಬದಲ್ಲಿಯೇ ಹುಟ್ಟಿಯೂ ಕೂಡ ತಂದೆ ದಾರಿ ತಪ್ಪಿ ಮಗನು ಕೂಡ ದಾರಿ ತಪ್ಪಿರ್ತಕ್ಕಂಥವ್, ಇವರ ಮೂಲಕ ಜೈನ ಧರ್ಮವನ್ನ ಕುರಿತಾದಂಥ ಟೀಕೆಗಳು ಆ ವಿಶ್ಲೇಷಣೆಗಳು ಬರುತ್ತೆ. ಅದ್ರ ಬದಲು ಇನ್ನೊಬ್ಬ ವಿಚಾರವಂತ ಪಾತ್ರ, ನಿರ್ಮಲ್ ಕುಮಾರ್ ಪಾತ್ರವನ್ನ ಇನ್ನು ಚೆನ್ನಾಗಿ ವಿವರಿಸಿ ಗಟ್ಟಿಯಾಗಿ ಬೆಳೆಸಿದ್ರೆ ಅದೊಂದು ಕಾಂಟ್ರಡಿಕ್ಟಿಂಗ್ ಕ್ಯಾರೆಕ್ಟರ್ ಆಗ್ತಿತ್ತು. ಆದ್ರೆ ದೇಸಾಯಿರು ಅದರಲ್ಲಿ ಸೋತಿದ್ದಾರೆ, ಆ ಕಡೆ ಅವರು ಗಮನ ಕೊಟ್ಟಿಲ್ಲ. ಆದ್ರಿಂದ ಕಾದಂಬರಿಯ ಗಮನ ಇರ್ತಕ್ಕಂಥದ್ದು ಜೈನ ಸಮಾಜದ ಆಗುಹೋಗುಗಳನ್ನ, ನಡವಳಿಕೆಯ ರೀತಿಯನ್ನ ಜೈನ ದರ್ಶನದ ಹಿನ್ನೆಲೆಯಲ್ಲಿ ವಿವರಿಸ್ತಕ್ಕಂಥದ್ದು. ಅದರಲ್ಲಿ ಅವರು ಅಷ್ಟೊಂದು ಯಶಸ್ವಿ ಆಗಿಲ್ಲ ಅಂತ ನನ್ನ. ನೆಕ್ಸ್ಟ್. ಸರ್ ಧನ್ಯವಾದಗಳು ಸರ್. ಡಾಕ್ಟರ್ ವಿಜಯಾದೇವಿ ಅವ್ರ ಪ್ರಶ್ನೆ ಕೇಳ್ತಾರೆ ಸರ್. ದೇವರನ್ನು ನಂಬದ ಜೈನ ಧರ್ಮ ಪಂಚ ಕಲ್ಯಾಣದಲ್ಲಿ ದೇವತೆಗಳ ಆಗಮನವಾಗುವುದು, ಇದು ಹೇಗೆ? ದೇವರನ್ನ ನಂಬದ ಜೈನ ಧರ್ಮ ಅನ್ನುವ ತಿಳುವಳಿಕೆಯೇ ತಪ್ಪು.
ಜೈನ ಧರ್ಮ ಸಂಪೂರ್ಣವಾಗಿ ಆಸ್ತಿಕ ಧರ್ಮ. ಜೈನ ಧರ್ಮ ದೇವರನ್ನ ನಂಬೋದಿಲ್ಲ ಅಂತ ನಿಮಗೆ ಯಾಕೆ ಅನಿಸುತ್ತೆ ಅಂದ್ರೆ, ಜೈನರ ದೇವರು ಸೃಷ್ಟಿ ಸ್ಥಿತಿ ಲಯಕರ್ತನಲ್ಲ. ಸೃಷ್ಟಿ ಸ್ಥಿತಿ ಲಯಕರ್ತನಾದಂಥವನೇ ದೇವರು, ನಮ್ಮನ್ನ ಎಲ್ಲ ವಿಪತ್ತುಗಳಿಂದ ಪಾರು ಮಾಡ್ತಕ್ಕಂತಾನೇ ದೇವರು ಅನ್ನುವ ಸ್ಟ್ಯಾಂಡ್ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಜೈನರ ದೇವರ ಕಲ್ಪನೆ ಅವ್ರಿಗೆ ಹಿಡಿಸೋದಿಲ್ಲ. ಜೈನರ ದೇವರು ಸೃಷ್ಟಿ ಸ್ಥಿತಿ ಲಯಕರ್ತನಲ್ಲ. ಈ ವಿಶ್ವ ಅನಾದಿ ಅನಂತವಾಗಿದ್ದು ಯಾರು ಇದನ್ನ ಸೃಷ್ಟಿಸ್ಲಿಲ್ಲ, ಯಾರು ಇದರ ನಾಶ ಮಾಡೋದಿಲ್ಲ, ಯಾರು ಇದು ನಡ್ಕೊಂಡು ಹೋಗೋದಕ್ಕೆ ಸ್ಥಿತಿತ್ವಕ್ಕೆ ಎಕ್ಸಿಸ್ಟೆನ್ಸ್ಗೆ ಕಾರಣ ಅಲ್ಲ. ಯಾವಾಗ ಒಬ್ಬ ದೇವರು ಇದಕ್ಕೆಲ್ಲ ಕಾರಣ ಅಂತೇವೆ, ಆಗ ಆ ದೇವರಿಗೆ ಕರ್ತವ್ಯದ ಬಂಧನ ಇದೆ ಅಂತ ಅರ್ಥ. ಕರ್ತವ್ಯದ ಬಂಧನ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಅವನು ಮುಕ್ತ ಅಲ್ಲ. ಮುಕ್ತನಲ್ಲದೆ ಇರೋದನ್ನ ದೇವರು ಅಂತ ಒಪ್ಕೊಳ್ಳೋದಕ್ಕಾಗೋದಿಲ್ಲ. ನಸ್ಪೃಶ್ಯತೆ ಕರ್ಮ ಕಲಂಕ ದೋಷ ಯೋಧ್ವಾಂತ ಸಂಗೈರಿವ ತಿಕ್ಮರಶ್ಮಿ ನಿರಂಜನಂ ನಿತ್ಯಮನೇಕಮೇಕಂ ತಂದೇವ ಮಾಪ್ತಂ ಶರಣಂ ಪ್ರಪದ್ಯೆ. ಇದು ಜೈನರ ನಿತ್ಯ ಪಠನೀಯ ಶ್ಲೋಕಗಳಲ್ಲಿ ಒಂದು. ಯಾರಿಗೆ ಕರ್ಮದ ಕೆಸರು ಅಂಟೋದೇ ಇಲ್ಲವೋ, ಯಾರು ನಿರಂಜನನೋ ನಿತ್ಯನೋ ಅನೇಕನೋ ಏಕನೋ ಅಂತ ದೇವರು ನನಗೆ ಆಪ್ತ, ನಾನು ಅವನಿಗೆ ಶರಣು ಹೋಗ್ತೇನೆ. ಆದ್ರಿಂದ ಜೈನರು ಅಪ್ಪಟವಾಗಿ ದೇವರನ್ನ ನಂಬುತ್ತಾರೆ. ಆದ್ರೆ ಆ ದೇವರ ಕಲ್ಪನೆ ವೈದಿಕ ದೇವರ ಕಲ್ಪನೆಗಿಂತ ಭಿನ್ನವಾದದ್ದು. ಅಷ್ಟೇ ಅಲ್ಲ, ಜೈನ ದರ್ಶನದಲ್ಲಿ ದೇವತೆಗಳಲ್ಲಿ ಕ್ಯಾಟಗರಿಗಳಿದ್ದಾವೆ, ಬೇರೆ ಬೇರೆ ವರ್ಗಗಳಿದ್ದಾವೆ. ಈಗ ಯಕ್ಷ ಯಕ್ಷರು ಬರುತ್ತೆ, ಇದರಲ್ಲಿ ಯಕ್ಷ ಯಕ್ಷರ ಪ್ರಸ್ತಾಪ ಬರುತ್ತೆ, ಕುಂಭುಜದ ಪದ್ಮಾವತಿ ಯಕ್ಷಿ. ಅದೇ ರೀತಿ ಶ್ರವಣ ಬೆಳಗುಳದ ಮೂಲ ದೇವತೆ ಕೂಷ್ಮಾಂಡಿನಿ, ಆಕೆ ನೇಮಿನಾಥನ ಯಕ್ಷಿ. ಈ ದೇವತೆಗಳು ಅನೇಕ ವಿಶಿಷ್ಟ ಶಕ್ತಿಗಳನ್ನು ಹೊಂದಿದ್ದು ಕೂಡ ದೀರ್ಘ ಲಕ್ಷಾಂತರ ವರ್ಷಗಳ ಆಯಸ್ಸನ್ನ ಹೊಂದಿದ್ದು ನಂತರ ಪುನಃ ಮನುಷ್ಯನಾಗಿ ಹೋಗ್ತಾರೆ, ಆಮೇಲೆ ಅವರು ಮೋಕ್ಷವನ್ನು ಸಾಧಿಸ್ಕೊಳ್ಬಹುದು. ನಿಜವಾದ ದೇವರು ಸಿದ್ಧ ಅಂತ ಹೇಳುವುದು ಯಾರಿಗೆ ಅಂದ್ರೆ, ನಮೋ ಸಿದ್ಧಾಣಂ ಅನ್ನುವಲ್ಲಿ ಅದೇನೆ ಸಿದ್ಧ ಅಂತ ಯಾರಿಗೆ ಹೇಳ್ತಾರೆ ಅಂದ್ರೆ, ಜನನ ಮರಣಗಳೇ ಇಲ್ಲದೇನೆ ಪೂರ್ತಿಯಾಗಿ ಈ ಚಕ್ರದಿಂದ ಬಿಡಿಸಿಕೊಂಡು ಹೋಗಿ ಸಿದ್ಧ ಸ್ಥಿತಿಯಲ್ಲಿ ಇರ್ತಕ್ಕಂಥವನು. ಅವನು ಅನಂತ ಜ್ಞಾನಿ, ಅನಂತ ಸುಖಿ, ಅನಂತ ಶಕ್ತಿವಂತ, ಅನಂತ ಆಯಸ್ಸು ಉಳ್ಳಂಥವನು. ಇವನ್ನ ಅನಂತ ಚತುಷ್ಟಯಗಳು ಅಂತ ಕರೀತಾರೆ. ಹಾಗಿರ್ತಕ್ಕಂಥವನು ನಿಜವಾದ ದೇವರು. ಉಳಿದ ದೇವರುಗಳಿಗೆ ಕೆಲವು ನಿರ್ಬಂಧಗಳಿದ್ದಾವೆ, ಕೆಲವು ವಿಶೇಷ ಶಕ್ತಿಗಳಿದ್ದಾವೆ, ಆದ್ರೆ ಅವರ ಆಯಸ್ಸು ಕೂಡ ತೀರುತ್ತೆ. ಆದಿಪುರಾಣದಲ್ಲಿ ಲಲಿತಾಂಗ ಮತ್ತೆ ಪುನಃ ಸ್ವರ್ಗಚ್ಯುತನಾಗಿ ಬರ್ಬೇಕಾದ್ರೆ ಅವನು ಅಳೋದು ಒದ್ದಾಡೋದು ಇವನ್ನೆಲ್ಲ ನೋಡ್ತೀವಲ್ಲ ಹೀಗೆ. ಆದ್ರಿಂದ ಜೈನ ಧರ್ಮದಲ್ಲಿ ದೇವತೆಗಳು ಇದ್ದಾರೆ. ಪೂರ್ಣ ಮುಕ್ತನಾದಂತ ಜೀವ ಮಾತ್ರ ನಿಜವಾದಂತ ದೇವ ಅಂತ ನಂಬ್ತಾರೆ. ಉಳಿದವರು ಪುಣ್ಯ ಕಾರ್ಯಗಳಿಂದ ಬೇರೆ ಬೇರೆ ಸ್ವರ್ಗಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅಂಥವ್ರು ಈ ಜಿನೇಂದ್ರ ಅರ್ಹಂತನಾಗ್ತಕ್ಕಂಥವ್ನು ತೀರ್ಥಂಕರನಾಗ್ತಕ್ಕಂಥವನ್ನ ಜನಿಸ್ಬೇಕಾದ್ರೆ ಅವರ ಪಂಚಕಲ್ಯಾಣ ಸಂದರ್ಭಗಳಲ್ಲಿ ಅವರು ಭಾಗವಹಿಸ್ತಾರೆ. ಆದ್ರಿಂದ ಜೈನರ ದೇವರ ಕಲ್ಪನೆ ವೈದಿಕ ಶೈವ ದೈವ ಕಲ್ಪನೆಗಿಂತ ಭಿನ್ನವಾದದ್ದು. ದೇವತೆಗಳಿಗೆ ವಿವಿಧ ವರ್ಗಗಳಿದ್ದಾವೆ. ಈ ಕೆಳವರ್ಗದ ದೇವತೆಗಳು ಅಂದ್ರೆ ಪೂರ್ಣ ಮುಕ್ತರಲ್ಲದಂತಹ ಸ್ವರ್ಗವಾಸಿ ದೇವತೆಗಳು ತೀರ್ಥಂಕರನ ಮನುಷ್ಯನಾಗಿ ಹುಟ್ಟಿದ್ದಾಗ ವಿವಿಧ ಕಲ್ಯಾಣ ಸಂದರ್ಭಗಳಲ್ಲಿ ಭಾಗವಹಿಸ್ತಾರೆ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್. ಧನ್ಯವಾದಗಳು ಸರ್. ಉಮಾಕಾಂತ್ ಬಿವಿ ಅನ್ನುವರದೊಂದು ಪ್ರಶ್ನೆ ಸರ್. ಶಾಂತಿನಾಥರು ನನ್ನ ಮೆಚ್ಚಿನ ಲೇಖಕರು. ಅವರು ತಮ್ಮ ಕೃತಿಗಳ ಮೂಲಕ ಮಾನವನಲ್ಲಿನ ನಡೆ ನುಡಿಯ ದ್ವಂದ್ವ, ಆಧುನಿಕತೆಯ ಮೋಹ, ದೌರ್ಬಲ್ಯಗಳನ್ನು ಅನಾವರಣ ಮಾಡಿದ್ದಾರೆ. ಪಾತ್ರಗಳ ಬೆಳವಣಿಗೆಯಲ್ಲಿ ಅವರು ಪ್ರವೇಶಿಸುವುದಿಲ್ಲ ಎಂಬುದು ನನ್ನ ಅನಿಸಿಕೆ. ಆದ್ರೆ ನಾನು ನಿಮ್ಗೆ ಉದಾಹರಣೆ ಸಹಿತ ಹೇಳಿದ್ನಲ್ಲ, ಪಾತ್ರಗಳ ಬೆಳವಣಿಗೆಯಲ್ಲಿ ಅವ್ರು ಹೇಗೆ ಮಧ್ಯ ಪ್ರವೇಶಿಸಿದ್ದಾರೆ, ಪಾತ್ರಗಳನ್ನ ಹೇಗೆ ಕಟ್ ಮಾಡಿದ್ದಾರೆ ಅವರು. ಒಬ್ಬ ಉದ್ಯಾನ ಪಾಲಕ ಅಲ್ಲಿ ಬೆಳೀತಕ್ಕಂಥ ಕೆಲವು ಕುಶಸ್ಸಿಗೆ ನವಿಲಿನ ರೂಪ ಅದು ಇದು ಕೊಟ್ಟು ಹೇಗೆ ಬೇಕಾದ ಆಕಾರವನ್ನು ಮಾಡ್ತಾನೋ, ಶಾಂತಿನಾಥರು ಈ ಕಾದಂಬರಿಯಲ್ಲಿ ಆ ರೀತಿ ಮಾಡಿದ್ದಾರೆ. ಅದಕ್ಕೆ ನಾನು ಉದಾಹರಣೆ ಕೊಟ್ಟು ಹೇಳಿದ್ದೀನಿ. ನೆಕ್ಸ್ಟ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಸುಮಾ ರಮೇಶ್ ಅನ್ನುವಂಥವ್ರು ಒಂದು ಪ್ರಶ್ನೆ ಕೇಳಿದಾರೆ ಸರ್. ಕೃತಿಯಲ್ಲಿ ಚಿತ್ರಿತವಾಗಿರುವ ವೈರುಧ್ಯ ಬಹುಶಃ
ಸಮಕಾಲೀನ ವಿದ್ಯಮಾನಕ್ಕೆ ಹಿಡಿದ ಕನ್ನಡಿ ಎಂದೆನಿಸುವುದಿಲ್ಲವೇ? ಅಷ್ಟಕ್ಕೂ ವಾಸ್ತವವಾದಿ ಪ್ರಕಾರದಲ್ಲಿ ನವ್ಯ ಕಾಲಘಟ್ಟದ ಶಾಂತಿನಾಥರ ಪ್ರಜ್ಞಾಪೂರ್ವಕ ರಚನೆ ಎನ್ನಬಹುದೇ? ಕೃತಿಯ ಶಕ್ತಿಯು ಇದೇ ಇರಬಹುದೇ? ಕೃತಿಯ ಶಕ್ತಿ ಅದು ಖಂಡಿತ ಅಲ್ಲ. ಅವರು ನವ್ಯ ಕಾದಂಬರಿಗಳ ಕೆಲವು ನವ್ಯ ಕಾದಂಬರಿ ರಚನೆಯಲ್ಲೇ ಹಲವು ಪ್ಯಾಟರ್ನ್ ಗಳಿದ್ದಾವೆ. ನವ್ಯ ಕಾದಂಬರಿ ಒಂದೇ ಪ್ಯಾಟರ್ನ್ ಇಂದ ಅಲ್ಲ, ನಿಯೋ ನಾವೆಲಿಸ್ಟ್ ಸ್ಟೈಲ್ ಹಲವು ತೆರನಾಗಿದೆ. ಅದಕ್ಕೆ ಕನ್ನಡದಲ್ಲೂ ಕೂಡ ಹಲವು ತೆರವನ್ನ ಪ್ರತಿಬಿಂಬಿಸುವಂತ ರಚನೆಗಳು ಆಗ್ಲೇ ಬಂದಿದ್ದ. ಇರ್ಲಿ, ಸಮಕಾಲೀನ ಸಮಾಜದಲ್ಲಿ ಇರುವ ದೋಷಗಳನ್ನ ಚಿತ್ರಿಸ್ಬೋದು, ಅದು ಲೇಖಕನಿಗಿರ್ತಕ್ಕಂಥ ಸ್ವಾತಂತ್ರ್ಯ. ಲೇಖಕ ಮಾಡ್ಬೇಕಾದ ಕೆಲಸನೂ ಅದೇನು. ಜೈನ ಸಮಾಜದಲ್ಲಿ ಎಲ್ಲರೂ ಏನೋ ಬಹಳ ಪರಿಶುದ್ಧರಾಗೇನೂ ಇಲ್ಲ, ಬೇಕಾದಷ್ಟು ದೋಷ ಇರ್ತಕ್ಕಂಥವ್ರು ಇದ್ದಾರೆ. ಆ ಮಾತು ಬೇರೆ. ಆ ದೃಷ್ಟಿಯಿಂದ ಇಲ್ಲಿ ಅಪ್ಪ ಸಾಹೇಬರು ಕುಡಿತಿದ್ರು ಅಥವಾ ಇನ್ನೊಬ್ಬ ರಕಾವು ಧಾರಣ ಇಟ್ಕೊಂಡಿದ್ರು ಅನ್ನೋದಾಗ್ಲಿ, ಅವ್ರ ಮಗ ಭರತ್ ಕುಡಿತಿದ್ದ ಅನ್ನೋದಾಗ್ಲಿ, ಅದೇನು ತಪ್ಪು ಅಂತ ಹೇಳಲ್ಲ. ಆ ರೀತಿ ಪಾತ್ರಗಳು ಇದ್ದಾರೆ, ಜೈನ ಸಮಾಜದಲ್ಲಿ ಇದ್ದಾರೆ. ಆದ್ರೆ ಇಲ್ಲಿ ನಾನು ಎತ್ತೋದು ಜೈನ ಧರ್ಮದ ತಾತ್ವಿಕತೆಯನ್ನ ಅನಲೈಸ್ ಮಾಡ್ಬೇಕಾರೆ ಒಂದು ಪಾತ್ರದ ವ್ಯಕ್ತಿತ್ವ, ಅದು ನಡ್ಕೊಂಡಂತ ರೀತಿಗೂ, ಅದರ ಬಾಯಿಂದ ಹೇಳಿಸ್ತಕ್ಕಂತ ಮಾತಿಗೂ ಇರೋ ವ್ಯತ್ಯಾಸ ಇದೆಯಲ್ಲ, ಇಲ್ಲಿ ಪಾತ್ರ ಚಿತ್ರಣ ತಪ್ಪಿದೆ ಅಂತ ಹೇಳೋದು. ನಾನು ಹೇಳಿದ್ನಲ್ಲ, ಇವರು ಪ್ರೊಫೆಸರ್ ನಿರ್ಮಲ್ ಕುಮಾರ್ ಅಂತ ಜೈನ ಧರ್ಮದಲ್ಲಿ ನಂಬಿಕೆ ಇರ್ತಕ್ಕಂತ ಜೈನ, ಅವ್ರು ಸಂಜೆ ಹೊತ್ತೇ ಊಟ ಮಾಡೋದು. ಶೋಣಬೆಳಗೊಳಕ್ ಹೋದಾಗ ನನಗೆ ಸಂಜೆ ಊಟಕ್ಕೆ ಹೊತ್ತಾಯ್ತು ಅಂತ ಅವ್ರು ಓಡೋಗ್ತಾರೆ, ಆಡಮ್ ಮತ್ತು ಆಂಡ್ರ ಕಂಪನಿಯನ್ನ ಬಿಟ್ಟು. ಅವರಿಗೆ ಯಾವ ಕೆಟ್ಟ ಚಟಗಳು ಇಲ್ಲ, ಜೈನ ಧರ್ಮನ ಓದ್ಕೊಂಡಿದ್ದಾರೆ, ಅನುಸರಿಸ್ತಿದ್ದಾರೆ, ಅವ್ರ ಹೆಂಡತಿಯೂ ಹಾಗೇನೆ. ಆದ್ರೆ ಅಂಥವ್ರು ಈ ವ್ರತ ಮಾಡೋದು ಎಲ್ಲ ಸಮಯ ಹಾಳು ಅನ್ನೋಂತ ಮಾತು ಅಂಥವ್ರಿಂದ ಬರುತ್ತಾ? ಅದನ್ನ ಇನ್ನೊಬ್ಬರ ಬಾಯಿಂದ ಹೇಳಿಸ್ಬೋದಾಗಿತ್ತು. ಅದು ಒಂದು. ಎರಡನೇದು, ಒಂದು ತಾತ್ವಿಕ ಪ್ರಶ್ನೆಯನ್ನ ಕಾದಂಬರಿಕಾರ ಎತ್ಕೊಂಡ್ರೆ ಅದ್ರ ಚರ್ಚೆ ಎರಡು ಅಥವಾ ಮೂರು ಪಾತ್ರಗಳ ನಡುವೆ ಬೆಳಿಬೇಕದು, ಅದು ಬೆಳೆಯೋದಿಲ್ಲ. ಇಲ್ಲಿ ಏನಾಗುತ್ತೆ, ಆಡಮ್ನ ಯಾವುದೋ ಪ್ರಶ್ನೆಗೆ ದೇವೇಂದ್ರಪ್ಪ ದೇಸಾಯಿ ಉತ್ತರ ಕೊಡ್ಲಿಕ್ಕೆ ಹೊರಟ್ರೆ ತಾತ ಇದರಲ್ಲೆಲ್ಲ ನನಗೆ ಆಸಕ್ತಿ ಇಲ್ಲ ಅಂತ ಅಂದ್ಬಿಡ್ತಾನೆ. ಈ ರೀತಿ ಚರ್ಚೆಯಿಂದ ತಪ್ಪಿಸಿಕೊಳ್ಳುವ ತಂತ್ರ ಯಾಕೆ? ಅದೇನು ನೋಡಿ, ಕಾರಂತ್ರ ಕಾದಂಬರಿಗಳೆಲ್ಲ ಹಾಗಾಗೋದಿಲ್ಲ. ಕಾರಂತ್ರ ಕಾದಂಬರಿಗಳು ಕೆಲವು ಸಲ ಬೋರ್ ಅಂತ ನಮ್ಗನ್ಸೋದು ಇದೇ ಕಾರಣಕ್ಕೆ. ಯಾಕೆಂದ್ರೆ ಅವರು ಸೈದ್ಧಾಂತಿಕ ಚರ್ಚೆಯನ್ನ ಎಷ್ಟು ದೂರಕ್ಕೆ ಎಳಿಬೇಕೋ ಅಷ್ಟು ದೂರಕ್ಕೂ ಎಳಿತಾರೆ, ಎಷ್ಟು ಅಗತ್ಯನೋ ಅಷ್ಟು ದೂರಕ್ಕೂ ಎಳಿತಾರೆ. ಆದ್ರಿಂದ ಆ ಚರ್ಚೆಯಲ್ಲಿ ಆಸಕ್ತಿ ಇಲ್ಲದೆ ಇದ್ದವರಿಗೆ ಅದು ಬೋರ್ ಅನ್ಸುತ್ತೆ. ಆದ್ರಿಂದ ಕಾದಂಬರಿಕಾರ ತನಗೆ ಅನ್ನಿಸಿದ್ದನ್ನ ಹೇಳ್ಬೋದು. ಆ ಸ್ವಾತಂತ್ರ್ಯ ಕಾದಂಬರಿಕಾರನಿಗೆ ಎಲ್ಲ ಲೇಖಕನಿಗೂ ಇದ್ದೇ ಇದೆ. ಆದ್ರೆ ಒಂದು ಅಂಶವನ್ನ ನೀವು ವಿರೋಧಿಸ್ಬೇಕಾದ್ರೆ, ಕ್ರಿಟಿಸೈಸ್ ಮಾಡ್ಬೇಕಾದ್ರೆ, ಅದಕ್ಕಿರ್ತಕ್ಕಂತ ಇನ್ನೊಂದು ಆಯಾಮವನ್ನ ಕೂಡ ನೀವು ಇನ್ನೊಂದು ಪಾತ್ರದ ಮೂಲಕ, ಇನ್ನೊಂದು ಸನ್ನಿವೇಶದ ಮೂಲಕ ತರಬೇಕು. ಹಾಗೆ ತರೋದ್ರಲ್ಲಿ ವಿಫಲವಾದಾಗ ಕಾದಂಬರಿಕಾರ ಪಲಾಯನವಾದಿ ಅನ್ನಿಸ್ಕೊಳ್ತಾರೆ. ಇಲ್ಲ, ಆಗಿರೋದು ಹಾಗೆ. ಶಾಂತಿನಾಥ್ ದೇಸಾಯಿಯವರು ಜೈನ ಸಮಾಜದ ಯಾವ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸ್ತಿದ್ದವರು ಅಲ್ಲ. ತಮ್ಮ ಜೀವಿತ ಕಾಲದಲ್ಲಿ ಆದಷ್ಟು ದೂರನೇ ಇರ್ತಿದ್ದವರು. ಕೇವಲ ಥಿಯರಿಟಿಕಲ್ ಆಗಿ ಮತ್ತು ಕೆಲವು ಸ್ಥಳಗಳಿಗೆ ಹೋಗಿ ಬಂದಿದ್ದಾರೆ. ಮಹಾಮಸ್ತಕಾಭಿಷೇಕ ತಂತ್ರದಲ್ಲಿ ಹೋಗಿದ್ದಾರೆ, ನೋಡಿದ್ದಾರೆ, ಮಾಡಿ ಇಂಥದ್ರ ಆಧಾರದ ಮೇಲೆ ಅವರು ಸಮಾಜವನ್ನ ನೋಡೋದಕ್ಕೆ ಚಿತ್ರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಆಭಾಸಗಳಾಗಿರೋದಕ್ಕೆ ಅಂತದೇ ಕಾರಣ. ನೆಕ್ಸ್ಟ್ ಸರ್. ಧನ್ಯವಾದಗಳು ಸರ್. ವಿಜಯ ಸುಬ್ರಾಜ್ ಅವರದೇ ಇನ್ನೊಂದು ಪ್ರಶ್ನೆ ಇದೆ ಸರ್. ದಿಗಂಬರ ಶ್ವೇತಾಂಬರ ಈ ಎರಡೂ ಪಂಥಗಳಲ್ಲಿನ ಮೂಲಭೂತ ವ್ಯತ್ಯಾಸಗಳನ್ನು ಸ್ಪಷ್ಟವಾಗಿ ವಿವರಿಸಿ ಅಂತ ಕೇಳ್ತಿರ್ತಾರೆ ಸರ್. ಈ ಎರಡು ಪಂಥಗಳ ಮಧ್ಯ ಮೂರ್ನಾಲ್ಕು ಬಗೆಯ ವ್ಯತ್ಯಾಸಗಳಿದ್ದಾವೆ. ಮೂರ್ನಾಲ್ಕು ಅಂಶಗಳಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಒಂದು, ಶ್ವೇತಾಂಬರರು ಜಿನಮೂರ್ತಿಗಳನ್ನ ಅವನು ದೀಕ್ಷೆ ತಗೊಳ್ಳೋದಕ್ಕಿಂತ ಹಿಂದಿನ ರೂಪದಲ್ಲಿ ರೂಪಿಸಿ ಪೂಜೆ ಮಾಡ್ತಾರೆ. ಎಲ್ಲ ತೀರ್ಥಂಕರರು ರಾಜರು ಅಥವಾ ರಾಜಕುಮಾರರಾಗಿದ್ದವರು. ದೀಕ್ಷೆ ತಗೊಳ್ಳೋದಕ್ಕಿಂತ ಹಿಂದೆ ಅವರು ರಾಜ ಅಥವಾ ರಾಜಕುಮಾರನಾಗಿದ್ದಾಗ ಯಾವ ರೀತಿ ಉಡುಪುಗಳನ್ನ, ಆಭರಣಗಳನ್ನ, ಕಿರೀಟಗಳನ್ನ ತೊಟ್ಕೊಳ್ತಿದ್ದ, ಅದೇ ರೀತಿಯಲ್ಲಿ ಅವರು ಮೂರ್ತಿಗಳನ್ನ ಅಲಂಕರಿಸಿ ಪೂಜಿಸ್ತಾರೆ.
ದಿಗಂಬರರು ಆತ ಮುನಿಯಾಗಿ ಎಲ್ಲವನ್ನು ತ್ಯಜಿಸಿದ ನಂತರ ಯಾವ ಸ್ಥಿತಿಯಲ್ಲಿ ಇರ್ತಾನೆ ಆ ರೂಪದಲ್ಲಿ ತೀರ್ಥಂಕರ ಜಿನನನ್ನ ಧ್ಯಾನಿಸ್ತಾರೆ ಮತ್ತು ಪೂಜಿಸ್ತಾರೆ. ಇದು ಒಂದು ವ್ಯತ್ಯಾಸ. ಎರಡನೇ ವ್ಯತ್ಯಾಸ ಅಂತ ಅಂದ್ರೆ ಈ ಶ್ವೇತಾಂಬರರಲ್ಲಿ ಮಹಿಳೆಗೆ ಅದೇ ಜನ್ಮದಲ್ಲಿಯೇ ಮೋಕ್ಷ ಇದೆ ಅಂತ ಅವರು ಮನ್ನಿಸ್ತಾರೆ. ಶ್ವೇತಾಂಬರ ದಿಗಂಬರರಲ್ಲಿ ಮಹಿಳೆಗೆ ಅದೇ ಜನ್ಮದಲ್ಲೇ ಮೋಕ್ಷ ಇರೋದಿಲ್ಲ. ಆಕೆ ಧ್ಯಾನ ತಪಸ್ಸು ಪುಣ್ಯ ಇವನ್ನೆಲ್ಲ ಏನೇ ಮಾಡಿದ್ರು ಆಕೆ ಮರುಜನ್ಮದಲ್ಲಿ ಉತ್ತಮ ಮನುಷ್ಯನಾಗಿ ಗಂಡಾಗಿ ಹುಟ್ಟಿ ಮತ್ತೆ ತಪಸ್ಸು ಅವನ್ನೆಲ್ಲ ಸಾಧಿಸ್ಕೊಂಡು ಮೋಕ್ಷವನ್ನ ಪಡಿತಾಳೆ ಅಂತ ಹೇಳಿ ಅವರು ಭಾವಿಸ್ತಾರೆ. ಮೂರನೆಯ ಅಂಶ ಏನು ಅಂತಂದ್ರೆ ಶ್ವೇತಾಂಬರ ಕಥೆಗಳಲ್ಲಿ ವಿಶೇಷವಾಗಿ ಮಹಾವೀರನಿಗೆ ಸಂಬಂಧಿಸಿದ ಕಥೆಯಲ್ಲಿ ಮಹಾವೀರನ ಪಿಂಡ ಆ ಜೀವ ಮೊದಲು ಸ್ವಲ್ಪ ಕಾಲ ಒಬ್ಬ ಚಾಂಡಾಲ ಗರ್ಭದಲ್ಲಿತ್ತು, ಅನಂತರ ಕ್ಷತ್ರಿಯ ಗರ್ಭಕ್ಕೆ ಮಹಾವೀರನನ್ನ ಹೆತ್ತ ತಾಯಿ ಯಾರಿದ್ದಾರೆ ಆಕೆಯ ಗರ್ಭಕ್ಕೆ ವರ್ಗಾವಣೆ ಆಯಿತು ಅಂತ ಜೈನ ಶ್ವೇತಾಂಬರ ಆಗಮದ ಕಥೆಯಲ್ಲಿ ಹೇಳ್ತಾರೆ. ಇದರಲ್ಲಿ ದಿಗಂಬರಲ್ಲಿ ಆತರ ಇಲ್ಲ. ಆಮೇಲೆ ನಾಲ್ಕನೇದು ಮಹಾವೀರ ಮದುವೆ ಆಗಿದ್ದ ಅವನಿಗೆ ಒಬ್ಬ ಮಗಳಿದ್ಲು ಅಂತ ಶ್ವೇತಾಂಬರ ಕಥೆಗಳಲ್ಲಿ ಬರುತ್ತೆ. ದಿಗಂಬರ ಕಥೆಗಳಲ್ಲಿ ಮಹಾವೀರನಿಗೆ ಸಂಸಾರಿ ಆಗಿರಲಿಲ್ಲ, ಆತ ಬಾಲಬ್ರಹ್ಮಚಾರಿ. ಇಷ್ಟು ವಿನಃ ಅವರು ಕೂಡ 24 ತೀರ್ಥಂಕರಗಳನ್ನು ಪೂಜಿಸ್ತಾರೆ, ಅವರು ಕೂಡ ನಮೋಪಾರ ಮಂತ್ರವನ್ನ ಶ್ರೇಷ್ಠ ಅಂತ ಭಾವಿಸ್ತಾರೆ, ಅವರು ಕೂಡ ಪಂಚಾಣ ವ್ರತಗಳನ್ನ ಪಾಲಿಸ್ತಾರೆ ಮತ್ತು ಬೋಧಿಸ್ತಾರೆ, ಅದರ ಪ್ರಚಾರ ಮಾಡ್ತಾರೆ. ಹೀಗೆ ಈ 4-5 ತಾತ್ವಿಕವಾಗಿರ್ತಕ್ಕಂಥ ಭಿನ್ನತೆಗಳು ದಿಗಂಬರ ಮತ್ತು ಶ್ವೇತಾಂಬರ. ಆಮೇಲೆ ಶ್ವೇತಾಂಬರರಲ್ಲಿ ದಿಗಂಬರ ಮುನಿ ಹಂತ ಇಲ್ಲ, ವಸ್ತ್ರ ತ್ಯಾಗ ಮಾಡುವ ಮುನಿಯ ಹಂತ ಶ್ವೇತಾಂಬರರಲ್ಲಿಲ್ಲ. ದಿಗಂಬರರಲ್ಲಿ ಅಂತಿಮವಾದ ಯತಿ ಅವಸ್ಥೆ ಅಂದ್ರೆ ದಿಗಂಬರತ್ವ ನಗ್ನತೆ ಇದೆ. ಬರೀ ನಗ್ನತೆ ಒಂದೇ ಅಲ್ಲ, ಅದ್ರ ಜೊತೆಗೆ ಅವರು ಅನೇಕ ವ್ರತಗಳನ್ನ ಪಾಲನೆ ಮಾಡ್ಬೇಕಾಗಿರುತ್ತೆ. ತಮ್ಮ ದೇಹಕ್ಕೆ ಅವರು ಆಯುಧವನ್ನ ತಾಗಿಸುವ ಹಾಗಿಲ್ಲ, ಆಮೇಲೆ ನಿಂತುಕೊಂಡು ಒಂದೇ ಬಾರಿ ಆಹಾರವನ್ನ ಒಂದು ಪಾಣಿಪಾತ್ರ ಕೈ ಇದರಲ್ಲಿ ಇಟ್ಕೊಂಡು ಸೇವಿಸ್ಬೇಕು, ಆಮೇಲೆ ಅನಂತರದಲ್ಲಿ ಅವರು ನೀರನ್ನು ಕೂಡ ಕುಡಿಯೋ ಹಾಗಿಲ್ಲ, ಏನನ್ನು ಹೊತ್ಕೊಳ್ಳೋ ಹಾಗಿಲ್ಲ, ಇವೆಲ್ಲ ನಿಯಮಗಳಿದೆ. ಬರೀ ಕಾಲ ನಡಿಬೇಕು, ಈ ರೀತಿಯ ನಿಯಮಗಳು ಅನೇಕ ನಿಯಮಗಳಿದ್ದಾವ. ನಯಸೇನಿನ ಧರ್ಮ ಅಮೃತದಲ್ಲಿ ಬರ್ತಕ್ಕಂತ ಮೊದಲನೇ ಕಥೆಯಲ್ಲಿ ದಿಗಂಬರ ಮುನಿಗಳ ವ್ರತ ಪಾಲನೆ ಎಷ್ಟು ಕಷ್ಟ ಅಂತ ಹೇಳಿ ಒಬ್ಬ ಪೇಚಾಡೋದು ಬರುತ್ತೆ. ನೆಕ್ಸ್ಟ್ ಮಂಗಳ ಆರ್ ಅನ್ನುವಂತಹದ್ದು ಒಂದು ಪ್ರಶ್ನೆ ಇದೆ ಸರ್. ನಮಸ್ತೆ ಸರ್, ಜೈನ ಧರ್ಮದ ಧಾರ್ಮಿಕ ಆಚರಣೆಗಳು ಅನ್ಯ ಧರ್ಮಗಳಿಗಿಂತ ಕಠಿಣವೇ? ಹೌದು, ಜೈನ ಧರ್ಮದ ಆಚರಣೆಗಳು ವ್ರತಗಳ ಆಚರಣೆಗಳು ಅನ್ಯ ಧರ್ಮದವರಿಗಿಂತ ಕಠಿಣ ನಿಜ. ಆದ್ರಿಂದಲೇ ಬಹಳಷ್ಟು ಜೈನರು ಹಿಂದಿನ ಶತಮಾನದಲ್ಲಿ ಶರಣ ಚಳುವಳಿ ಆದಾಗ ಅನೇಕ ಜೈನರು ಆ ಕಡೆ ಹೋಗಿದ್ದು ಉಂಟು. ಮತ್ತು ಅದಕ್ಕಿಂತ ಹಿಂದೆ ಶಂಕರಾಚಾರ್ಯರ ಕಾಲದಲ್ಲೂ ಕೂಡ ಜೈನರ ಮತಾಂತರಗೊಂಡು ಇದಕ್ಕೆ ವಿರುದ್ಧವಾಗಿ 10-11 ಶತಮಾನದಲ್ಲಿ ನಮ್ಮ ವೆಂಗಿ ನಾಡಿನಲ್ಲಿ ಅನೇಕ ಬ್ರಾಹ್ಮಣರು ಜೈನ ಧರ್ಮಕ್ಕೆ ಮತಾಂತರ ಹೊಂದಿ ಬಂದಿದ್ದು ಉಂಟು. ಅದೇ ಜೈನ ಧರ್ಮದ ಆಚರಣೆಗಳು ಕಷ್ಟ, ಯಾಕೆಂದ್ರೆ ನೀವು ಸಂಜೆ ಊಟ ಮಾಡಬೇಕು, ಆಮೇಲೆ ಯಾವ ಜೀವಿಗೂ ಹಿಂಸೆ ಆಗದ ಹಾಗೆ ನಿಮ್ಮ ನಡವಳಿಕೆ ಇರಬೇಕು. ತಿರ್ಯಕ್ ಪ್ರಾಣಿಗಳು ಆಗ್ತಕ್ಕಂತ ಇರುವೆ ಅಂಥದ್ದು ಇಂಥದ್ದು ಇವು ಯಾವುದು, ಅದಕ್ಕೇನೆ ಜೈನ ಪ್ರಾರ್ಥನೆಯಲ್ಲಿ ಬರುತ್ತೆ, ಏಕೇಂದ್ರಿಯಾದ್ಯ ಯದಿ ದೇವ ದೇಹಿನ ಪ್ರಮಾದತ ಸಂಚರತ ಇತಸ್ತಃ ಕ್ಷತ ವಿಭಿನ್ನ ಮಿಲಿತ ನಿಪೀಡಿತ ತದಸ್ತು ಮಿಥ್ಯ ಮಮ ದುಷ್ಕೃತಂ ಪ್ರಭೋ. ಏಕೇಂದ್ರಿಯ ಇತ್ಯಾದಿ ಸಣ್ಣ ಜೀವಿಗಳನ್ನ ನಾನು ಪ್ರಮಾದವಶಾತ್ ಪೀಡಿಸಿದ್ದರೆ, ಅವುಗಳ ನಾಶಕ್ಕೆ ಕಾರಣವಾಗಿದ್ದರೆ, ನನ್ನ ಅಪರಾಧವು ನಿನ್ನ ಧ್ಯಾನದಿಂದ ಕ್ಷಮಿಸಲ್ಪಡಲಿ. ಅದೇ ರೀತಿ ಮಾತಾಡುವಾಗ್ಲೂ ಕೂಡ ಅನಗತ್ಯವಾಗಿ ಒರಟಾಗಿ ಮಾತಾಡಬಾರ್ದು, ದನಿ ಎತ್ತರಿಸಿ ಮಾತಾಡಬಾರ್ದು ಅನ್ನುವಂಥ ನಿಯಮಗಳು ಇಲ್ಲಿಂದ ಹಿಡಿದು ರಾತ್ರಿ ಭೋಜನ ತ್ಯಾಗ, ಆಮೇಲೆ ಎಷ್ಟು ಬೇಕೋ ಅಷ್ಟೇ ವಸ್ತುಗಳನ್ನ ಇಟ್ಕೋಬೇಕು, ಅದಕ್ಕಿಂತ ಹೆಚ್ಚು ವಸ್ತುಗಳನ್ನ ಇಟ್ಕೋಬಾರ್ದು ಅನ್ನುವಂಥದ್ದು, ಆಮೇಲೆ ಸಸ್ಯಾಹಾರ ತಗೊಳ್ಬೇಕಾದ್ರೂ ಕೂಡ ಆದಷ್ಟು ಕಡಿಮೆ ಹಿಂಸೆಯಾಗ್ತಕ್ಕಂಥ ಸಸ್ಯ ವಸ್ತುಗಳನ್ನ ಮಾತ್ರ ಉಪಯೋಗಿಸ್ಬೇಕು ಅಂತಕ್ಕಂಥದ್ದು ಇವೆಲ್ಲ ಇದ್ದಾವೆ. ಆದ್ರಿಂದ ಜೈನ ಧರ್ಮದ ಪಾಲನೆ ಅದರಲ್ಲಿ ಶ್ರದ್ಧೆ ಇಲ್ಲದೆ ಇದ್ದವರಿಗೆ ಕಷ್ಟ ಅಂತ ಅನ್ಸಿ ಅನ್ಸುತ್ತೆ.
ಯಾವುದೇ ಧರ್ಮದ ನಿಜವಾದ ನಿಯಮಗಳ ಪಾಲನೆ ಕಷ್ಟವೇ ಸರಿ, ಅದನ್ನ ಜನ ತಾವು ಸುಲಭ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇನೆ. ನೆಕ್ಸ್ಟ್ ಸರ್, ಧನ್ಯವಾದಗಳು ಸರ್. ಕೊನೆಯದೊಂದು ಒಂದು ಪ್ರಶ್ನೆ ಸರ್, ಆ ನಂತರದಲ್ಲಿ ಕಮೆಂಟ್ಸ್ಗಳನ್ನೇ ನಾನು ಓದ್ತೇನೆ. ರೇಣುಕೇಶ್ ಜಿ ಆರ್ ಅನ್ನುವಂಥವ್ರು ಒಂದು ಪ್ರಶ್ನೆ ಹಾಕಿದ್ದಾರೆ. ಸರ್, ಶಾಂತಿನಾಥ್ ದೇಸಾಯಿ ಸರ್ ಅವರು ಒಂದು ವೇಳೆ ಜೈನ ಧರ್ಮೀಯರಾಗಿ ಈ ಕಾದಂಬರಿಯನ್ನು ಬರೆದಿದ್ದರೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತಿತ್ತು? ಶಾಂತಿನಾಥ್ ದೇಸಾಯಿ ಅವರು ಜೈನರೇನೇ, ಅವರು ಅದಕ್ಕೆ ನಾನು ಅವಾಗ ಹೇಳಿದ್ದು ಅವರು ಜೈನರೇನೆ. ಆದ್ರೆ ಜೈನ ಸಮಾಜದ ಜೊತೆಗೆ ಅವರು ಹೆಚ್ಚಿನ ಸಂಪರ್ಕ ಸಂಬಂಧಗಳನ್ನು ಇಟ್ಕೊಂಡಿರ್ಲಿಲ್ಲ. ಅವರ ಸಭೆ ಕಾರ್ಯಕ್ರಮಗಳಾಗ್ಲಿ, ದೇವಸ್ಥಾನದ ಪೂಜೆ ಪುನಸ್ಕಾರಗಳಿಗಾಗ್ಲಿ ಅವ್ರು ಅಷ್ಟಾಗಿ ಹೋಗ್ತಾ ಇರ್ಲಿಲ್ಲ. ಅವರು ಅವ್ರು ಜೈನರೇನೆ ಅವರು. ಆದ್ರೆ ಅವ್ರು ಜೈನರಾಗಿದ್ರಿಂದಲೇನೆ ಇಷ್ಟು ಇದನ್ನ ಬರೆಯೋದಕ್ಕೆ ಸಾಧ್ಯ ಆಯ್ತು. ಇದಿಲ್ಲದೆ ಇದ್ರೆ ಅದು ಬರ್ತೈತೆ. ಆದ್ರೆ ಸರಿಯಾಗಿ ತಿಳ್ಕೊಳ್ಳದೆ ಇದ್ದಿದ್ರಿಂದ, ಸಂಪರ್ಕ ಸರಿಯಾಗಿ ಇಟ್ಕೊಳ್ಳದೆ ಇದ್ದಿದ್ರಿಂದ, ಚರ್ಚೆ ಸರಿಯಾಗಿ ನಡೆಸದೇ ಇದ್ದಿದ್ರಿಂದ ಪಾತ್ರ ಚಿತ್ರಣಗಳಲ್ಲಿ ಆಭಾಸಗಳು ಉಂಟಾಗಿದೆ. ಆಮೇಲೆ ಸರ್ ಇನ್ನೊಂದು ಪ್ರಶ್ನೆ ಇದೆ ಸರ್. ಕಾಂತೇಶ್ ಅನ್ನುವಂಥವ್ರು, ಸರ್ ಇಂದು ಜೈನ ಧರ್ಮದ ಸಾಂಸ್ಕೃತಿಕ ಸಾಮಾಜಿಕ ಸಂಗತಿಗಳು ಹೇಗೆ ರೆಲೆವೆಂಟ್ ಆಗುತ್ತವೆ ತಿಳಿಯುವ ಕುತೂಹಲ, ಸ್ಥೂಲವಾಗಿ ವಿವರಿಸಬಹುದೇ ಸರ್ ಅಂತ ಸರ್ ಪ್ರಶ್ನೆ. ಇನ್ನು ಮೊದಲ ಇಲ್ಲ, ಗೊತ್ತಾಯ್ತು ಬಿಡಿ, ಹೇಗೆ ರಿಲೆವೆಂಟ್ ಆಗುತ್ತೆ ಅನ್ನೋದನ್ನ ತಿಳಿಸಿ ಅಂತ ಅನ್ನೋದು. ನೋಡಿ, ಬಹಳ ಮುಖ್ಯವಾಗಿ ಎರಡು ತತ್ವಗಳನ್ನ ಗಮನಿಸಿ. ಪ್ರತಿಯೊಬ್ಬ ಜೈನನು ಆಚರಿಸಲೇಬೇಕಾದಂತ ಐದು ತತ್ವಗಳಲ್ಲಿ ಅಹಿಂಸೆ, ಸತ್ಯ, ಅಚೌರ್ಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ. ಸಂಸಾರಸ್ಥರಿಗೆ ಈ ಅಪರಿಗ್ರಹ ಮತ್ತು ಬ್ರಹ್ಮಚರ್ಯದಲ್ಲಿ ಅದಕ್ಕೊಂದು ಡೆಫಿನಿಷನ್ ಇದೆ. ಅಪರಿಗ್ರಹ ಅಂದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೋ, ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಬೇಡ ಅನ್ನೋದು ಸಂಸಾರಸ್ಥರ ಬಗೆಗಿನ ಅಪರಿಗ್ರಹ. ಇದನ್ನ ಪರಿಗ್ರಹ ಪರಮಾಣು ವ್ರತ ಅಂತ ಕರೀತಾರೆ. ಪರಿಗ್ರಹಗಳನ್ನ ಅಂದ್ರೆ ನಮಗ್ ಬೇಕಾದಂತ ವಸ್ತು ಆಸ್ತಿ ಇವುಗಳನ್ನ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಳೋದು, ಅತಿ ಸಂಗ್ರಹ ಮಾಡಬೇಡ ಅನ್ನೋದು. ಆಮೇಲೆ ಬ್ರಹ್ಮಚರ್ಯ ಅನ್ನೋದಕ್ಕೆ ಸಂಸಾರಸ್ಥರಿಗೆ ಇರುವ ಡೆಫಿನೇಷನ್ ಏನು ಅಂದ್ರೆ, ಪರದಾರ ವಿರತಿ ಸ್ವದಾರ ಸಂತೋಷ. ತನ್ನ ಹೆಂಡತಿಯಲ್ಲಿ ಸಂತೋಷವನ್ನ ಕಾಣೋದು, ಪರಸ್ತ್ರೀಯರ ಬಗ್ಗೆ ವಿಮುಖನಾಗಿರ್ತಕ್ಕಂಥದ್ದು. ಇದು ಜೈನ ಸಂಸಾರಿಗಳಿಗೆ ಇರ್ತಕ್ಕಂಥ ಅಪರಿಗ್ರಹ ಮತ್ತು ಬ್ರಹ್ಮಚರ್ಯದ ಡೆಫಿನೇಷನ್ಗಳು. ಆದ್ರಿಂದ ಇವನ್ನ ಅನುವ್ರತ ಅಂತ ಕರೆಯೋದು. ಆದ್ರೆ ಮುನಿಗಳು ಇರ್ತಾರಲ್ಲ, ಅವರು ಇದನ್ನ ಪೂರ್ಣ ಪ್ರಮಾಣದಲ್ಲಿ ಅನುಸರಿಸ್ಬೇಕು. ಆದ್ರಿಂದಲೇ ದಿಗಂಬರ ಮುನಿಗಳನ್ನ ಮಹಾವ್ರತಿಗಳು ಅಂತ ಕರೀತಾರೆ. ಅಹಿಂಸೆ ನಮ್ಗೆ ಬೇಡವಾ, ರಿಲೆವೆಂಟ್ ಅಲ್ವಾ? ಸತ್ಯವಂತರಾಗಿರೋದು ನಮ್ಗೆ ರಿಲೆವೆಂಟ್ ಅಲ್ವಾ? ಇನ್ನೊಬ್ಬರ ವಸ್ತುಗಳನ್ನ ಕದಿದೇ ಇರೋದು ನಮ್ಗೆ ರಿಲೆವೆಂಟ್ ಅಲ್ವಾ? ಎಷ್ಟು ಬೇಕೋ ಅಷ್ಟೇ ವಸ್ತುಗಳನ್ನ ಇಟ್ಟುಕೊಂಡು ತೃಪ್ತಿಯಾದ ಜೀವನ ನಡೆಸ್ತೇನೆ, ಅತಿ ಸಂಗ್ರಹ ಮಾಡಿ ಬೇರೆಯವರಿಗೆ ಅದು ಸಿಗದೆ ಇದ್ದಾಗೆ ಮಾಡೋದು, ಅದು ಸರಿನಾ? ಯಾವ್ಯಾವ ಹೆಣ್ಣುಗಳು ಹಿಂದೆನೋ ಹೋಗ್ತಾ ಇರ್ತಕ್ಕಂಥ ಬ್ರಹ್ಮಚರ್ಯವನ್ನ, ಸಾಂಸಾರಿಕ ಬ್ರಹ್ಮಚರ್ಯವನ್ನ ದೂರೀಕರಿಸೋದು, ಅದು ಸರಿನಾ? ಹಾಗಾದ್ರೆ ರಿಲೆವೆನ್ಸಿ ಅಂದ್ರೆ ಏನು? ಯಾವುದನ್ನ ನೀವು ಸಂಬದ್ಧತೆ ಅಂತ ಕರಿತೀರಿ? ಬದುಕಿನ ಸುಖಕ್ಕೆ, ಆಂತರಿಕವಾದ ಬೆಳವಣಿಗೆಗೆ ಕಾರಣವಾದಂತಹ ತತ್ವಗಳನ್ನ ಹೇಳ್ತಕ್ಕಂಥದ್ದು ಏನಿದೆ, ಆ ತತ್ವಗಳನ್ನ ಹೇಳ್ತಕ್ಕಂಥ ಧರ್ಮ ಯಾವತ್ತಿಗೂ ರಿಲೆವೆಂಟ್ ಏನು. ಆದ್ರಿಂದಲೇನೆ ಜೈನ ಧರ್ಮದ ತತ್ವಗಳು ಇವತ್ತಿಗೂ ರಿಲೆವೆಂಟ್. ಯಾಕೆ ಅಂದ್ರೆ ಅದನ್ನ ನಡೆಸೋದ್ರಿಂದ, ಅನುಸರಿಸೋದ್ರಿಂದ ವ್ಯಕ್ತಿಗೂ ಒಳ್ಳೇದು, ಸಮಾಜಕ್ಕೂ ಒಳ್ಳೇದು, ದೇಶಕ್ಕೂ ಒಳ್ಳೇದು. ಚೀನಾದ ಎಕ್ಸ್ಟೆನ್ಷನಿಸಂ, ವಿಸ್ತರಣವಾದದ ಉದಾಹರಣೆ ತಗೊಳ್ಳಿ. ತಾವು ದೊಡ್ಡ ಭೂಖಂಡ ಇದೆ ಅವರಿಗೆ, ಆದ್ರೂ ಈ ಕಡೆ ಭಾರತದ್ದು, ಆ ಕಡೆ ಮಂಗೋಲಿಯಾದ್ದು, ಮತ್ತೊಂದ್ ಕಡೆ ಸೌತ್ ಪೆಸಿಫಿಕ್ ಓಷನ್ ಇಂದು ಆಸೆ ಯಾಕೆ? ಇದು ಅತಿಕಾಂಕ್ಷೆ, ಜೈನ ಪಾರಿಭಾಷಿಕ ಪದ ಇದಕ್ಕೆ ಅತಿಕಾಂಕ್ಷೆ ಅಂತ ಕರೆ. ಎಲ್ಲಿ ಈ ಅತಿಕಾಂಕ್ಷೆ ಇರುತ್ತೆ, ಎಲ್ಲಿ ಅತ್ಯಾಸೆ ಇರುತ್ತೆ, ಅಲ್ಲಿ ಚೋರತನಕ್ಕೆ ದಾರಿ ಆಗತ್ತೆ, ಅಸತ್ಯಕ್ಕೆ ದಾರಿ ಆಗತ್ತೆ, ಹಿಂಸೆಗೆ ದಾರಿ ಆಗತ್ತೆ. ಬಹುಶಃ ಇಷ್ಟು ಸಾಕು ಅಂತ ಕಾಣುತ್ತೆ, ಹೇಗೆ ರಿಲೆವೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಮುಂದೆ ಸರ್, ಧನ್ಯವಾದಗಳು ಸರ್. ಉತ್ತರಗಳನ್ನ ಕೊಟ್ಟು ಉತ್ತರಗಳನ್ನ
ಸ್ವಲ್ಪ ಅವ್ರದ್ದು ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ, ಮತ್ತೆ ಜಾಯಿನ್ ಆಗ್ತಾ ಇದ್ದಾರೆ ಮಾತಾಡ. ಪ್ರಶ್ನೆಗಳಿಗೆ ಸಮರ್ಥವಾದಂತ ಉತ್ತರಗಳನ್ನ ಕೊಟ್ಟಿರುವಂತ ಕಮೆಂಟ್ಸ್ ಕೂಡ ಬರ್ತಾ ಇದೆ. ಈಗ ತಾವು ಕೊಟ್ಟಂತಹ ಉಪನ್ಯಾಸ ಅಂದ್ರೆ ಇವತ್ತಿನ ಈ ಕಾದಂಬರಿ ಕುರಿತು ತಾವು ನೀಡಿದಂತ ಉಪನ್ಯಾಸಕ್ಕೆ ಒಂದಿಷ್ಟು ಶುಭ ಸಂದೇಶಗಳು ಕಮೆಂಟ್ಸ್ಗಳು ಬಂದಿದ್ದಾವೆ. ಕೃಷ್ಣ ಜಾಗೀರ್ದಾರ್ ಅನ್ನುವಂಥವ್ರು ಅವ್ರು ಹೇಳ್ತಾರೆ, ಅತ್ಯಂತ ಆಸಕ್ತಿದಾಯಕವಾಗಿ ವಿಮರ್ಶೆ ಮಾಡಿದ್ದೀರಿ, ಕಾದಂಬರಿಯ ಪಾತ್ರಗಳೊಂದಿಗೆ ಘಟನೆಗಳೊಂದಿಗೆ ಕುತೂಹಲಕಾರಿಯಾಗಿ ವಿಶ್ಲೇಷಣೆ ಮಾಡಿದ್ದೀರಿ ಸರ್, ತಮಗೆ ಧನ್ಯವಾದಗಳು ಸರ್ ಅಂತ ಹೇಳಿದ್ದಾರೆ ಸರ್. ಅವರಿಗೆ ಕೃತಜ್ಞತೆಗಳು. ಫಕೀರಪ್ಪ ವಜ್ರಬಂಡಿಯವರು ಹೇಳ್ತಾರೆ, ವಸ್ತುನಿಷ್ಠವಾಗಿ ಕಾದಂಬರಿಯ ವಿಶ್ಲೇಷಣೆ ಮಾಡಿದ್ದೀರಿ, ಉಪನ್ಯಾಸ ನೀಡಿದಂತಹ ಸರ್ ಅವರಿಗೆ, ಅಕಾಡೆಮಿ ಅಧ್ಯಕ್ಷರಿಗೆ, ಸರ್ವರಿಗೂ ಅಭಿನಂದನೆಗಳು ಅಂತ ತಿಳಿಸಿದ್ದಾರೆ ಸರ್. ಪವನ್ ಅನ್ನುವಂಥವ್ರು ಹೇಳ್ತಾರೆ, ಪದ್ಮಪ್ರಸಾದ್ ಸರ್ ಅವರ ಉತ್ತಮವಾದ ಸತ್ವಯುತ ಮಾತುಗಳು ಸತ್ಯವನ್ನು ತಿಳಿಸುವಂಥವು, ಧನ್ಯವಾದಗಳು ಸರ್ ಅಂತ ಹೇಳಿದ್ದಾರೆ ಸರ್. ಧನ್ಯವಾದ. ಡಾಕ್ಟರ್ ಸುಮಂಗಲ ಮೇಟಿ ಅವರು ಹೇಳ್ತಾರೆ, ಕಾದಂಬರಿಯ ಒಳ ಪದರಗಳನ್ನು ತುಂಬಾ ಚೆನ್ನಾಗಿ ವಿವರಿಸಿದ ಗುರುಗಳಿಗೆ ನಮಸ್ಕಾರಗಳು, ಹಾಗೆಯೇ ಅಕಾಡೆಮಿಯ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಆಯೋಜಕರೆಲ್ಲರಿಗೂ ಕೃತಜ್ಞತೆಗಳು ಅಂತ ತಿಳಿಸಿದ್ದಾರೆ ಸರ್. ಶರಣಪ್ಪ ಹುಲಗೇರಿ ಅನ್ನುವಂಥವ್ರು, ಗುರುಗಳಾದ ಪದ್ಮಪ್ರಸಾದ್ ಸರ್ ನೋಡಿ ಸಂತೋಷವಾಯಿತು, ಅವರ ದಿಟ್ಟ ಮಾತುಗಳನ್ನು ಕೇಳಿದೆ, ಅನಂತ ನಮಸ್ಕಾರಗಳು, ನಮೋ ಕಾದಂಬರಿ ವಿಶೇಷತೆ ತಿಳಿಸಿ ಅನ್ನುವಂತಹ ಮಾತನ್ನು ಹೇಳಿದಾರೆ ಸರ್. ಪ್ರಶ್ನೆ ಆಗ್ಲೇ ಕೇಳಿದೆ, ಬಹುಶಃ ಈಗ ಕಮೆಂಟ್ಸ್ ಅನ್ನು ಮಾತ್ರ ನಾನು ಓದ್ತಾ ಇದ್ದೀನಿ. ಅದ್ಭುತವಾದ ವಿಶ್ಲೇಷಣೆ ಮತ್ತು ವಿಮರ್ಶೆ, ಶ್ರೀಯುತ ಪದ್ಮಪ್ರಸಾದ್ ರವರು ಶಾಂತಿನಾಥ ದೇಸಾಯಿ ಅವರಷ್ಟೇ ಶ್ರೇಷ್ಠ ವಿಮರ್ಶಕರು ಎಂಬುದು ನನ್ನ ಅನಿಸಿಕೆ, ಧನ್ಯವಾದಗಳು ಸರ್. ಈ ಮಾತನ್ನು ಹೇಳಿದಂಥವ್ರು ಬಂಗಾರಪ್ಪ ಅನ್ನುವಂಥ ಒಬ್ಬ ಶ್ರೋತೃ ತಮ್ಮ ಕಮೆಂಟ್ಸ್ ಅನ್ನು ಹೇಳಿದ್ದಾರೆ ಸರ್. ರಂಗನಾಥ್ ಗೋಪಾಲ್ ಅನ್ನುವಂಥವ್ರು ಕಮೆಂಟ್ ಮಾಡಿದ್ದಾರೆ, ಕಾದಂಬರಿಯಲ್ಲಿ ಬರುವ ವ್ಯಕ್ತಿಗಳ ಸ್ವಭಾವದಲ್ಲಿರುವ ಸೂಕ್ಷ್ಮ ಅಂಶಗಳ ಬಗ್ಗೆ ವಿಶ್ಲೇಷಣೆ ಬಹಳ ಸೊಗಸಾಗಿ ಮೂಡಿ ಬಂದಿದೆ, ವಂದನೆಗಳು ಸರ್ ಅಂತ ಹೇಳಿದ್ದಾರೆ ಸರ್. ಹೀಗೆ ಇನ್ನು ಅನೇಕ ಜನ ಕಮೆಂಟ್ಸ್ಗಳನ್ನ ಮಾಡಿದ್ದಾರೆ, ಅವರೆಲ್ಲರಿಗೂ ಸಹಿತ ಅವರೆಲ್ಲರಿಗೆ ನಿಮಗೆ ಮತ್ತು ಅಕಾಡೆಮಿಗೆ ಧನ್ಯವಾದಗಳು. ನೀವು ಗೊತ್ತು ಮಾಡ್ಕೊಂಡಿದ್ದಂತ ಸಮಯ ಆಗ್ಲೇ ಮೀರ್ ಬಿಟ್ಟಿದೆ ಅಂತ ಕಾಣುತ್ತೆ. ಎಲ್ರಿಗೂ ಧನ್ಯವಾದಕ್ಕಾಗಿ ನಾನು ಕಮೆಂಟ್ಸ್ಗಳನ್ನು ಅಕಾಡೆಮಿ ಅಧ್ಯಕ್ಷರು ಸೇರ್ಕೊಂಡಿದ್ದಾರೆ ಸರ್. ಮಾತುಗಳು ಅಧ್ಯಕ್ಷರು ಮಾನ್ಯ ಅಧ್ಯಕ್ಷರಾದಂತಹ ವಸಂತ್ ಕುಮಾರ್ ಸರ್ ಅವರು ಆಗಮಿಸಿದ್ದಾರೆ, ಅವರನ್ನು ನಾನು ಅಕಾಡೆಮಿ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ವಸಂತ್ ಕುಮಾರ್ ಸರ್ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ನಡುವಿನ ಹಿರಿಯ ವಿದ್ವಾಂಸರು ಜೈನ ಕಾವ್ಯಗಳು, ಜೈನ ಧರ್ಮ, ಜೈನ ಜೀವನ ದರ್ಶನದ ಬಗ್ಗೆ ವಿಶೇಷವಾದ ಅಧ್ಯಯನ ಪಾಂಡಿತ್ಯವನ್ನ ಪಡೆದಿರ್ತಕ್ಕಂಥವ್ರು ಡಾಕ್ಟರ್ ಪದ್ಮಪ್ರಸಾದ್ ಅವರು. ಅವರು ಈವರೆಗೆ ಶಾಂತಿನಾಥ ದೇಸಾಯಿ ಅವರ ಓಂ ನಮೋ ಕಾದಂಬರಿಯನ್ನ ಕುರಿತು ಅದರ ಜೀವನ ದರ್ಶನ ಮತ್ತು ಅದರ ತಾತ್ವಿಕ ದರ್ಶನಗಳನ್ನ ಮಾಡಿಸಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪರವಾಗಿ ಮತ್ತು ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ವಂದನೆ ಮತ್ತು ಅಭಿನಂದನೆಗಳನ್ನು ಭಾರತದ ಮತ್ತು ಕರ್ನಾಟಕದ ಸಂದರ್ಭದಲ್ಲಿ ಜೈನ ಧರ್ಮ ಒಂದು ವಿಶೇಷವಾದ ಪಾತ್ರವನ್ನ ವಹಿಸೋದ್ರ ಮೂಲಕ ಒಂದು ಜೀವನ ದರ್ಶನವನ್ನ, ಭಾರತೀಯ ಜೀವನ ದರ್ಶನವನ್ನ ರೂಪಿಸಿರ್ತಕ್ಕಂಥ ಬಹುದೊಡ್ಡ ಧರ್ಮ
ಪಂಪನ ಆದಿಪುರಾಣದಿಂದ ಹಿಡಿದು ಓಂ ನಮೋ ಕಾದಂಬರಿಯವರೆಗೆ ನಾವು ಗಮನಿಸೋದಾದ್ರೆ ಬಹುಶಃ ಮನುಷ್ಯನ ಕಲ್ಯಾಣಕ್ಕೆ ಬೇಕಾಗಿರತಕ್ಕಂಥ ಈ ಪಂಚ ಗುರುಗಳ ಪ್ರಾರ್ಥನೆ ಅನ್ನೋದರಿಂದ ಪ್ರಾರಂಭ ಮಾಡಿ ಪಂಚಾನುವ್ರತಗಳವರೆಗೆ ಸಾಗುವ ಈ ಯಾತ್ರೆ ಒಳಗಡೆ ಪಂಪ ಹೇಳ್ತಾನೆ, ಪೊತ್ತಿಸುಗೆ ಚಿತ್ತ ಗೃಹದಲ್ಲಿ ರತ್ನತ್ರಯ ಜ್ಯೋತಿಯನ್ನ ಅನ್ನುವಂಥ ಪ್ರಾರ್ಥನೆ ಇದೆಯಲ್ಲ, ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ. ಬಹುಶಃ ದರ್ಶನ, ಜ್ಞಾನ ಮತ್ತು ಚಾರಿತ್ರಗಳು ಅದು ಕೇವಲ ಯಾವುದೋ ಒಂದು ರಿಚುವಲ್ಗೆ ಸಂಬಂಧಪಟ್ಟಿರೋ ಸಂಗತಿಯಲ್ಲ, ಅಥವಾ ಒಂದು ಜಾತಿಗೆ ಒಂದು ಮತಕ್ಕೆ ಸೀಮಿತವಾಗಿರಬೇಕಾದ ಸಂಗತಿಗಳಲ್ಲ. ಅವು ಒಟ್ಟು ಮನುಕುಲದ ಒಂದು ಜೀವಿಯ ಕಲ್ಯಾಣ ಸಾಧ್ಯ ಆಗಬೇಕಾದ್ರೆ ಈ ರೀತಿಯ ತತ್ವಗಳು ಅತ್ಯಂತ ಅಗತ್ಯ. ಬಹುಶಃ ಇವತ್ತು ದರ್ಶನ ಸಾಮರ್ಥ್ಯವನ್ನ ಕಳ್ಕೊಂಡಿರೋದ್ರಿಂದ, ನಮ್ಮ ಜ್ಞಾನಗಳು ವಿಕಾರವನ್ನ ಪಡ್ಕೊಳ್ಳೋದ್ರಿಂದ, ನಮ್ಮ ಚಾರಿತ್ರಗಳು ಕೂಡ ಅವು ವಿಕಾರ ಆಗೊಂಡು ಒಂದ್ ರೀತಿಯ ಅವಸರ್ಪಿಣಿಯ ಕಾಲದಲ್ಲಿ ಎಲ್ಲೋ ಒಂದ್ ಕಡೆ ಬದುಕ್ತಾ ಇದ್ದೀವಿ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗುವ ಸಂದರ್ಭದಲ್ಲಿ ಮತ್ತೆ ಮತ್ತೆ ನಾವು ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರಗಳ ಮೂಲಕ ನಮ್ಮ ಬದುಕಿನ ಕಲ್ಯಾಣಗಳನ್ನ ನಾವು ಕಟ್ಕೊಳ್ಬೇಕಾದಂತಹ ಆದಿಪುರಾಣವನ್ನ ಇಟ್ಕೊಂಡು ಹೇಳೋದಾದ್ರೆ, ಅಪ್ಪನಿಂದ ತಿರಸ್ಕೃತಗೊಂಡಂತಹ ಜಯವರ್ಮ ಮುಂದೆ ಪ್ರಥಮ ತೀರ್ಥಂಕರನಾಗಿ ಬೆಳೆಯತಕ್ಕಂಥ ಬಗೆ, ಅಥವಾ ಆದಿಪುರಾಣದಲ್ಲಿ ಧರ್ಮದ ಮಾತನ್ನ ಹೇಳೋದಾದ್ರೆ ಧರ್ಮ, ದಾನ, ದಯೆ, ದಮ, ತಪ ಶೀಲ ಇಂಥ ಅನೇಕ ಮೌಲ್ಯಗಳನ್ನ ಜೈನ ಧರ್ಮ ಪ್ರತಿಪಾದನೆ ಮಾಡ್ತಾ ಬಂದಿದೆ. ಬಹುಶಃ ಗಾಂಧೀಜಿಯವರ ಜೀವನದ ಮೇಲೂ ಕೂಡ ಅಪಾರವಾದಂತಹ ಪ್ರಭಾವವನ್ನು ಬೀರಿರೋದ್ರಲ್ಲಿ ಜೈನ ಧರ್ಮ ವಿಶೇಷವಾದಂತಹ ಕಾಣಿಕೆಯನ್ನು ಕೊಟ್ಟಿದೆ. ಹಾಗಾಗಿ ಶಾಂತಿನಾಥ್ ದೇಸಾಯಿಯವರ ಈ ಕಾದಂಬರಿ ನಮ್ಮ ಕಾಲಕ್ಕೆ ಬೇಕಾಗಿರತಕ್ಕಂಥ ಒಂದು ಮೌಲ್ಯಗಳನ್ನ ನೀಡತಕ್ಕಂತಹ, ದರ್ಶನವನ್ನ ನೀಡತಕ್ಕಂತಹ ಒಂದು ಕಾದಂಬರಿ. ಈ ಕುರಿತು ಸೊಗಸಾಗಿ ಮಾತನಾಡಿದಂತಹ ಹಿರಿಯರಾದ ಡಾಕ್ಟರ್ ಪದ್ಮಪ್ರಸಾದ್ ಅವರಿಗೆ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ, ಅಕಾಡೆಮಿ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ವಂದಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ್ತಿರತಕ್ಕಂಥ ಎಲ್ರಿಗೂ ವಂದಿಸ್ತಾ, ನಮ್ಮ ಚಿತ್ತ ಗೃಹದಲ್ಲಿ ನಮ್ಮ ಚಿತ್ತ ಗೃಹದಲ್ಲಿ ರತ್ನತ್ರಯ ಜ್ಯೋತಿಗಳನ್ನ ಹೊತ್ತಿಸುವಂತಹ ಗುರುಗಳು, ಹೊತ್ತಿಸುವಂತಹ ಉಪಾಧ್ಯಾಯರು ನಮ್ಗೆ ದೊರಕಲಿ, ಆ ಬೆಳಕಿನಲ್ಲಿ ನಮ್ಮ ಬದುಕನ್ನ ನಾವು ಮುನ್ನಡೆಸಿಕೊಳ್ಳೋಣ ಅಂತ ಹೇಳಿ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಸರ್, ಧನ್ಯವಾದಗಳು ಸರ್. ತಮ್ಮ ಮಾತುಗಳನ್ನು ಕೇಳಬೇಕು ಅಂತಂದು ಬಹಳ ಜನ ಅಪೇಕ್ಷೆ ಪಡ್ತಾರೆ, ಜೊತೆಗೆ ನಾನು ಕೂಡ. ಅಷ್ಟು ಸೊಗಸಾದಂತಹ ಕೊನೆಯ ಮಾತುಗಳನ್ನು ತಾವು ಆಡ್ತೀರಿ, ಅದು ಬಹಳ ಪ್ರೇರಣಾದಾಯಿ ಆಗಿರುತ್ತೆ, ನಮಗೆಲ್ಲೂ ಪ್ರೇರಣೆಯನ್ನು ನೀಡುತ್ತೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಾವು ಅಧ್ಯಕ್ಷೀಯ ಮಾತುಗಳನ್ನು ಆಡೋದಕ್ಕಾಗಿ ನಾನು ಅಕಾಡೆಮಿಯ ಪರವಾಗಿ ವೈಯಕ್ತಿಕವಾಗಿ ಮಾನ್ಯ ವಸಂತ್ ಕುಮಾರ್ ಸರ್, ಅಕಾಡೆಮಿ ಅಧ್ಯಕ್ಷರು ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನ, ವಂದನೆಗಳನ್ನ ಸಲ್ಲಿಸ್ತೀನಿ ಸರ್. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದಲ್ಲಿ ಅಭ್ಯಾಸಪೂರ್ಣವಾದಂತಹ ಉಪನ್ಯಾಸವನ್ನು ನೀಡಿ ರಸದೌತಣವನ್ನ ಉಣಬಡಿಸಿದಂತಹ ಇವತ್ತಿನ ಈ ಕಾದಂಬರಿಯ ಉಪನ್ಯಾಸಕರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಸರ್ ಅವರನ್ನು ಸಹಿತ ನಾನು ಅಕಾಡೆಮಿಯ ಪರವಾಗಿ ಸರ್ವ ಸದಸ್ಯರ ಮ್ಯೂಟ್ ಆಗಿದೆ ಮರತಿ ಎಲ್ಲರಿಗೂ. ಮರತಿ ಕಿಟ್ಟಿಮರಿ ಅವರು ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಹೌದು ಸರ್, ಹೌದು ಮಾಡಿ ಸರ್. ಪದ್ಮಪ್ರಸಾದ್ ಸರ್ ಅವರಿಗೂ ಸಹಿತ ನಾನು ಅಕಾಡೆಮಿ ಪರವಾಗಿ ವೈಯಕ್ತಿಕವಾಗಿ ಸರ್ವ ಸದಸ್ಯರ ಪರವಾಗಿ ಎಲ್ಲ ಶ್ರೋತೃಗಳ ಪರವಾಗಿ ಪದ್ಮಪ್ರಸಾದ್ ಸರ್ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತೀನಿ ಸರ್. ಜೊತೆಗೆ ಈ ಕಾರ್ಯಕ್ರಮದ ರೂಪರೇಷೆಯನ್ನು ಹಾಕ್ಲಿಕ್ಕೆ ಕಾರಣೀಕರ್ತರಾದಂತಹ ಇನ್ನೋರ್ವ ಅಕಾಡೆಮಿ ರಿಜಿಸ್ಟರ್ ಆದಂತಹ ಎನ್ ಕರಿಯಪ್ಪ ಸರ್ ಅವರನ್ನು ಸಹಿತ ನಾನು ಅಕಾಡೆಮಿಯ ಪರವಾಗಿ ವೈಯಕ್ತಿಕವಾಗಿ ಎಲ್ಲ ಶ್ರೋತೃಗಳ ಪರವಾಗಿ ವಂದಿಸ್ತಾ ಇದ್ದೇನೆ. ಜೊತೆಗೆ ಈ ಕಾರ್ಯಕ್ರಮ ನೇರ ಪ್ರಸಾರದ ಹೊಣೆಗಾರಿಕೆಯನ್ನು ಹೊತ್ತು ಅಚ್ಚುಕಟ್ಟಾಗಿ ಆ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಮಂಜುನಾಥ್ ಸರ್ ಅವರಿಗೆ, ಪ್ರವೀಣ್ ಸರ್ ಅವರಿಗೂ ಸಹಿತ ನಾನು ವೈಯಕ್ತಿಕವಾಗಿ ಅಕಾಡೆಮಿಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೇನೆ ಸರ್ವ ಸದಸ್ಯರಿಗೂ, ಅಕಾಡೆಮಿಯ ಸರ್ವ ಸದಸ್ಯರಿಗೂ, ಸದಸ್ಯ ಸಂಚಾಲಕರಿಗೂ ಸಹಿತ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಈ ಕಾರ್ಯಕ್ರಮ ಇವತ್ತು 18ನೇ ದಿನದ ಮುಕ್ತಾಯ. ಈ 18 ದಿನಗಳವರೆಗೆ ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸಬ್ಸ್ಕ್ರೈಬರ್ ಆಗಿ ಸುಮಾರು 10,000 ಹೆಚ್ಚು ಜನ ಇಲ್ಲಿ ಸೇರಿದ್ದು ಎಲ್ಲ ಶ್ರೋತೃಗಳಿಗೆ, ಸಾಹಿತಿಗಳಿಗೆ, ವಿದ್ವಾಂಸರಿಗೆ, ನಾಡಿನ
ಸಹೃದಯ ಬಂಧುಗಳಿಗೂ ಸಹಿತ ನಾನು ಅಕಾಡೆಮಿಯ ಪರವಾಗಿ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾಳೆಯೂ ಕೂಡ 5:30 ಸಂಜೆ ಇದೇ ರೀತಿ ಕಾರ್ಯಕ್ರಮ ಮತ್ತೊಂದು ಉಪನ್ಯಾಸದೊಂದಿಗೆ ಪ್ರಾರಂಭವಾಗ್ತಾ ಇದೆ. ನಾಳೆ ಸೋಮವಾರ ದಿನ ಗಿರಿ ಅವರು ಬರೆದಿರುವಂತಹ ಗತಿಸ್ಥಿತಿ ಅನ್ನುವಂತಹ ಕಾದಂಬರಿಯ ಕುರಿತು ಡಾಕ್ಟರ್ ದಾದಾಪೀರ್ ನವಿಲೆ ಹಾಳ್ ರವರು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸೇರಿದಂತೆ ನಾಳೆಯೂ ಕೂಡ ಮತ್ತೆ 5:30 ಸಂಜೆ ಎಲ್ಲರೂ ಸೇರ್ಬೇಕು ಅಂತ ಹೇಳಿ, ಅದರ ರಸದೌಟನವನ್ನ ತಾವು ಉಣಬೇಕು ಅಂತ ಹೇಳಿ ವಿನಂತಿಸಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಅಕಾಡೆಮಿಯ ಪರವಾಗಿ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮ ಮುಕ್ತಾಯವಾಯಿತು ಅಂತ ಹೇಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.